किसी को नहीं चाहता, लेकिन किस कीमत पर? धूम्रपान महंगा पड़ता है। धूम्रपान आपके लिए हानिकारक है और आपके चाहने वालों के लिए भी। हॉस्पिटल के सामने खड़े होकर फूफू कर रहे? बीबी बीमार है अंदर। क्या हुआ भाभी को? वही औरतों वाली बीमारी। खर्चा इतना। सिगरेट कितने की? 10 रुपए की। 10 रुपए की? और जेबी कितनी पड़ी? बीबी कौन है? मरने के लिए तेरे पास पैसे हैं, लेकिन बीवी को मौत से बचाने के लिए पैसे नहीं है। क्या बक रहा है? ये देख, मौत लिखी है इस पे, मौत। और ये सैनिटरी पैड पे जिंदगी। हसमत, 2 सिगरेट के पैसे से भाभी को ऐसी खतरनाक बीमारी जो महावरी के वक्त गंदा कपड़ा इस्तेमाल करने से हो सकती है, उससे बचा सकता है। और सिगरेट ना पीने से अपने आप को भी खतरनाक बीमारी से बचा सकता है। यानी कि मौत के पैसे से 2 जिंदगी खरीद सकता तू, एक अपनी और एक अपनी बीवी की। सोच अब हंस। ಮುಖೇಶ್ ಒಂದು ವರ್ಷ ಗುಟ್ಕಾ ಜಗದಿದ್ದೆ, ನನಗೆ ಓರಲ್ ಕ್ಯಾನ್ಸರ್, ನಾನು ಆಪರೇಷನ್ ಆಗಲಿದೆ. ಇನ್ ಮುಂದೆ ನನಗೆ ಮಾತಾಡೋಕಾಗುತ್ತೋ ಇಲ್ವೋ? ದುರಾದೃಷ್ಟವೆಂದ್ರೆ ಮುಖೇಶ್ ರನ್ನು ಉಳಿಸಲಾಗಲಿಲ್ಲ. ಅವರ ಪ್ರಾಯ ಬರೀ 24. ಖೇನಿ, ವೀಳ್ಯ, ಗುಟ್ಕಾ, ಪಾನ್ ಮಸಾಲ ಇವೆಲ್ಲ ಮಾರಕ. ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿರುವ ಕಬ್ಜಾ ಮೂವಿ 3 ವರ್ಷ ಆದ್ಮೇಲೆ ಫುಲ್ ಮೂವಿ ರಿಲೀಸ್ ಆಗ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಮೂವಿ ರಿಲೀಸ್ ಆಗ್ತಾ ಇದೆ. ಕಬ್ಜಾ ಕನ್ನಡ ಫುಲ್ ಮೂವಿನ ಎಲ್ಲರೂ ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು ಹಾಗೂ ಫ್ರೀಯಾಗಿ ನೋಡಬಹುದು ಆನ್ಲೈನ್ ಅಲ್ಲಿ. ಅದು ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ಆನ್ಲೈನ್ ಅಲ್ಲಿ ನೋಡೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೀವು ಏನು ನೋಡ್ತಿದ್ರಲ್ಲ, ಈ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ, ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ನಿಮ್ಗೆ ಲಾಸ್ ಆಗೋದು. ಒಂದೇ ಮೂವಿ ಅಲ್ಲ, ಸಾಕಷ್ಟು ಕನ್ನಡ ಮೂವಿನ ಕೂಡ ನೋಡಬಹುದು, ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋ ಕೊನೆ ತನಕ ನೋಡಿ. ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿರುವ ಕಬ್ಜಾ ಮೂವಿ ನೋಡೋದಿಕ್ಕೆ ಎಲ್ಲಿ ಸಿಗುತ್ತೆ ಹಾಗೂ ಎಲ್ಲಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಮೂವಿಲಿ ಯಾರ್ಯಾರು ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿ ಸ್ಟೋರಿ ಏನು, ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ ನಮ್ಮ ಚಾನಲ್ ನಲ್ಲಿ ಅವಾಗವಾಗ ಕನ್ನಡ ಡಬ್ಬಿಂಗ್ ಮೂವೀಸ್ ಇನ್ಫಾರ್ಮೇಶನ್ ಹಾಗೂ ಕನ್ನಡ ನ್ಯೂ ರಿಲೀಸ್ ಮೂವೀಸ್ ಇನ್ಫಾರ್ಮೇಶನ್ ಅಪ್ಡೇಟ್ ಮಾತಾಡ್ತೀವಿ. ಅಷ್ಟೇ ಅಲ್ಲ, ಓಟಿಟಿ ಡಬ್ಬಿಂಗ್ ಮೂವೀಸ್ ಇನ್ಫಾರ್ಮೇಶನ್ ಕೂಡ ನಮ್ಮ ಚಾನಲ್ ಅಲ್ಲಿ ಅಪ್ಡೇಟ್ ಮಾತಾಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಈ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ, ಅಂದ್ರೆ ಕಬ್ಜಾ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಖಡಕ್ ಲುಕ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಹಾಗೂ ಈ ಮೂವಿಲಿ ಮೇನ್ ಹೀರೋ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಂದು ನ್ಯೂ ಗ್ಯಾಂಗ್ಸ್ಟರ್ ಮೂವಿಯಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ. ಹಾಗೂ ಈ ಮೂವಿಲಿ ಕೊನೆಯದಾಗಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಈ ಮೂವಿಲಿ ಲೀಡ್ ಅಲ್ಲಿ ಮೇನ್ ಆಕ್ಟರ್ ಆಗಿ ಆಕ್ಟ್ ಮಾಡಿದ್ದಾರೆ. ಈ ಚಾನಲ್ ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ. ಹಾಗೂ ನೀವೇನಾದ್ರೂ ನಮ್ಮ ಶಿವಣ್ಣ ಅವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ವಿಡಿಯೋ ಲಿಂಕ್ ನ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡಿ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಮೂವಿಲಿ ಮೇನ್ ಹೀರೋ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿದ್ದಾರೆ. ಹಾಗೂ ಈ ಮೂವಿಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಬಾಷಾ ಕಿಚ್ಚ ಸುದೀಪ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಹಾಗೂ ಈ ಮೂವಿಲಿ ಒಂದು ಗ್ಯಾಂಗ್ಸ್ಟರ್ ರೀತಿಲಿ ನಮ್ಮ ಕರ್ನಾಟ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಮೇನ್ ರೋಲ್ ಹಾಗೂ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಹಾಗೂ ನಮ್ಮ ಕಬ್ಜಾ ಮೂವಿಲಿ ಅಂದ್ರೆ ಈ ಮೂವಿಲಿ ಹೀರೋಯಿನ್ ಆಗಿ ತೆಲುಗು ಫೇಮಸ್ ಆಕ್ಟರ್ ಶ್ರೇಯಾ ಶರಣ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಹಾಗೂ ನಮ್ಮ ಕಬ್ಜಾ ಮೂವಿಲಿ ಮೇನ್ ರೋಲ್ ಅಲ್ಲಿ ಮುರಳಿ ಶರ್ಮಾ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಹಾಗೂ ನಮ್ಮ ಕಬ್ಜಾ ಮೂವಿಲಿ ಮೇನ್ ರೋಲ್ ಅಲ್ಲಿ ಕೋಟಾ ಶ್ರೀನಿವಾಸ ರಾವ್ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಹಾಗೂ ನಮ್ಮ ಪ್ಯಾನ್ ಇಂಡಿಯಾ ಮೂವಿ ಕಬ್ಜಾ ಮೂವಿಲಿ ಫೇಮಸ್ ಆಕ್ಟರ್ ಸುಧಾ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ. ಹಾಗೂ ನಮ್ಮ ಕಬ್ಜಾ ಮೂವಿಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಒಂದು ಪಾರ್ಟ್ನರ್ ರೀತಿಯಲ್ಲಿ ಕಬೀರ್ ಧವನ್ ಸಿಂಗ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ. ಹಾಗೂ ನಮ್ಮ ಕಬ್ಜಾ ಮೂವಿಲಿ ಇನ್ನು ಸಾಕಷ್ಟು ಕನ್ನಡ ಆಕ್ಟರ್ ಹಾಗೂ ತೆಲುಗು ತಮಿಳ್ ಆಕ್ಟರ್ ತುಂಬಾ ಇಂಪಾರ್ಟೆಂಟ್ ಪಾತ್ರ
ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಈ ಕಬ್ಜಾ ಮೂವಿಲಿ ಮೂವಿ ಡೈರೆಕ್ಟರ್ ಆಗಿ ಹಾಗೂ ಸ್ಕ್ರೀನ್ ಪ್ಲೇ ಮೂವಿ ರೈಟರ್ ಆಗಿ ನಮ್ಮ ಆರ್ ಚಂದ್ರು ಅವರು ಕಬ್ಜಾ ಮೂವಿನ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೂ ಈ ಮೂವಿ ಪ್ರೊಡ್ಯೂಸರ್ ಆಗಿ ನಮ್ಮ ಆನಂದ್ ಪಂಡಿತ್ ಅವರು ಕಬ್ಜಾ ಮೂವಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಬಹುದು ಹಾಗೂ ನಮ್ಮ ಕಬ್ಜಾ ಮೂವಿಗೆ ಸಿನಿಮಾಟೋಗ್ರಫಿ ಆಗಿ ಈ ಮೂವಿ ಕಂಪ್ಲೀಟ್ ಮೇಕಿಂಗ್ ಆಗಿ ಎ ಜೆ ಶೆಟ್ಟಿ ಅವರು ಈ ಮೂವಿಗೆ ಸಿನಿಮಾಟೋಗ್ರಫಿ ಮಾಡಿಕೊಟ್ಟಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿ ಕಂಪ್ಲೀಟ್ ಎಡಿಟರ್ ಆಗಿ ಮೂವಿನ ತುಂಬಾ ಚೆನ್ನಾಗಿ ಟ್ರೇಲರ್ ಹಾಗೂ ಟೀಸರ್ ಸಾಂಗ್ಸ್ ಮೇಕಿಂಗ್ ಹಾಗೂ ಲಿರಿಕಲ್ ವಿಡಿಯೋ ವಿಡಿಯೋ ಸಾಂಗ್ಸ್ ಎಲ್ಲನೂ ಕೂಡ ಹಾಗೂ ಮೂವಿನೂ ಕೂಡ ಕಂಪ್ಲೀಟ್ ಎಡಿಟಿಂಗ್ ಮಾಡಿ ನಮ್ಮ ಮಹೇಶ್ ಎಸ್ ರೆಡ್ಡಿ ಅವರು ಈ ಮೂವಿನ ಕಂಪ್ಲೀಟ್ ಆಗಿ ಎಡಿಟ್ ಮಾಡಿಕೊಟ್ಟಿದ್ದಾರೆ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಈ ಕಬ್ಜಾ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ KGF ಭರ್ಜರಿ ಮ್ಯೂಸಿಕ್ ಮೇಕಿಂಗ್ ಮಾಡಿ ಹಾಗೂ BGM ಇಂದನೆ ಎಲ್ಲರೂ ಕೂಡ ಸೂಪರ್ ಹಿಟ್ ಮಾಡಿರುವ ರವಿ ಬಸೂರ್ ಅವರು ಈ ಮೂವಿಗೆ ಅಂದ್ರೆ ನಮ್ಮ ಕಬ್ಜಾ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ವಿಡಿಯೋ ಸಾಂಗ್ ಡೈರೆಕ್ಟರ್ ಕಂಪ್ಲೀಟ್ BGM ಡೈರೆಕ್ಟರ್ ಆಗಿ ಹಾಗೂ ನಮ್ಮ ಕಬ್ಜಾ ಮೂವಿಗೆ ಸಾಂಗ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಬಹುದು ಹಾಗೂ ನಮ್ಮ ಕಬ್ಜಾ ಮೂವಿ ಪ್ರೊಡಕ್ಷನ್ ಕಂಪನಿ ಆಗಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅದರಲ್ಲೂ ಕೂಡ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅದರಲ್ಲೂ ಮೇನ್ ಕಾರಣ ಆಗಿ ಆನಂದ್ ಪಾಂಡೆ ಮೋಷನ್ ಪಿಕ್ಚರ್ಸ್ ಅವರು ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡ್ತಿದ್ದಾರೆ ಹಾಗೂ ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಹಾಗೂ ಇನ್ವೇಷನ್ ಆರಿಜಿನ್ ಅವರು ತುಂಬಾ ಚೆನ್ನಾಗಿ ಕಬ್ಜಾ ಮೂವಿನ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲಾ ಕಡೆ ತುಂಬಾ ಹೈಪ್ ಕ್ರಿಯೇಟ್ ಮಾಡ್ತಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಷನ್ ಕಂಪನಿಯಾಗಿ ಆನಂದ್ ಆಡಿಯೋದವರು ಈ ಮೂವಿಗೆ ವಿಡಿಯೋ ಸಾಂಗ್ಸ್ ಹಾಗೂ ಸಾಂಗ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಒಂದು ಭರ್ಜರಿ ಮೊತ್ತದಲ್ಲಿ ಹಾಗೂ ಆನಂದ್ ಪಾಂಡೆ ಪಿಕ್ಚರ್ಸ್ ಹಾಗೂ ಲೈಕಾ ಪ್ರೊಡಕ್ಷನ್ಸ್ ಹಾಗೂ ರಾಯಚೂರ್ ಎಂಟರ್ಟೈನ್ಮೆಂಟ್ ಹಾಗೂ ಎನ್ ಮ್ಯೂಸಿಕ್ ಅವರು ತುಂಬಾ ಚೆನ್ನಾಗಿ ಈ ಮೂವಿನ ಪ್ರೊಡಕ್ಷನ್ ಕಂಪನಿಯಾಗಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿ ಕಂಪ್ಲೀಟ್ ಬಜೆಟ್ ಎಷ್ಟು ಕೋಟಿ ಅಂದ್ರೆ 120 ಕೋಟಿಗಿಂತ ಹೆಚ್ಚು ಬಜೆಟ್ ಕಬ್ಜಾ ಮೂವಿಗೆ ಖರ್ಚು ಆಗಿದೆ ಅಂತ ಹೇಳಬಹುದು 100% 120 ಕೋಟಿ ಹೆಚ್ಚು ಈ ಮೂವಿಗೆ ಖರ್ಚು ಮಾಡಿದ್ದಾರೆ ಈ ಮೂವಿ ಅಷ್ಟೇ ತುಂಬಾ ಚೆನ್ನಾಗಿದೆ ಅಷ್ಟೇ ತುಂಬಾ ಚೆನ್ನಾಗಿ ಹೈಪ್ ನ ಕ್ರಿಯೇಟ್ ಮಾಡಿದೆ ಅಂತ ಹೇಳಬಹುದು ನಮ್ಮ ಕಬ್ಜಾ ಮೂವಿ ಎಷ್ಟು ನಿಮಿಷ ಇದೆ ಅಂದ್ರೆ ಎಷ್ಟು ಗಂಟೆ ಇದೆ ಅಂದ್ರೆ 136 ನಿಮಿಷ ಇದೆ ಅಂದ್ರೆ 2 ಗಂಟೆ 16 ನಿಮಿಷ ಈ ಮೂವಿ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಬ್ಜಾ ಮೂವಿ ಇದೇ March 17 ರಿಲೀಸ್ ಆಗ್ತಾ ಇದೆ ಏನು ಸ್ಪೆಷಲ್ ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ದಿನ ಅಂದ್ರೆ ಹುಟ್ಟುದಬ್ಬ ದಿನ ಈ ಮೂವಿ ರಿಲೀಸ್ ಆಗ್ತಾ ಇದೆ ಒಂದು ಪ್ಯಾನ್ ಇಂಡಿಯಾ ಮೂವಿ ಆಗ್ಬಹುದು ಅಂದ್ರೆ ಪ್ಯಾನ್ ವರ್ಲ್ಡ್ ಮೂವಿ ಆಗ್ಬಹುದು ಹಾಗೂ ನಮ್ಮ ಕಬ್ಜಾ ಮೂವಿ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ 5 ಲ್ಯಾಂಗ್ವೇಜ್ ಅಲ್ಲೂ ಕೂಡ ಈ ಮೂವಿ ರಿಲೀಸ್ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ ಕಬ್ಜಾ ಮೂವಿ ಮೇನ್ ಆಗಿ ಕನ್ನಡ ಲ್ಯಾಂಗ್ವೇಜ್ ಮೂವಿ ಆದ್ರೆ ಈ ಮೂವಿ ಹಿಂದಿ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ಹಾಗೂ ತೆಲುಗು ಹಾಗೂ ತಮಿಳ್ ಹಾಗೂ ಮಲಯಾಳಂ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ವರ್ಲ್ಡ್ ಅಲ್ಲಿ ಹಾಗೂ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶ ಹಾಗೂ ಬೇರೆ ಬೇರೆ ಕಂಟ್ರಿಲೂ ಕೂಡ ಜರ್ಮನಿ ಆಸ್ಟ್ರೇಲಿಯಾ ಎಲ್ಲಾ ಕಡೆ ಮೂವಿ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ಒಂದೇ ಟೈಮ್ ಅಲ್ಲಿ ಒಂದೇ ಸಮಯದಲ್ಲೂ ಕೂಡ ಎಲ್ಲಾ ಕಡೆ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ಕಬ್ಜಾ ಮೂವಿ ಸಿಂಪಲ್ ಆಗಿ ಆನ್ಲೈನ್ ಸ್ಟೋರಿ ಹೇಳ್ತೀನಿ ಏನು ಕೇಳಿದ್ರೆ ಸಿಂಪಲ್ ಆಗಿ ಆನ್ಲೈನ್ ಅಲ್ಲಿ ಅರ್ಥ ಆಗುತ್ತೆ ಸಿಂಪಲ್ ಆಗಿ ಆನ್ಲೈನ್ ಸ್ಟೋರಿ ಹೇಳ್ತೀನಿ ಈಗ ಆಲ್ರೆಡಿ ಕಬ್ಜಾ ಮೂವಿ ಟ್ರೇಲರ್ ಹಾಗೂ ಟೀಸರ್ ನಾನು ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ ಹೇಳ್ಬೇಕು ಅಂದ್ರೆ ಈಗ ಆಲ್ರೆಡಿ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದೆ ಒಂದು ಒಳ್ಳೆ ಮಿಲಿಯನ್ ಗಟ್ಟಲೆ ಯೂಸ್ ಆಗಿದೆ ಅಂತ ಹೇಳ್ಬಹುದು ಕಬ್ಜಾ ಮೂವಿಗೆ ಈಗ ಆಲ್ರೆಡಿ ಸೂಪರ್ ಹಿಟ್ ಆಗಿದೆ ಅದರಲ್ಲೂ ಕೂಡ ವಿಡಿಯೋ ಸಾಂಗ್ಸ್ ಹಾಗೂ ಲಿರಿಕಲ್ ವಿಡಿಯೋ ಸಾಂಗ್ಸ್ ಕಬ್ಜಾ ಮೂವಿ ಇದು ತುಂಬಾ ಚೆನ್ನಾಗಿದೆ ಇನ್ನು ಯಾರು ಹೋಗಿ ನೋಡಿಲ್ಲ ಮೊದಲು ಹೋಗಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ ಆಲ್ರೆಡಿ ಕಬ್ಜಾ ಮೂವಿ ಟ್ರೇಲರ್ ಹಾಗೂ ಟೀಸರ್ ಹಾಗೂ ಲಿರಿಕಲ್ ವಿಡಿಯೋ ಹಾಗೂ ವಿಡಿಯೋ ಸಾಂಗ್ಸ್ ಇವಾಗಲೇ ಹೋಗಿ ಫಸ್ಟ್ ನೋಡಿ ಈ ಮೂವಿ ಸಿಂಪಲ್ ಆಗಿ ಆನ್ಲೈನ್ ಸ್ಟೋರಿ ಹೇಳ್ತೀನಿ ಏನಕ್ಕೆ ಅಂದ್ರೆ ಸಿಂಪಲ್ ಆಗಿ ಆನ್ಲೈನ್ ಅಲ್ಲಿ ಅರ್ಥ ಆಗುತ್ತೆ ಅದಕ್ಕೆ ಸಿಂಪಲ್ ಆಗಿ ಆನ್ಲೈನ್ ಸ್ಟೋರಿ ಹೇಳ್ತೀನಿ ಹಾಗೂ ಈ ಮೂವಿ ನಡೆಯೋದು ತುಂಬಾ ಹಳೆ ಮೂವಿ ಅಂದ್ರೆ 1992 ಹಾಗೂ 1998 ಅಲ್ಲಿ ಈ ಮೂವಿ ಸ್ಟೋರಿ ನಡೆಯೋದು ಒಂದು KGF ರೀತಿಲಿ ಇದೆ ಅಂತ ಹೇಳ್ಬಹುದು ಹಾಗೂ ಈ ಮೂವಿಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಫಸ್ಟ್ ಹಾಫ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ಇವರಿಬ್ರು ಮುಂದೆ ಯುದ್ಧ ನಡೆಯುತ್ತೆ ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ಸಡನ್ ಆಗಿ ಒಂದು ಅಂಡರ್ ವರ್ಲ್ಡ್ ಗ್ಯಾಂಗ್ ಸ್ಟಾರ್ ಆಗ್ತಾರೆ ಗ್ಯಾಂಗ್ ಸ್ಟಾರ್ ಆಗಿ ಯಾರ್ಯಾರಿಗೆ ಏನೇನು ಮಾಡ್ತಾರೆ ಹಾಗೂ ಯಾರ್ಯಾರಿಗೆ ಒಳ್ಳೇದು ಮಾಡ್ತಾರೆ ಯಾರ್ಯಾರಿಗೆ ಕೆಟ್ಟದ್ದು ಮಾಡ್ತಾರೆ ಅನ್ನೋ ಮೂವಿಲೇ ನೋಡಬೇಕು ಹಾಗೂ ಈ ಮೂವಿಲಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಕೂಡ ಮೇನ್ ಗೆಸ್ಟ್ ಹಾಗೂ ಮೇನ್ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೂ ಕಬ್ಜಾ ಮೂವಿ Part 1 ಹಾಗೂ Part 2 ಕೂಡ ಬರುತ್ತೆ Part 2 ಕಂಟಿನ್ಯೂ ಆಗೋದು ಎಲ್ಲಿ ಅಂದ್ರೆ ಡಾಕ್ಟರ್ ಶಿವರಾಜ್ಕುಮಾರ್ ಮೇನ್ ಲೀಡ್ ಅಂತ ಹೇಳ್ಬೋದು ಈ ಮೂವಿಗೆ ತುಂಬಾ ಚೆನ್ನಾಗಿದೆ ಕಬ್ಜಾ ಮೂವಿ ಇನ್ನು ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಮೂವಿ ಸ್ಟೋರಿ ಅರ್ಥ ಆಗ್ಬೇಕು ಅಂದ್ರೆ ಈ ಮೂವಿನ ನಿಮ್ಮ ಮನೆ ಹತ್ರ ಇರುವ ಫಿಲಂ ಥಿಯೇಟರ್ ಗೆ ಹೋಗಿ ದಯವಿಟ್ಟು ಫಿಲಂ ಥಿಯೇಟರ್ ಅಲ್ಲೇ ನೋಡಿ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ಹೋಗಿ ಈ ಕಬ್ಜಾ ಮೂವಿನ ನಿಮ್ಮ ಮನೆ ಹತ್ರ ಇರೋ ಥಿಯೇಟರ್ ಅಲ್ಲೇ ಹೋಗಿ ನೋಡಿ ಆಕ್ಚುಲಿ ಹೇಳಬೇಕು ಅಂದ್ರೆ
ನಮ್ಮ ಕಬ್ಜಾ ಮೂವಿ 2021ನೇ ಅಶ್ವಿ ಹಾಗೂ 22ನೇ ಅಶ್ವಿಲಿ ಕಬ್ಜಾ ಮೂವಿ ರಿಲೀಸ್ ಆಗಬೇಕಿತ್ತು. ಏನಕ್ಕೆ ಅಂದ್ರೆ ನಿಮಗೆ ಗೊತ್ತು, ಕೋವಿಡ್ ಕಾರಣದಿಂದ ಈ ಮೂವಿ 2 ವರ್ಷ ಅಲ್ಲ 3 ವರ್ಷ ಈ ಮೂವಿ ಪೋಸ್ಟ್ ಪೋನ್ ಆಗಿದೆ. ಅದರಲ್ಲೂ ಕೂಡ ಈಗ ಮೂವಿ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಹೋಗಿ ಥಿಯೇಟರ್ ಅಲ್ಲೇ ನೋಡಿ. 3 ವರ್ಷ ಆದ್ಮೇಲೆ ಈ ಮೂವಿ ಬರ್ತಾ ಇದೆ, ಒಂದು ಬಿಗ್ ಬಜೆಟ್ ಮೂವಿ. ಹಾಗೂ ಈ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ. ದಯವಿಟ್ಟು ಹೋಗಿ ಈ ಮೂವಿನ ನಿಮ್ಮ ಮನೆ ಹತ್ರ ಇರೋ ಫಿಲಂ ಥಿಯೇಟರ್ ಅಲ್ಲೇ ಹೋಗಿ ನೋಡಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕಬ್ಜಾ ಮೂವಿಲಿ 3 ಸಾಂಗ್ ಇದೆ. ಎಲ್ಲರೂ ಕೂಡ 4 ಸಾಂಗ್ ಅಂತಿದ್ದಾರೆ, 3 ಸಾಂಗ್ ಅಷ್ಟೇ ಕಬ್ಜಾ ಮೂವಿಲಿ ಇರೋದು. ಅದರಲ್ಲೂ ಫಸ್ಟ್ ಟೈಟಲ್ ಸಾಂಗ್ ಅಂದ್ರೆ ಹೀರೋ ಎಂಟ್ರಿಗೆ ಇರುವಂತಹ ಸಾಂಗ್ ಇದೆ, ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಎಲ್ಲ ಕಡೆ ತುಂಬಾ ಟ್ರೆಂಡಿಂಗ್ ಆಗಿದೆ, ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಕಡೆ ತುಂಬಾ ಟ್ರೆಂಡಿಂಗ್ ಆಗಿದೆ. ಹಾಗೂ ಕಬ್ಜಾ ಮೂವಿಯ ಸೆಕೆಂಡ್ ಸಾಂಗ್ ಬಂದು ಒಂದು ಸೆಂಟಿಮೆಂಟ್ ಸಾಂಗ್ ಅಂತ ಹೇಳ್ಬೋದು, ಒಂದು ಮದರ್ ಸೆಂಟಿಮೆಂಟ್ ಸಾಂಗ್. ಅದು ಕೂಡ ರಿಲೀಸ್ ಮಾಡಿದೆ ಅತಿ ಶೀಘ್ರದಲ್ಲಿ. ಹಾಗೂ ಕೊನೆದಾಗಿ ನಮ್ಮ ಕಬ್ಜಾ ಮೂವಿಲಿ ಒಂದು ಐಟಮ್ ಸಾಂಗ್ ಇದೆ, ಅದು ಇಂಟರ್ವಲ್ ಆದ್ಮೇಲೆ ಕಬ್ಜಾ ಮೂವಿಲಿ ಐಟಮ್ ಸಾಂಗ್ ತುಂಬಾ ಚೆನ್ನಾಗಿದೆ, ಹೋಗಿ ಥಿಯೇಟರ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಎಲ್ಲಾ ಸಾಂಗ್ ಕೂಡ ತುಂಬಾ ಚೆನ್ನಾಗಿ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ ಟಾಪ್ 1 ಟ್ರೆಂಡಿಂಗ್ ಅಲ್ಲಿ ಇದೆ. ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಇದೆ, ಹೋಗಿ ಯೂಟ್ಯೂಬ್ ಅಲ್ಲಿ ಇವಾಗಲೇ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೂ ನಮ್ಮ ಈ ಕಬ್ಜಾ ಮೂವಿ ಈ ವರ್ಷದ ಹಾಗೂ ಈ ತಿಂಗಳು ಮಾರ್ಚ್ 17ರಲ್ಲಿ ರಿಲೀಸ್ ಆಗ್ತಾ ಇದೆ. ಈ ಮೂವಿ ಒಂದು ಒಳ್ಳೆ ಬಾಕ್ಸ್ ಆಫೀಸ್ ರೆಕಾರ್ಡ್ ಕ್ರಿಯೇಟ್ ಮಾಡಲಿ, ಹಾಗೂ ಒಂದು ರೆಕಾರ್ಡ್ ನ ಬಾಕ್ಸ್ ಆಫೀಸ್ ರೆಕಾರ್ಡ್ ಕಲೆಕ್ಷನ್ ಮಾಡಲಿ ಅಂತ ಕೇಳ್ಕೊತೀನಿ. ಈಗ ಆಲ್ರೆಡಿ ಹೇಳಿರೋ ಪ್ರಕಾರ 120 ಕೋಟಿ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ. ಆಕ್ಚುಲಿ ಹೇಳಬೇಕು ಅಂದ್ರೆ ಈ ಮೂವಿ ತುಂಬಾನೇ ಚೆನ್ನಾಗಿದೆ. ಹಾಗೂ ಈ ಮೂವಿ ಯಾವುದೇ ರೀತಿ ಫ್ಯಾನ್ಸ್ ವಾರ್ ಬೇಡ, ಎಲ್ಲರೂ ಕೂಡ ಎಲ್ಲಾ ಫ್ಯಾನ್ಸ್ ಕೂಡ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಅಪ್ಪು ಸರ್ ಫ್ಯಾನ್ಸ್ ಆಗಿರ್ಬೋದು, ಹಾಗೂ ನಮ್ಮ ಶಿವರಾಜ್ಕುಮಾರ್ ಅವ್ರ ಸರ್ ಫ್ಯಾನ್ಸ್ ಆಗಿರ್ಬೋದು, ಹಾಗೂ ನಮ್ಮ ಶಿವಣ್ಣ ಅವರ ಫ್ಯಾನ್ಸ್ ಆಗಿರ್ಬೋದು, ಹಾಗೂ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಸರ್ ಅವರ ಫ್ಯಾನ್ಸ್ ಆಗಿರ್ಬೋದು, ಹಾಗೂ ನಮ್ಮ ಎಚ್ ಸರ್ ಅವರ ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಹೋಗಿ ದಯವಿಟ್ಟು ಈ ಮೂವಿನ ಥಿಯೇಟರ್ ಅಲ್ಲೇ ಹೋಗಿ ನೋಡಿ, ಈ ಮೂವಿಗೆ ಸಪೋರ್ಟ್ ಮಾಡಿ, ಹಾಗೂ ಈ ಮೂವಿನ ಬೆಂಬಲಿಸಿ. ಕಬ್ಜಾ ಮೂವಿ ಯಾವಾಗ OTT ರಿಲೀಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಮೂವಿ ಫಸ್ಟ್ ಥಿಯೇಟರ್ ಅಲ್ಲಿ ಮಾರ್ಚ್ 17ರ ತಾರೀಕು ರಿಲೀಸ್ ಆದ್ಮೇಲೆ 2 ತಿಂಗಳಾದ್ಮೇಲೆ ಈ ಮೂವಿ ಜುಲೈ ಅಥವಾ ಆಗಸ್ಟ್ ಅಲ್ಲಿ ಈ ಮೂವಿ ಎಲ್ಲಿ ರಿಲೀಸ್ ಆಗುತ್ತೆ, ಎಲ್ಲಿ ನೋಡಬಹುದು ಸಿಗುತ್ತೆ ನಿಮ್ಗೆ ಆನ್ಲೈನ್ ಅಲ್ಲಿ ಅಂದ್ರೆ, ಈ ಮೂವಿ ಡೈರೆಕ್ಟ್ ಆಗಿ 2 ತಿಂಗಳಾದ್ಮೇಲೆ ಅಂದ್ರೆ ಮೂವಿ ರಿಲೀಸ್ ಆಗಿ 2 ತಿಂಗಳಾದ್ಮೇಲೆ ಈ ಮೂವಿ ಡೈರೆಕ್ಟ್ ಆಗಿ ಅಮೆಝಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮಿಂಗ್ ಮಾಡ್ತಾರೆ. ನಿಮ್ಮ ಹತ್ರ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಇದ್ರೆ ಎಲ್ಲಾ ಮೂವಿನೂ ಕೂಡ ಫ್ರೀಯಾಗಿ ನೋಡಬಹುದು, ಫ್ರೀಯಾಗಿ ಡೌನ್ಲೋಡ್ ಕೂಡ ಮಾಡಬಹುದು, ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೂಡ ನೋಡಬಹುದು. ಹೌದು, ಈ ಮೂವಿನ 2 ತಿಂಗಳಾದ್ಮೇಲೆ ಅಂದ್ರೆ ಮೂವಿ ಥಿಯೇಟರ್ ಅಲ್ಲಿ ರಿಲೀಸ್ ಆದ್ಮೇಲೆ 2 ತಿಂಗಳಾದ್ಮೇಲೆ ಈ ಮೂವಿನ ಡೈರೆಕ್ಟ್ ಆಗಿ ಅಮೆಝಾನ್ ಪ್ರೈಮ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ, ಯಾವಾಗ ಬೇಕಾದ್ರೂ ಕೂಡ ಕಬ್ಜಾ ಮೂವಿನ ನೋಡಬಹುದು. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನು ಅಂದ್ರೆ, ಈ ಮೂವಿನ ನೀವು ಅಮೆಝಾನ್ ಪ್ರೈಮ್ ಅಲ್ಲಿ ನೋಡ್ತೀರಾ, ಆದ್ರೆ ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಸಿಗಲ್ಲ, ಆದ್ರೆ ಮೂವಿ ಸ್ಟೋರಿ ಏನು ಅಂತ ಅರ್ಥ ಆಗಬಹುದು ಅಷ್ಟೇ. ನೀವೇನಾದ್ರೂ ರಿಯಲ್ ಆಗಿ ಮೂವಿ ಸ್ಟೋರಿನ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂದ್ರೆ ಈ ಮೂವಿನ ಎಲ್ಲರೂ ಕೂಡ ಥಿಯೇಟರ್ ಅಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೂ ಈ ಮೂವಿ BGM ಪ್ರತಿ ಒಂದು ಸೆಕೆಂಡ್ ಅಲ್ಲೂ ಕೂಡ BGM ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಮೂವಿ ಹೈಲೈಟ್ ಮೇನ್ ಹಂಗೆ BGM ಹಾಗೂ ಸಾಂಗ್ಸ್ ತುಂಬಾ ಸೂಪರ್ ಹಿಟ್ ಆಗಿದೆ. ಹೋಗಿ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ, ಅದಾದ್ಮೇಲೆ ಯಾವಾಗ ಬೇಕಾದ್ರೂ ಕೂಡ ನೀವು ಅಮೆಝಾನ್ ಪ್ರೈಮ್ ಅಲ್ಲಿ ನೋಡಬಹುದು. ಫಸ್ಟ್ ಹೋಗಿ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನು ಅಂದ್ರೆ, ನಿಮ್ಮ ಹತ್ರ ಯಾವುದೇ ರೀತಿ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಹಾಗೂ Z5 ಯಾವುದೇ OTT ಆನ್ಲೈನ್ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದ್ರೂ ಕೂಡ ಮೂವಿನ ಫ್ರೀಯಾಗಿ ನೋಡಬಹುದು. ಹೌದು, ಫ್ರೀಯಾಗಿ ನೋಡಬಹುದು, 1 ರೂಪಾಯಿನೂ ಕೂಡ ಕೊಡದೇನೆ ಮೂವಿನ ಫ್ರೀಯಾಗಿ ನೋಡಬಹುದು, ಹಾಗೂ ಫ್ರೀಯಾಗಿ ಡೌನ್ಲೋಡ್ ಕೂಡ ಮಾಡಬಹುದು. ಅದು ಹೇಗೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ ಗೊತ್ತಿರುತ್ತೆ. ನೀವೇನಾದ್ರೂ ಈ ವಿಡಿಯೋನ ಅಂದ್ರೆ ಈ ಮೂವಿನ ಅಂದ್ರೆ ನೀವು ಏನ್ ನೋಡ್ತಾ ಇದ್ರಲ್ಲ, ಇದ್ದ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಕೊನೆಯಲ್ಲಿ ಹೇಳ್ತಿಂತ ಹೆಂಗೆ ಮೂವಿನ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ನೀವೇನಾದ್ರೂ ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿದ್ರೆ ಅದೇ ಕಾರಣಕ್ಕೂ ನೀವು ಲೈಫ್ ಅಲ್ಲಿ ಯಾವ್ದೇ ರೀತಿ ಮೂವಿನ ಡೌನ್ಲೋಡ್ ಮಾಡೋದಕ್ಕೆ ಆಗಲ್ಲ, ಯಾವ್ದೇ ರೀತಿ ಮೂವಿನ ಡೌನ್ಲೋಡ್ ಮಾಡಿ ಫ್ರೀಯಾಗಿ ಆನ್ಲೈನ್ ಅಲ್ಲಿ ವಾಚ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಕೇಳ್ಕೊತಾ ಇದ್ದೀನಿ, ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಕಲ್ ತುಂಬಾ ಚೆನ್ನಾಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ಫ್ರೆಂಡ್ಸ್, ಇದೊಂದೇ ಮೂವಿ ಅಲ್ಲ ಸಾಕಷ್ಟು ಕನ್ನಡ ಡಬ್ಬಿಂಗ್ ಮೂವೀಸ್ ಹಾಗೂ ತಮಿಳ್ ಹಾಗೂ ತೆಲುಗು ಹಾಗೂ ಹಾಲಿವುಡ್ ಮೂವೀಸ್ ಹಾಗೂ ಮಲಯಾಳಂ ಕನ್ನಡಕ್ಕೆ ಡಬ್ಬಿಂಗ್ ಆಗಿರೋ ಮೂವೀಸ್ ಕೂಡ ಎಲ್ಲಾ ಮೂವಿನೂ ಕೂಡ ಅವೈಲಬಲ್ ಇದೆ. ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದ್ರೆ, ಕನ್ನಡ ಮೂವಿಗಿಂತ ಕನ್ನಡ ಡಬ್ಬಿಂಗ್ ಮೂವೀಸ್ ತುಂಬಾ ಚೆನ್ನಾಗಿದೆ. ಇತ್ತೀಚೆಗೆ KGF ಆದ್ಮೇಲೆ ತುಂಬಾ ಡಬ್ಬಿಂಗ್ ಮೂವೀಸ್ ತುಂಬಾ ಚೆನ್ನಾಗಿದೆ. ಆ ಮೂವಿನೂ ಕೂಡ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ಹಾಗೂ ನಮ್ಮ ಈ ಕಬ್ಜಾ ಮೂವಿ ಅಮೆಝಾನ್ ಪ್ರೈಮ್ ರಿಲೀಸ್ ಆದ್ಮೇಲೆ ಅಂದ್ರೆ ಅಮೆಝಾನ್ ಪ್ರೈಮ್ ರಿಲೀಸ್ ಆಗಿ 1 ತಿಂಗಳು ಆದ್ಮೇಲೆ ಈ ಮೂವಿನ ನಿಮ್ಮ ಮನೆಯಲ್ಲಿರುವ TVಲಿ ಟೆಲಿಕಾಸ್ಟ್ ಮಾಡ್ತಾರೆ. ಯಾವ TV ಚಾನೆಲ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಇನ್ನೂ ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಒಂದು ಅಂದಾಜು ಪ್ರಕಾರ ಈ ಮೂವಿನ ಕಲರ್ಸ್ ಕನ್ನಡ ಅಥವಾ ಉದಯ TV ಹಾಗೂ Z5 ಹಾಗೂ ಸ್ಟಾರ್ ಸುವರ್ಣದಲ್ಲಿ ಈ 4 ಚಾನೆಲ್ ಅಲ್ಲಿ ಯಾವ್ದಾರ 1 ಚಾನೆಲ್ ಅಲ್ಲಿ 100% ಟೆಲಿಕಾಸ್ಟ್ ಮಾಡ್ತಾರೆ. ಕನ್ಫರ್ಮ್ ಆಗಿ ಹೇಳಬೇಕು ಅಂದ್ರೆ ಉದಯ TV ಅಥವಾ Z5 ಅಲ್ಲಿ ಟೆಲಿಕಾಸ್ಟ್ ಮಾಡಬಹುದು. ಅದು ಯಾವಾಗ ಕನ್ಫರ್ಮ್ ಗೊತ್ತಾಗುತ್ತೆ, 100% ನಿಮಗೆ ಒಂದು ವಿಡಿಯೋ ಮಾಡಿ ಕಂಪ್ಲೀಟ್ ಆಗಿ ತಿಳಿಸ್ತೀವಿ. ಹಾಗೂ ಮೂವಿನ ಎಲ್ಲಿ ಯಾವಾಗ 10 ಗಂಟೆಗೆ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಕಬ್ಜಾ ಮೂವಿನ. ಹಾಗೂ ನಮ್ಮ ಈ ಕಬ್ಜಾ ಮೂವಿ ಒಂದು ಬ್ಲಾಕ್ ಬಾಸ್ಟರ್ ರೇಟ್ ಹಾಗೂ ಒಂದು ಹೊಸ
ಕನ್ನಡ 100% ಮುರಿಯೋದಿಕ್ಕೆ ಆಗಲ್ಲ ಅದೇ ರೀತಿ ಅದೇ ಮೂವಿ ಬಂದರೂ ಕೂಡ ಆದರೆ ಈ ಮೂವಿ ಒಂದು ಆ ಅಂತಕ್ಕೆ ಹೋಗಿಲ್ಲ ಅಂದ್ರೂ ಕೂಡ ಒಂದು ಒಳ್ಳೆ ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು ಈ ಮೂವಿನ ಎಲ್ಲ ಜನ ನಿಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಿ ಈ ಮೂವಿನ ಟ್ರೇಲರ್ ನೋಡಿ ಹಾಗೂ ನಮ್ಮ ಈ ಕಬ್ಜಾ ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ಗಮನ ಇಟ್ಟು ಕರೆಕ್ಟ್ ಆಗಿ ಕೇಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೀವೇನು ಈ ವಿಡಿಯೋ ನೋಡ್ತಿದ್ರಲ್ಲ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಇದೆ ಕನ್ನಡ ಡಬ್ಬಿಂಗ್ ಮೂವೀಸ್ ಟ್ಯುಟೋರಿಯಲ್ ಲಿಂಕ್ ಅಂತ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯೂಟ್ಯೂಬ್ ಅಲ್ಲಿ ಆಟೋಮೆಟಿಕ್ ಒಂದು ವಿಡಿಯೋ ಪ್ಲೇ ಆಗುತ್ತೆ ಆ ವಿಡಿಯೋ ಕರೆಕ್ಟ್ ಆಗಿ ಕಂಪ್ಲೀಟ್ ನೋಡಿ 2 ನಿಮಿಷ 4 ನಿಮಿಷ ಇರುತ್ತೆ ವಿಡಿಯೋ ಅಷ್ಟೇ ತುಂಬಾ ಚೆನ್ನಾಗಿದೆ ಆ ವಿಡಿಯೋ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ಎಲ್ಲ ಮೂವಿನೂ ಕೂಡ A to Z ಎಲ್ಲ ಮೂವಿನೂ ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು ಫ್ರೀಯಾಗಿ ಆನ್ಲೈನ್ ಅಲ್ಲಿ ವಾಚ್ ಮಾಡಬಹುದು ನಾನು ಅವಾಗಲೇ ಹೇಳ್ದಂಗೆ ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ ಬೇಕಾಗಿಲ್ಲ OTTದು ನಿಮಗೆ 1 ರೂಪಾಯಿನೂ ಕೂಡ ಕೊಡ್ದೇನೆ ಯಾವ ಮೂವೀಸ್ ಬೇಕಾದರೂ ವೆಬ್ ಸೀರೀಸ್ ಇಂದ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ HD ಕ್ವಾಲಿಟಿಲಿ ಫ್ರೀಯಾಗಿ ನೋಡಬಹುದು ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು ಅದು ಹೇಗೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ ಗೊತ್ತಿರುತ್ತೆ ನೀವೇನಾದ್ರೂ ಹೊಸದಾಗಿ ನೋಡ್ತಿದ್ರೆ ನಾನು ಅವಾಗಲೇ ಹೇಳ್ದಂಗೆ ಆ ಸ್ಟೆಪ್ ನ ಫಾಲೋ ಮಾಡಿ ನೀವೇನು ಈ ವಿಡಿಯೋ ನೋಡ್ತಿರೋ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ಪ್ಲೇ ಆಗುತ್ತೆ ಅವಾಗಲೇ ಅರ್ಥ ಆಗುತ್ತೆ ನಿಮಗೆ ಹೇಗೆ ಡೌನ್ಲೋಡ್ ಮಾಡೋದು ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ಸ್ವಲ್ಪ ನೀವು ಬುದ್ಧಿವಂತಿಕೆ ಯೂಸ್ ಮಾಡಬೇಕು ಇಲ್ಲಿ ಅವಾಗಲೇ ಗೊತ್ತಾಗೋದು ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ಅಷ್ಟೇ ಅಲ್ಲ ಫ್ರೆಂಡ್ಸ್ ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಎಲ್ಲ ಕನ್ನಡ ಲ್ಯಾಂಗ್ವೇಜ್ ಮೂವೀಸ್ ಹಾಗೂ ಎಲ್ಲ ಕನ್ನಡ ಡಬ್ಬಿಂಗ್ ಆಗಿರೋ ಮೂವೀಸ್ ಕೂಡ ಅವೈಲೇಬಲ್ ಇದೆ ಅದರಲ್ಲೂ ಕೂಡ ಚೈನೀಸ್ ಮೂವೀಸ್ ಹಾಗೂ ಹಾಲಿವುಡ್ ಮೂವೀಸ್ ಹಾಗೂ ಹಿಂದಿ ಹಾಗೂ ತಮಿಳ್ ಹಾಗೂ ತೆಲುಗು ಮಲಯಾಳಂಗೆ ಡಬ್ಬಿಂಗ್ ಆಗಿರೋ ಅಂದ್ರೆ ಕನ್ನಡಕ್ಕೆ ಡಬ್ಬಿಂಗ್ ಆಗಿರೋ ಎಲ್ಲ ಮೂವೀಸ್ ಕೂಡ ಕನ್ನಡದಲ್ಲಿ ಅವೈಲೇಬಲ್ ಇದೆ ಕನ್ನಡದಲ್ಲಿ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಫಸ್ಟ್ ನೀವು ಅದ್ ನೋಡಬೇಕು ಆಕ್ಚುಲಿ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂತ ನೋಡಲೇಬೇಕು ತುಂಬಾ ಚೆನ್ನಾಗಿದೆ ಎಲ್ಲ ಡಬ್ಬಿಂಗ್ ಮೂವೀಸ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಡೌನ್ಲೋಡ್ ಮಾಡಬಹುದು ಫ್ರೀಯಾಗಿ ನೋಡಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಒಂಚೂರಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋ ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಪಕ್ಕದಲ್ಲಿ ಒಂದು ಗಂಟೆ ಥರ ಬರುತ್ತೆ ಒಂದು ಬೆಲ್ ಐಕಾನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ನ ನಾವು ಯಾವುದೇ ವಿಡಿಯೋ ಮಾಡಿದ್ರೂ ಏನೇ ಈ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡಿದ್ರು ಪಟ್ಟಂತ ನಿಮಗೆ ತಕ್ಷಣವೇ ಬರುತ್ತೆ ಆರಾಮಾಗಿ ನೋಡಬಹುದು ಫ್ರೀಯಾಗಿ 1 ರೂಪಾಯಿನು ಕೂಡ ಕೊಡ್ದೇನೆ ಫ್ರೀಯಾಗಿ ನೋಡಬಹುದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತೊಂದ್ಸರಿ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿರುವ ಕಬ್ಜಾ ಮೂವಿ 3 ವರ್ಷ ಆದ್ಮೇಲೆ ಫುಲ್ ಮೂವಿ ರಿಲೀಸ್ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ ಮೂವಿ ರಿಲೀಸ್ ಆಗ್ತಾ ಇದೆ ಕಬ್ಜಾ ಕನ್ನಡ ಫುಲ್ ಮೂವಿನ ಎಲ್ಲರೂ ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು ಹಾಗೂ ಫ್ರೀಯಾಗಿ ನೋಡಬಹುದು ಆನ್ಲೈನ್ ಅಲ್ಲಿ ಅದು ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ಆನ್ಲೈನ್ ಅಲ್ಲಿ ನೋಡೋದು ಅಂತ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ನೀವು ಏನು ನೋಡ್ತಿದ್ರಲ್ಲ ಈ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ನಿಮ್ಗೆ ಲಾಸ್ ಆಗೋದು ಒಂದೇ ಮೂವಿ ಅಲ್ಲ ಸಾಕಷ್ಟು ಕನ್ನಡ ಮೂವಿನೂ ಕೂಡ ನೋಡಬಹುದು ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ಕೊನೆ ತನಕ ನೋಡಿ ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿರುವ ಕಬ್ಜಾ ಮೂವಿ ನೋಡೋದಿಕ್ಕೆ ಎಲ್ಲಿ ಸಿಗುತ್ತೆ ಹಾಗೂ ಎಲ್ಲಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಮೂವಿಲಿ ಯಾರ್ಯಾರು ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿ ಸ್ಟೋರಿ ಏನು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ ಏನಕ್ಕೆ ಅಂದರೆ ನಮ್ಮ ಚಾನಲ್ ನಲ್ಲಿ ಅವಾಗವಾಗ ಕನ್ನಡ ಡಬ್ಬಿ ಮೂವೀಸ್ ಇನ್ಫಾರ್ಮೇಶನ್ ಹಾಗೂ ಕನ್ನಡ ನ್ಯೂ ರಿಲೀಸ್ ಮೂವೀಸ್ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಷ್ಟೇ ಅಲ್ಲ OTT ಡಬ್ಬಿ ಮೂವೀಸ್ ಇನ್ಫಾರ್ಮೇಶನ್ ಕೂಡ ನಮ್ಮ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಹಾಗೆ ಈ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಕಬ್ಜಾ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಖಡಕ್ ರುಕ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಮೇನ್ ಹೀರೋ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಂದು ನ್ಯೂ ಗ್ಯಾಂಗ್ಸ್ಟರ್ ಮೂವಿಯಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಕೊನೆಯದಾಗಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಈ ಮೂವಿಲಿ ಲೀಡ್ ಅಲ್ಲಿ ಮೇನ್ ಆಕ್ಟರ್ ಆಗಿ ಆಕ್ಟ್ ಮಾಡಿದ್ದಾರೆ ಈ ಚಾನಲ್ ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ ಹಾಗೂ ನೀವೇನಾದ್ರೂ ನಮ್ಮ ಶಿವಣ್ಣ ಅವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ವಿಡಿಯೋ ಲಿಂಕ್ ನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಮೂವಿಲಿ ಮೇನ್ ಹೀರೋ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಬಾಷಾ ಕಿಚ್ಚ ಸುದೀಪ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಒಂದು ಗ್ಯಾಂಗ್ಸ್ಟರ್ ರೀತಿಲಿ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಮೇನ್ ರೋಲ್ ಹಾಗೂ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಅಂದ್ರೆ ಈ ಮೂವಿಲಿ ಹೀರೋಯಿನ್ ಆಗಿ ತೆಲುಗು ಫೇಮಸ್ ಆಕ್ಟರ್ ಶ್ರೇಯಾ ಶರಣ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಮೇನ್ ರೋಲ್ ಅಲ್ಲಿ ಮುರಳಿ ಶರ್ಮಾ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್
ಕಬ್ಜಾ ಮೂವಿಲಿ ಮೇನ್ ರೋಲ್ ಅಲ್ಲಿ ಕೋಟಾ ಶ್ರೀನಿವಾಸ ರಾವ್ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಪ್ಯಾನ್ ಇಂಡಿಯಾ ಮೂವಿ ಕಬ್ಜಾ ಮೂವಿಲಿ ಫೇಮಸ್ ಆಕ್ಟರ್ ಸುಧಾ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಒಂದು ಪಾರ್ಟ್ನರ್ ರೀತಿಯಲ್ಲಿ ಕಬೀರ್ ದುವನ್ ಸಿಂಗ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಇನ್ನು ಸಾಕಷ್ಟು ಕನ್ನಡ ಆಕ್ಟರ್ ಹಾಗೂ ತೆಲುಗು ತಮಿಳು ಆಕ್ಟರ್ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಈ ಕಬ್ಜಾ ಮೂವಿಲಿ ಮೂವಿ ಡೈರೆಕ್ಟರ್ ಆಗಿ ಹಾಗೂ ಸ್ಕ್ರೀನ್ ಪ್ಲೇ ಮೂವಿ ರೈಟರ್ ಆಗಿ ನಮ್ಮ ಆರ್ ಚಂದ್ರು ಅವರು ಕಬ್ಜಾ ಮೂವಿನ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೂ ಈ ಮೂವಿ ಪ್ರೊಡ್ಯೂಸರ್ ಆಗಿ ನಮ್ಮ ಆನಂದ್ ಪಂಡಿತ್ ಅವರು ಕಬ್ಜಾ ಮೂವಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಬಹುದು ಹಾಗೂ ನಮ್ಮ ಕಬ್ಜಾ ಮೂವಿಗೆ ಸಿನಿಮಾಟೋಗ್ರಫಿ ಆಗಿ ಈ ಮೂವಿ ಕಂಪ್ಲೀಟ್ ಮೇಕಿಂಗ್ ಆಗಿ ಎ ಜೆ ಶೆಟ್ಟಿ ಅವರು ಈ ಮೂವಿಗೆ ಸಿನಿಮಾಟೋಗ್ರಫಿ ಮಾಡಿಕೊಟ್ಟಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿ ಕಂಪ್ಲೀಟ್ ಎಡಿಟರ್ ಆಗಿ ಮೂವಿನ ತುಂಬಾ ಚೆನ್ನಾಗಿ ಟ್ರೇಲರ್ ಹಾಗೂ ಟೀಸರ್ ಸಾಂಗ್ಸ್ ಮೇಕಿಂಗ್ ಹಾಗೂ ಲಿರಿಕಲ್ ವಿಡಿಯೋ ವಿಡಿಯೋ ಸಾಂಗ್ಸ್ ಎಲ್ಲನೂ ಕೂಡ ಹಾಗೂ ಮೂವಿನೂ ಕೂಡ ಕಂಪ್ಲೀಟ್ ಎಡಿಟಿಂಗ್ ಮಾಡಿ ನಮ್ಮ ಮಹೇಶ್ ಎಸ್ ರೆಡ್ಡಿ ಅವರು ಈ ಮೂವಿನ ಕಂಪ್ಲೀಟ್ ಆಗಿ ಎಡಿಟ್ ಮಾಡಿಕೊಟ್ಟಿದ್ದಾರೆ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಈ ಕಬ್ಜಾ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ KGF ಭರ್ಜರಿ ಮ್ಯೂಸಿಕ್ ಮೇಕಿಂಗ್ ಮಾಡಿ ಹಾಗೂ BGM ಇಂದನೆ ಎಲ್ಲರೂ ಕೂಡ ಸೂಪರ್ ಹಿಟ್ ಮಾಡಿರುವ ರವಿ ಬಸೂರ್ ಅವರು ಈ ಮೂವಿಗೆ ಅಂದ್ರೆ ನಮ್ಮ ಕಬ್ಜಾ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ವಿಡಿಯೋ ಸಾಂಗ್ ಡೈರೆಕ್ಟರ್ ಕಂಪ್ಲೀಟ್ BGM ಡೈರೆಕ್ಟರ್ ಆಗಿ ಹಾಗೂ ನಮ್ಮ ಕಬ್ಜಾ ಮೂವಿಗೆ ಸಾಂಗ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಬಹುದು ಹಾಗೂ ನಮ್ಮ ಕಬ್ಜಾ ಮೂವಿ ಪ್ರೊಡಕ್ಷನ್ ಕಂಪನಿ ಆಗಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅದರಲ್ಲೂ ಕೂಡ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅದರಲ್ಲೂ ಮೇನ್ ಕಾರಣ ಆಗಿ ಆನಂದ್ ಪಾಂಡೆ ಮೋಷನ್ ಪಿಕ್ಚರ್ಸ್ ಅವರು ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡ್ತಿದ್ದಾರೆ ಹಾಗೂ ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಹಾಗೂ ಇನ್ವೇಷನ್ ಆರಿಜಿನ್ ಅವರು ತುಂಬಾ ಚೆನ್ನಾಗಿ ಕಬ್ಜಾ ಮೂವಿನ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲಾ ಕಡೆ ತುಂಬಾ ಹೈಪ್ ಕ್ರಿಯೇಟ್ ಮಾಡ್ತಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಷನ್ ಕಂಪನಿಯಾಗಿ ಆನಂದ್ ಆಡಿಯೋದವರು ಈ ಮೂವಿಗೆ ವಿಡಿಯೋ ಸಾಂಗ್ಸ್ ಹಾಗೂ ಸಾಂಗ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಒಂದು ಭರ್ಜರಿ ಮೊತ್ತದಲ್ಲಿ ಹಾಗೂ ಆನಂದ್ ಪಾಂಡೆ ಪಿಕ್ಚರ್ಸ್ ಹಾಗೂ ಲೈಕಾ ಪ್ರೊಡಕ್ಷನ್ಸ್ ಹಾಗೂ ರಾಯಚೂರ್ ಎಂಟರ್ಟೈನ್ಮೆಂಟ್ ಹಾಗೂ ಎನ್ ಮ್ಯೂಸಿಕ್ ಅವರು ತುಂಬಾ ಚೆನ್ನಾಗಿ ಈ ಮೂವಿನ ಪ್ರೊಡಕ್ಷನ್ ಕಂಪನಿಯಾಗಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿ ಕಂಪ್ಲೀಟ್ ಬಜೆಟ್ ಎಷ್ಟು ಕೋಟಿ ಅಂದ್ರೆ 120 ಕೋಟಿಗಿಂತ ಹೆಚ್ಚು ಬಜೆಟ್ ಕಬ್ಜಾ ಮೂವಿಗೆ ಖರ್ಚು ಆಗಿದೆ ಅಂತ ಹೇಳಬಹುದು 100% 120 ಕೋಟಿ ಹೆಚ್ಚು ಈ ಮೂವಿಗೆ ಖರ್ಚು ಮಾಡಿದ್ದಾರೆ ಈ ಮೂವಿ ಅಷ್ಟೇ ತುಂಬಾ ಚೆನ್ನಾಗಿದೆ ಅಷ್ಟೇ ತುಂಬಾ ಚೆನ್ನಾಗಿ ಹೈಪ್ ನ ಕ್ರಿಯೇಟ್ ಮಾಡಿದೆ ಅಂತ ಹೇಳಬಹುದು ನಮ್ಮ ಕಬ್ಜಾ ಮೂವಿ ಎಷ್ಟು ನಿಮಿಷ ಇದೆ ಅಂದ್ರೆ ಎಷ್ಟು ಗಂಟೆ ಇದೆ ಅಂದ್ರೆ 136 ನಿಮಿಷ ಇದೆ ಅಂದ್ರೆ 2 ಗಂಟೆ 16 ನಿಮಿಷ ಈ ಮೂವಿ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಬ್ಜಾ ಮೂವಿ ಇದೇ March 17 ರಿಲೀಸ್ ಆಗ್ತಾ ಇದೆ ಏನು ಸ್ಪೆಷಲ್ ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ದಿನ ಅಂದ್ರೆ ಹುಟ್ಟುದಬ್ಬ ದಿನ ಈ ಮೂವಿ ರಿಲೀಸ್ ಆಗ್ತಾ ಇದೆ ಒಂದು ಪ್ಯಾನ್ ಇಂಡಿಯಾ ಮೂವಿ ಆಗ್ಬಹುದು ಅಂದ್ರೆ ಪ್ಯಾನ್ ವರ್ಲ್ಡ್ ಮೂವಿ ಆಗ್ಬಹುದು ಹಾಗೂ ನಮ್ಮ ಕಬ್ಜಾ ಮೂವಿ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ 5 ಲ್ಯಾಂಗ್ವೇಜ್ ಅಲ್ಲೂ ಕೂಡ ಈ ಮೂವಿ ರಿಲೀಸ್ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ ಕಬ್ಜಾ ಮೂವಿ ಮೇನ್ ಆಗಿ ಕನ್ನಡ ಲ್ಯಾಂಗ್ವೇಜ್ ಮೂವಿ ಆದ್ರೆ ಈ ಮೂವಿ ಹಿಂದಿ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ಹಾಗೂ ತೆಲುಗು ಹಾಗೂ ತಮಿಳ್ ಹಾಗೂ ಮಲಯಾಳಂ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ವರ್ಲ್ಡ್ ಅಲ್ಲಿ ಹಾಗೂ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶ ಹಾಗೂ ಬೇರೆ ಬೇರೆ ಕಂಟ್ರಿಲೂ ಕೂಡ ಜರ್ಮನಿ ಆಸ್ಟ್ರೇಲಿಯಾ ಎಲ್ಲಾ ಕಡೆ ಮೂವಿ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ಒಂದೇ ಟೈಮ್ ಅಲ್ಲಿ ಒಂದೇ ಸಮಯದಲ್ಲೂ ಕೂಡ ಎಲ್ಲಾ ಕಡೆ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ಕಬ್ಜಾ ಮೂವಿ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ ಏನು ಕೇಳಿದ್ರೆ ಸಿಂಪಲ್ ಆಗಿ ಒನ್ ಲೈನ್ ಅಲ್ಲಿ ಅರ್ಥ ಆಗುತ್ತೆ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ ಈಗ ಆಲ್ರೆಡಿ ಕಬ್ಜಾ ಮೂವಿ ಟ್ರೇಲರ್ ಹಾಗೂ ಟೀಸರ್ ನಾನು ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ ಹೇಳ್ಬೇಕು ಅಂದ್ರೆ ಈಗ ಆಲ್ರೆಡಿ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದೆ ಒಂದು ಒಳ್ಳೆ ಮಿಲಿಯನ್ ಗಟ್ಟಲೆ ಯೂಸ್ ಆಗಿದೆ ಅಂತ ಹೇಳ್ಬಹುದು ಕಬ್ಜಾ ಮೂವಿಗೆ ಈಗ ಆಲ್ರೆಡಿ ಸೂಪರ್ ಹಿಟ್ ಆಗಿದೆ ಅದರಲ್ಲೂ ಕೂಡ ವಿಡಿಯೋ ಸಾಂಗ್ಸ್ ಹಾಗೂ ಲಿರಿಕಲ್ ವಿಡಿಯೋ ಸಾಂಗ್ಸ್ ಕಬ್ಜಾ ಮೂವಿ ಇದು ತುಂಬಾ ಚೆನ್ನಾಗಿದೆ ಇನ್ನು ಯಾರು ಹೋಗಿ ನೋಡಿಲ್ಲ ಮೊದಲು ಹೋಗಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ ಆಲ್ರೆಡಿ ಕಬ್ಜಾ ಮೂವಿ ಟ್ರೇಲರ್ ಹಾಗೂ ಟೀಸರ್ ಹಾಗೂ ಲಿರಿಕಲ್ ವಿಡಿಯೋ ಹಾಗೂ ವಿಡಿಯೋ ಸಾಂಗ್ಸ್ ಇವಾಗಲೇ ಹೋಗಿ ಫಸ್ಟ್ ನೋಡಿ ಈ ಮೂವಿ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ ಏನಕ್ಕೆ ಅಂದ್ರೆ ಸಿಂಪಲ್ ಆಗಿ ಒನ್ ಲೈನ್ ಅರ್ಥ ಆಗುತ್ತೆ ಅದಕ್ಕೆ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ ಹಾಗೂ ಈ ಮೂವಿ ನಡೆಯೋದು ತುಂಬಾ ಹಳೆ ಮೂವಿ ಅಂದ್ರೆ 1992 ಹಾಗೂ 1998 ಅಲ್ಲಿ ಈ ಮೂವಿ ಸ್ಟೋರಿ ನಡೆಯೋದು ಒಂದು KGF ರೀತಿಲಿ ಇದೆ ಅಂತ ಹೇಳ್ಬಹುದು ಹಾಗೂ ಈ ಮೂವಿಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಫಸ್ಟ್ ಹಾಫ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ಇವರಿಬ್ರು ಮುಂದೆ ಯುದ್ಧ ನಡೆಯುತ್ತೆ ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ಸಡನ್ ಆಗಿ ಒಂದು ಅಂಡರ್ ವರ್ಲ್ಡ್ ಗ್ಯಾಂಗ್ ಸ್ಟಾರ್ ಆಗ್ತಾರೆ ಗ್ಯಾಂಗ್ ಸ್ಟಾರ್ ಆಗಿ ಯಾರ್ಯಾರಿಗೆ ಏನೇನು ಮಾಡ್ತಾರೆ ಹಾಗೂ ಯಾರ್ಯಾರಿಗೆ ಒಳ್ಳೇದು ಮಾಡ್ತಾರೆ ಯಾರ್ಯಾರಿಗೆ ಕೆಟ್ಟದ್ದು ಮಾಡ್ತಾರೆ ಅನ್ನೋ ಮೂವಿಲೇ ನೋಡಬೇಕು ಹಾಗೂ ಈ ಮೂವಿಲಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಕೂಡ ಮೇನ್ ಗೆಸ್ಟ್ ಹಾಗೂ ಮೇನ್ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೂ ಕಬ್ಜಾ ಮೂವಿ ಪಾರ್ಟ್ 1 ಹಾಗೂ ಪಾರ್ಟ್ 2 ಕೂಡ ಬರುತ್ತೆ ಪಾರ್ಟ್
ಪಾರ್ಟ್ 2 ಕಂಟಿನ್ಯೂ ಆಗೋದು ಎಲ್ಲಿ ಅಂದ್ರೆ ಡಾಕ್ಟರ್ ಶಿವರಾಜ್ ಕುಮಾರ್ ಮೇನ್ ಲೀಡ್ ಅಂತ ಹೇಳ್ಬೋದು. ಈ ಮೂವಿಗೆ ತುಂಬಾ ಚೆನ್ನಾಗಿದೆ ಕಬ್ಜಾ ಮೂವಿ. ಇನ್ನು ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಮೂವಿ ಸ್ಟೋರಿ ಅರ್ಥ ಆಗ್ಬೇಕು ಅಂದ್ರೆ ಈ ಮೂವಿನ ನಿಮ್ಮ ಮನೆ ಹತ್ರ ಇರುವ ಫಿಲಂ ಥಿಯೇಟರ್ ಗೆ ಹೋಗಿ ದಯವಿಟ್ಟು ಫಿಲಂ ಥಿಯೇಟರ್ ಅಲ್ಲೇ ನೋಡಿ. ತುಂಬಾ ಚೆನ್ನಾಗಿದೆ, ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಹೋಗಿ ಈ ಕಬ್ಜಾ ಮೂವಿನ ನಿಮ್ಮ ಮನೆ ಹತ್ರ ಇರೋ ಥಿಯೇಟರ್ ಅಲ್ಲೇ ಹೋಗಿ ನೋಡಿ. ಆಕ್ಚುಲಿ ಹೇಳಬೇಕು ಅಂದ್ರೆ ನಮ್ಮ ಕಬ್ಜಾ ಮೂವಿ 2021 ಇಸ್ವಿ ಹಾಗೂ 22 ಇಸ್ವಿಲಿ ಕಬ್ಜಾ ಮೂವಿ ರಿಲೀಸ್ ಆಗಬೇಕಿತ್ತು. ಏನಕ್ಕೆ ಅಂದ್ರೆ ನಿಮಗೆ ಗೊತ್ತು, ಕೋವಿಡ್ ಕಾರಣದಿಂದ ಈ ಮೂವಿ 2 ವರ್ಷ ಅಲ್ಲ 3 ವರ್ಷ ಈ ಮೂವಿ ಪೋಸ್ಟ್ ಪೋನ್ ಆಗಿದೆ. ಅದರಲ್ಲೂ ಕೂಡ ಈಗ ಮೂವಿ ಭರ್ಜರಿ ಆಗಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಹೋಗಿ ಥಿಯೇಟರ್ ಅಲ್ಲೇ ನೋಡಿ. 3 ವರ್ಷ ಆದ್ಮೇಲೆ ಈ ಮೂವಿ ಬರ್ತಾ ಇದೆ, ಒಂದು ಬಿಗ್ ಬಜೆಟ್ ಮೂವಿ. ಹಾಗೂ ಈ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ. ದಯವಿಟ್ಟು ಹೋಗಿ ಈ ಮೂವಿನ ನಿಮ್ಮ ಮನೆ ಹತ್ರ ಇರೋ ಫಿಲಂ ಥಿಯೇಟರ್ ಅಲ್ಲೇ ಹೋಗಿ ನೋಡಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕಬ್ಜಾ ಮೂವಿಲಿ 3 ಸಾಂಗ್ ಇದೆ. ಎಲ್ಲರೂ ಕೂಡ 4 ಸಾಂಗ್ ಅಂತಿದ್ದಾರೆ, 3 ಸಾಂಗ್ ಅಷ್ಟೇ ಕಬ್ಜಾ ಮೂವಿಲಿ ಇರೋದು. ಅದರಲ್ಲೂ ಫಸ್ಟ್ ಟೈಟಲ್ ಸಾಂಗ್ ಅಂದ್ರೆ ಹೀರೋ ಎಂಟ್ರಿಗೆ ಇರುವಂತ ಸಾಂಗ್ ಇದೆ. ತುಂಬಾ ಚೆನ್ನಾಗಿದೆ, ಆಲ್ರೆಡಿ ಎಲ್ಲ ಕಡೆ ತುಂಬಾ ಟ್ರೆಂಡಿಂಗ್ ಆಗಿದೆ. ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಕಡೆ ತುಂಬಾ ಟ್ರೆಂಡಿಂಗ್ ಆಗಿದೆ. ಹಾಗೂ ಕಬ್ಜಾ ಮೂವಿಯ ಸೆಕೆಂಡ್ ಸಾಂಗ್ ಬಂದು ಒಂದು ಸೆಂಟಿಮೆಂಟ್ ಸಾಂಗ್ ಅಂತ ಹೇಳ್ಬೋದು, ಒಂದು ಮದರ್ ಸೆಂಟಿಮೆಂಟ್ ಸಾಂಗ್. ಅದು ಕೂಡ ರಿಲೀಸ್ ಮಾಡಿದೆ ಅತಿ ಶೀಘ್ರದಲ್ಲಿ. ಹಾಗೂ ಕೊನೆದಾಗಿ ನಮ್ಮ ಕಬ್ಜಾ ಮೂವಿಲಿ ಒಂದು ಐಟಮ್ ಸಾಂಗ್ ಇದೆ, ಅದು ಇಂಟರ್ವಲ್ ಆದ್ಮೇಲೆ ಕಬ್ಜಾ ಮೂವಿಲಿ ಐಟಮ್ ಸಾಂಗ್ ತುಂಬಾ ಚೆನ್ನಾಗಿದೆ. ಹೋಗಿ ಥಿಯೇಟರ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಎಲ್ಲಾ ಸಾಂಗು ಕೂಡ ತುಂಬಾ ಚೆನ್ನಾಗಿ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ ಟಾಪ್ 1 ಟ್ರೆಂಡಿಂಗ್ ಅಲ್ಲಿ ಇದೆ. ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಇದೆ, ಹೋಗಿ ಯೂಟ್ಯೂಬ್ ಅಲ್ಲಿ ಇವಾಗಲೇ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೂ ನಮ್ಮ ಈ ಕಬ್ಜಾ ಮೂವಿ ಈ ವರ್ಷದ ಹಾಗೂ ಈ ತಿಂಗಳು March 17 ರಿಲೀಸ್ ಆಗ್ತಾ ಇದೆ. ಈ ಮೂವಿ ಒಂದು ಒಳ್ಳೆ ಬಾಕ್ಸ್ ಆಫೀಸ್ ರೆಕಾರ್ಡ್ ಕ್ರಿಯೇಟ್ ಮಾಡಲಿ, ಹಾಗೂ ಒಂದು ರೆಕಾರ್ಡ್ ನ ಬಾಕ್ಸ್ ಆಫೀಸ್ ರೆಕಾರ್ಡ್ ಕಲೆಕ್ಷನ್ ಮಾಡಲಿ ಅಂತ ಕೇಳ್ಕೊತೀನಿ. ಈಗ ಆಲ್ರೆಡಿ ಹೇಳಿರೋ ಪ್ರಕಾರ 120 ಕೋಟಿ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ. ಆಕ್ಚುಲಿ ಹೇಳಬೇಕು ಅಂದ್ರೆ ಈ ಮೂವಿ ತುಂಬಾನೇ ಚೆನ್ನಾಗಿದೆ. ಹಾಗೂ ಈ ಮೂವಿ ಯಾವುದೇ ರೀತಿ ಫ್ಯಾನ್ಸ್ ವಾರ್ ಬೇಡ, ಎಲ್ಲರೂ ಕೂಡ ಎಲ್ಲಾ ಫ್ಯಾನ್ಸ್ ಕೂಡ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಅಪ್ಪು ಸರ್ ಫ್ಯಾನ್ಸ್ ಆಗಿರ್ಬೋದು, ಹಾಗೂ ನಮ್ಮ ಶಿವರಾಜ್ ಕುಮಾರ್ ಅವ್ರ ಸರ್ ಫ್ಯಾನ್ಸ್ ಆಗಿರ್ಬೋದು, ಹಾಗೂ ನಮ್ಮ ಶಿವಣ್ಣ ಅವರ ಫ್ಯಾನ್ಸ್ ಆಗಿರ್ಬೋದು, ಹಾಗೂ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಸರ್ ಅವರ ಫ್ಯಾನ್ಸ್ ಆಗಿರ್ಬೋದು, ಹಾಗೂ ನಮ್ಮ ಎಚ್ ಸರ್ ಅವರ ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಹೋಗಿ ದಯವಿಟ್ಟು ಈ ಮೂವಿನ ಥಿಯೇಟರ್ ಅಲ್ಲೇ ಹೋಗಿ ನೋಡಿ, ಈ ಮೂವಿಗೆ ಸಪೋರ್ಟ್ ಮಾಡಿ ಹಾಗೂ ಈ ಮೂವಿನ ಬೆಂಬಲಿಸಿ. ಕಬ್ಜಾ ಮೂವಿ ಯಾವಾಗ OTT ರಿಲೀಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಮೂವಿ ಫಸ್ಟ್ ಥಿಯೇಟರ್ ಅಲ್ಲಿ March 17 ರಿಲೀಸ್ ಆದ್ಮೇಲೆ 2 ತಿಂಗಳಾದ್ಮೇಲೆ ಈ ಮೂವಿ ಜುಲೈ ಅಥವಾ ಆಗಸ್ಟ್ ಅಲ್ಲಿ ಈ ಮೂವಿ ಎಲ್ಲಿ ರಿಲೀಸ್ ಆಗುತ್ತೆ, ಎಲ್ಲಿ ನೋಡಬಹುದು ಸಿಗುತ್ತೆ ನಿಮ್ಗೆ ಆನ್ಲೈನ್ ಅಲ್ಲಿ ಅಂದ್ರೆ, ಈ ಮೂವಿ ಡೈರೆಕ್ಟ್ ಆಗಿ 2 ತಿಂಗಳಾದ್ಮೇಲೆ ಅಂದ್ರೆ ಮೂವಿ ರಿಲೀಸ್ ಆಗಿ 2 ತಿಂಗಳಾದ್ಮೇಲೆ ಈ ಮೂವಿ ಡೈರೆಕ್ಟ್ ಆಗಿ ಅಮೆಝಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮಿಂಗ್ ಮಾಡ್ತಾರೆ. ನಿಮ್ಮ ಹತ್ರ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಇದ್ರೆ ಎಲ್ಲಾ ಮೂವಿನೂ ಕೂಡ ಫ್ರೀಯಾಗಿ ನೋಡಬಹುದು, ಹಾಗೂ ಫ್ರೀಯಾಗಿ ಡೌನ್ಲೋಡ್ ಕೂಡ ಮಾಡಬಹುದು, ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೂಡ ನೋಡಬಹುದು. ಹೌದು, ಈ ಮೂವಿನ 2 ತಿಂಗಳಾದ್ಮೇಲೆ ಅಂದ್ರೆ ಮೂವಿ ಥಿಯೇಟರ್ ಅಲ್ಲಿ ರಿಲೀಸ್ ಆದ್ಮೇಲೆ 2 ತಿಂಗಳಾದ್ಮೇಲೆ ಈ ಮೂವಿನ ಡೈರೆಕ್ಟ್ ಆಗಿ ಅಮೆಝಾನ್ ಪ್ರೈಮ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ. ನೀವು ಅವಾಗ ಬೇಕಾದ್ರೂ ಕೂಡ ಕಬ್ಜಾ ಮೂವಿನ ನೋಡಬಹುದು. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನು ಅಂದ್ರೆ, ಈ ಮೂವಿನ ನೀವು ಅಮೆಝಾನ್ ಪ್ರೈಮ್ ಅಲ್ಲಿ ನೋಡ್ತೀರಾ ಆದ್ರೆ ನಿಮ್ಗೆ ಯಾವ್ದೇ ರೀತಿ ಎಕ್ಸ್ಪೀರಿಯನ್ಸ್ ಸಿಗಲ್ಲ, ಆದ್ರೆ ಮೂವಿ ಸ್ಟೋರಿ ಏನು ಅಂತ ಅರ್ಥ ಆಗಬಹುದು ಅಷ್ಟೇ. ನೀವು ಏನಾದ್ರೂ ರಿಯಲ್ ಆಗಿ ಮೂವಿ ಸ್ಟೋರಿನ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂದ್ರೆ ಈ ಮೂವಿನ ಎಲ್ಲರೂ ಕೂಡ ಥಿಯೇಟರ್ ಅಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೂ ಈ ಮೂವಿ BGM ಪ್ರತಿ ಒಂದು ಸೆಕೆಂಡ್ ಅಲ್ಲೂ ಕೂಡ BGM ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು. ಈ ಮೂವಿ ಹೈಲೈಟ್ ಮೇನ್ ಹಂಗೆ BGM ಹಾಗೂ ಸಾಂಗ್ಸ್ ತುಂಬಾ ಸೂಪರ್ ಹಿಟ್ ಆಗಿದೆ. ಹೋಗಿ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ, ಅದಾದ್ಮೇಲೆ ಯಾವಾಗ ಬೇಕಾದ್ರೂ ಕೂಡ ನೀವು ಅಮೆಝಾನ್ ಪ್ರೈಮ್ ಅಲ್ಲಿ ನೋಡಬಹುದು. ಫಸ್ಟ್ ಹೋಗಿ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನು ಅಂದ್ರೆ, ನಿಮ್ಮ ಹತ್ರ ಯಾವುದೇ ರೀತಿ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಹಾಗೂ Zee5 ಯಾವುದೇ OTT ಆನ್ಲೈನ್ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದ್ರೂ ಕೂಡ ಮೂವಿನ ಫ್ರೀಯಾಗಿ ನೋಡಬಹುದು. ಹೌದು, ಫ್ರೀಯಾಗಿ ನೋಡಬಹುದು, 1 ರೂಪಾಯಿನೂ ಕೂಡ ಕೊಡದೇನೆ ಮೂವಿನ ಫ್ರೀಯಾಗಿ ನೋಡಬಹುದು, ಹಾಗೂ ಫ್ರೀಯಾಗಿ ಡೌನ್ಲೋಡ್ ಕೂಡ ಮಾಡಬಹುದು. ಅದು ಹೇಗೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ ಗೊತ್ತಿರುತ್ತೆ. ನೀವೇನಾದ್ರೂ ಈ ವಿಡಿಯೋನ ಅಂದ್ರೆ ಈ ಮೂವಿನ ಅಂದ್ರೆ ನೀವು ಏನ್ ನೋಡ್ತಾ ಇದ್ದೀರಲ್ಲ, ಇದನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಕೊನೆಯಲ್ಲಿ ಹೇಳ್ತಿರ್ತಿ ಹೆಂಗೆ ಮೂವಿನ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ನೀವೇನಾದ್ರೂ ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿದ್ರೆ ಅದೇ ಕಾರಣಕ್ಕೂ ನೀವು ಲೈಫ್ ಅಲ್ಲಿ ಯಾವ್ದೇ ರೀತಿ ಮೂವಿನ ಡೌನ್ಲೋಡ್ ಮಾಡೋದಿಕ್ಕಾಗಲ್ಲ, ಯಾವ್ದೇ ರೀತಿ ಮೂವಿನ ಡೌನ್ಲೋಡ್ ಮಾಡಿ ಫ್ರೀಯಾಗಿ ಆನ್ಲೈನ್ ಅಲ್ಲಿ ವಾಚ್ ಮಾಡೋದಿಕ್ಕಾಗಲ್ಲ. ಅದಕ್ಕೆ ಕೇಳ್ಕೊತಾ ಇದ್ದೀನಿ, ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಕಲ್ ತುಂಬಾ ಚೆನ್ನಾಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ಫ್ರೆಂಡ್ಸ್, ಇದೊಂದೇ ಮೂವಿ ಅಲ್ಲ ಸಾಕಷ್ಟು ಕನ್ನಡ ಡಬ್ಬಿಂಗ್ ಮೂವೀಸ್ ಹಾಗೂ ತಮಿಳ್ ಹಾಗೂ ತೆಲುಗು ಹಾಗೂ ಹಾಲಿವುಡ್ ಮೂವೀಸ್ ಹಾಗೂ ಮಲಯಾಳಂ ಕನ್ನಡಕ್ಕೆ ಡಬ್ಬಿಂಗ್ ಆಗಿರೋ ಮೂವೀಸ್ ಕೂಡ ಎಲ್ಲ ಮೂವಿನೂ ಕೂಡ ಅವೈಲಬಲ್ ಇದೆ. ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದ್ರೆ, ಕನ್ನಡ ಮೂವಿಗಿಂತ ಕನ್ನಡ ಡಬ್ಬಿಂಗ್ ಮೂವೀಸ್ ತುಂಬಾ ಚೆನ್ನಾಗಿದೆ. ಇತ್ತೀಚೆಗೆ KGF ಆದ್ಮೇಲೆ ತುಂಬಾ ಡಬ್ಬಿಂಗ್ ತುಂಬಾ ಚೆನ್ನಾಗಿದೆ. ಆ ಮೂವಿನೂ ಕೂಡ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ಹಾಗೂ ನಮ್ಮ ಈ ಕಬ್ಜಾ ಮೂವಿ ಅಮೆಝಾನ್ ಪ್ರೈಮ್ ರಿಲೀಸ್ ಆದ್ಮೇಲೆ ಅಂದ್ರೆ ಅಮೆಝಾನ್ ಪ್ರೈಮ್ ರಿಲೀಸ್ ಆಗಿ 1 ತಿಂಗಳು ಆದ್ಮೇಲೆ ಈ ಮೂವಿನ ನಿಮ್ಮ ಮನೆಯಲ್ಲಿರುವ ಟಿವಿಲಿ ಟೆಲಿಕಾಸ್ಟ್ ಮಾಡ್ತಾರೆ. ಯಾವ TV ಚಾನೆಲ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಇನ್ನೂ ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಒಂದು
ಹಾಗೂ ಸ್ಟಾರ್ ಸುವರ್ಣದಲ್ಲಿ ಈ ನಾಲ್ಕು ಚಾನಲ್ ನಲ್ಲಿ ಯಾವ್ದಾರ ಒಂದು ಚಾನಲ್ ಅಲ್ಲಿ 100% ಟೆಲಿಕಾಸ್ಟ್ ಮಾಡ್ತಾರೆ. ಕನ್ಫರ್ಮ್ ಆಗಿ ಹೇಳಬೇಕು ಅಂದ್ರೆ ಉದಯ ಟಿವಿ ಅಥವಾ ಜಿ ಫೈವ್ ಅಲ್ಲಿ ಟೆಲಿಕಾಸ್ಟ್ ಮಾಡಬಹುದು. ಅದು ಯಾವಾಗ ಕನ್ಫರ್ಮ್ ಗೊತ್ತಾಗುತ್ತೆ 100% ನಿಮಗೆ ಒಂದು ವಿಡಿಯೋ ಮಾಡಿ ಕಂಪ್ಲೀಟ್ ಆಗಿ ತಿಳಿಸ್ತೀವಿ. ಹಾಗೂ ಮೂವಿನ ಎಲ್ಲಿ ಯಾವಾಗ 10 ಗಂಟೆಗೆ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಕಬ್ಜಾ ಮೂವಿನ. ಹಾಗೂ ನಮ್ಮ ಈ ಕಬ್ಜಾ ಮೂವಿ ಒಂದು ಬ್ಲಾಕ್ ಬಾಸ್ಟರ್ ರೇಟ್ ಆಗುವ ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಬಹುದು. KGF ರೆಕಾರ್ಡ್ 100% ಮುರಿಯೋದಕ್ಕೆ ಆಗಲ್ಲ. ಅದೇ ರೀತಿ ಯಾವುದೇ ಮೂವಿ ಬಂದರೂ ಕೂಡ ಆದ್ರೆ ಈ ಮೂವಿ ಒಂದು ಅಂತಕ್ಕೆ ಹೋಗಿಲ್ಲ ಅಂದ್ರೂ ಕೂಡ ಒಂದು ಒಳ್ಳೆ ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಬಹುದು. ಈ ಮೂವಿನ ಎಲ್ಲಾ ಜನ ನಿಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಿ ಈ ಮೂವಿನ ಟ್ರೇಲರ್ ನೋಡಿ. ಹಾಗೂ ನಮ್ಮ ಈ ಕಬ್ಜಾ ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು, ಮೂವಿನ ಹೇಗೆ ಫ್ರೀ ಆಗಿ ವಾಚ್ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ಗಮನ ಇಟ್ಟು ಕರೆಕ್ಟ್ ಆಗಿ ಕೇಳಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನೀವೇನು ಈ ವಿಡಿಯೋ ನೋಡ್ತಿದ್ರಲ್ಲ, ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಇದೆ, ಕನ್ನಡ ಡಬ್ಬಿಂಗ್ ಮೂವೀಸ್ ಟ್ಯೂಟೋರಿಯಲ್ ಲಿಂಕ್ ಅಂತ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯೂಟ್ಯೂಬ್ ಅಲ್ಲಿ ಆಟೋಮೆಟಿಕ್ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಆ ವಿಡಿಯೋ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ನೋಡಿ, 2 ನಿಮಿಷ 4 ನಿಮಿಷ ಇರುತ್ತೆ ವಿಡಿಯೋ, ಅಷ್ಟೇ, ತುಂಬಾ ಚೆನ್ನಾಗಿದೆ. ಆ ವಿಡಿಯೋ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ಎಲ್ಲಾ ಮೂವಿನೂ ಕೂಡ A to Z ಎಲ್ಲಾ ಮೂವಿನೂ ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು, ಫ್ರೀಯಾಗಿ ಆನ್ಲೈನ್ ಅಲ್ಲಿ ವಾಚ್ ಮಾಡಬಹುದು. ನಾನು ಅವಾಗಲೇ ಹೇಳ್ದಂಗೆ ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ ಬೇಕಾಗಿಲ್ಲ, OTTದು ನಿಮಗೆ 1 ರೂಪಾಯಿನು ಕೂಡ ಕೊಡದೇನೆ ಯಾವ ಮೂವೀಸ್ ಬೇಕಾದ್ರೂ ವೆಬ್ ಸೀರೀಸ್ ಇಂದ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ. HD ಕ್ವಾಲಿಟಿಲಿ ಫ್ರೀಯಾಗಿ ನೋಡಬಹುದು, ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು. ಅದು ಹೇಗೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ ಗೊತ್ತಿರುತ್ತೆ. ನೀವೇನಾದ್ರೂ ಹೊಸದಾಗಿ ನೋಡ್ತಿದ್ರೆ ನಾನು ಅವಾಗಲೇ ಹೇಳ್ದಂಗೆ ಆ ಸ್ಟೆಪ್ ನ ಫಾಲೋ ಮಾಡಿ. ನೀವೇನು ಈ ವಿಡಿಯೋ ನೋಡ್ತಿರೋ ಇದೇ ವಿಡಿಯೋ ಕೆಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ಪ್ಲೇ ಆಗುತ್ತೆ. ಅವಾಗಲೇ ಅರ್ಥ ಆಗುತ್ತೆ ನಿಮ್ಗೆ ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ಸ್ವಲ್ಪ ನೀವು ಬುದ್ಧಿವಂತಿಕೆ ಯೂಸ್ ಮಾಡ್ಬೇಕು ಇಲ್ಲಿ, ಅವಾಗಲೇ ಗೊತ್ತಾಗೋದು ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಎಲ್ಲ ಕನ್ನಡ ಲ್ಯಾಂಗ್ವೇಜ್ ಮೂವೀಸ್ ಹಾಗೂ ಎಲ್ಲ ಕನ್ನಡ ಡಬ್ಬಿಂಗ್ ಆಗಿರೋ ಮೂವೀಸ್ ಕೂಡ ಅವೈಲೇಬಲ್ ಇದೆ. ಅದರಲ್ಲೂ ಕೂಡ ಚೈನೀಸ್ ಮೂವೀಸ್ ಹಾಗೂ ಹಾಲಿವುಡ್ ಮೂವೀಸ್ ಹಾಗೂ ಹಿಂದಿ ಹಾಗೂ ತಮಿಳ್ ಹಾಗೂ ತೆಲುಗು ಮಲಯಾಳಂಗೆ ಡಬ್ಬಿಂಗ್ ಆಗಿರೋ ಅಂದ್ರೆ ಕನ್ನಡಕ್ಕೆ ಡಬ್ಬಿಂಗ್ ಆಗಿರೋ ಎಲ್ಲ ಮೂವೀಸ್ ಕೂಡ ಕನ್ನಡದಲ್ಲಿ ಅವೈಲೇಬಲ್ ಇದೆ, ತುಂಬಾನೇ ಚೆನ್ನಾಗಿದೆ. ದಯವಿಟ್ಟು ಫಸ್ಟ್ ನೀವು ಅದ್ ನೋಡಬೇಕು, ಆಕ್ಚುಲಿ ತುಂಬಾ ಚೆನ್ನಾಗಿದೆ ಹೇಳಬೇಕು, ನೋಡಲೇಬೇಕು, ತುಂಬಾನೇ ಚೆನ್ನಾಗಿದೆ. ಎಲ್ಲ ಡಬ್ಬಿಂಗ್ ಮೂವೀಸ್ ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲರೂ ಕೂಡ ಡೌನ್ಲೋಡ್ ಮಾಡಬಹುದು, ಫ್ರೀಯಾಗಿ ನೋಡಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದ್ರೂ ನಿಮ್ಗೆ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ವಿಡಿಯೋ ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಪಕ್ಕದಲ್ಲಿ ಒಂದು ಗಂಟೆ ತರ ಬರುತ್ತೆ ಒಂದು ಬೆಲ್ ಐಕಾನ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್. ನಾವು ಯಾವುದೇ ವಿಡಿಯೋ ಮಾಡಿದ್ರು, ಏನೇ ಈ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡಿದ್ರು ಪಟ್ಟಂತ ನಿಮಗೆ ತಕ್ಷಣನೇ ಬರುತ್ತೆ, ಆರಾಮಾಗಿ ನೋಡಬಹುದು, ಫ್ರೀಯಾಗಿ 1 ರೂಪಾಯಿನು ಕೂಡ ಕೊಡದೇನೆ ಫ್ರೀಯಾಗಿ ನೋಡಬಹುದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಮತ್ತೊಂದ್ಸರಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿರುವ ಕಬ್ಜಾ ಮೂವಿ 3 ವರ್ಷ ಆದ್ಮೇಲೆ ಫುಲ್ ಮೂವಿ ರಿಲೀಸ್ ಆಗ್ತಾ ಇದೆ. ಇಡೀ ರಾಜ್ಯಾದ್ಯಂತ ಮೂವಿ ರಿಲೀಸ್ ಆಗ್ತಾ ಇದೆ. ಕಬ್ಜಾ ಕನ್ನಡ ಫುಲ್ ಮೂವಿನ ಎಲ್ಲರೂ ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು ಹಾಗೂ ಫ್ರೀಯಾಗಿ ನೋಡಬಹುದು ಆನ್ಲೈನ್ ಅಲ್ಲಿ. ಅದು ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ಆನ್ಲೈನ್ ಅಲ್ಲಿ ನೋಡೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೀವು ಏನು ನೋಡ್ತಿದ್ರಲ್ಲ, ಈ ವಿಡಿಯೋನ ಕೊನೆ ತನಕ ನೋಡಿ, ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ. ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ನಿಮಗೆ ಲಾಸ್ ಆಗೋದು. ಒಂದೇ ಮೂವಿ ಅಲ್ಲ, ಸಾಕಷ್ಟು ಕನ್ನಡ ಮೂವಿನೂ ಕೂಡ ನೋಡಬಹುದು, ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋ ಕೊನೆ ತನಕ ನೋಡಿ. ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿರುವ ಕಬ್ಜಾ ಮೂವಿ ನೋಡೋದಿಕ್ಕೆ ಎಲ್ಲಿ ಸಿಗುತ್ತೆ ಹಾಗೂ ಎಲ್ಲಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಮೂವಿಲಿ ಯಾರ್ಯಾರು ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿ ಸ್ಟೋರಿ ಏನು, ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ ನಮ್ಮ ಚಾನಲ್ ನಲ್ಲಿ ಅವಾಗವಾಗ ಕನ್ನಡ ಡಬ್ಬಿ ಮೂವೀಸ್ ಇನ್ಫಾರ್ಮೇಶನ್ ಹಾಗೂ ಕನ್ನಡ ನ್ಯೂ ರಿಲೀಸ್ ಮೂವೀಸ್ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡ್ತಾಡ್ತೀವಿ. ಅಷ್ಟೇ ಅಲ್ಲ, OTT ಡಬ್ಬಿಂಗ್ ಮೂವೀಸ್ ಇನ್ಫಾರ್ಮೇಶನ್ ಕೂಡ ನಮ್ಮ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಈ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ, ಅಂದ್ರೆ ಕಬ್ಜಾ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಖಡಕ್ ರುಕ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಹಾಗೂ ಈ ಮೂವಿಲಿ ಮೇನ್ ಹೀರೋ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಂದು ನ್ಯೂ ಗ್ಯಾಂಗ್ಸ್ಟರ್ ಮೂವಿಯಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ. ಹಾಗೂ ಈ ಮೂವಿಲಿ ಕೊನೆಯದಾಗಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಈ ಮೂವಿಲಿ ಲೀಡ್ ಅಲ್ಲಿ ಮೇನ್ ಆಕ್ಟರ್ ಆಗಿ ಆಕ್ಟ್ ಮಾಡಿದ್ದಾರೆ. ಈ ಚಾನಲ್ ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ. ಹಾಗೂ ನೀವೇನಾದ್ರೂ ನಮ್ಮ ಶಿವಣ್ಣ ಅವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ವಿಡಿಯೋ ಲಿಂಕ್ ನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡಿ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಮೂವಿಲಿ ಮೇನ್ ಹೀರೋ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿದ್ದಾರೆ. ಹಾಗೂ ಈ ಮೂವಿಲಿ ಪೊಲೀಸ್ ಇನ್ಸ್ಪೆಕ್ಟರ್
पात्र नम अभिनय चक्रवर्ती बाशा किच्चा सुदीप मेन रोल आक्टली गैंगस्टर रीतली नम कर्नाड चक्रवर्ती डॉक्टर शिवराज कुमार मेन रोल लीड रोल आक्टू नम कब्जा मूवी अंद्रे हीरोइन आगे तेलुगु फेमस आक्टर श्रेया शरण मेन रोल आक्टू नम कब्जा मूवी मेन रोल मुरली शर्मा कूड़ा मूवी मेन रोल आक्टर नम कब्जा मूवी मेन रोल कोटा श्रीनिवास राव मूवी मेन रोल आक्टर नम पैन इंडिया मूवी कब्जा मूवी फेमस आक्टर सुधा कूड़ा मूवी मेन रोल तुम्बा इंपार्टेंट पात्र आक्टर नम कब्जा मूवी रियल स्टार उपेन्द्र पार्टनर रीतली कबीर ध्वन सिंग मूवी मेन रोल तुम्बा इंपार्टेंट पात्र आक्टर नम कब्जा मूवी इन साकु कन्नड आक्टर तेलुगु तमिल आक्टर तुम्बा इंपार्टेंट पात्र आक्टर नम कब्जा मूवी मूवी डायरेक्टर आगे स्क्रीन प्ले मूवी राइटर आगे नम आर चंद्र कब्जा मूवी तुम्बा चेन्नागी मूवी प्रोड्यूसर आगे नम आनंद पंडित कब्जा मूवी प्रोड्यूस अंत नम कब्जा मूवी सिनेमाटोग्राफी आगे मूवी कंप्लीट मेकिंग आगे एजे शेट्टी मूवी सिनेमाटोग्राफी मार्कोट्टिदारे नम कब्जा मूवी कंप्लीट एडिटर आगे मूवी तुम्बा चेन्नागी ट्रेलर आगे टीजर सांग्स मेकिंग लिरिकल वीडियो वीडियो सांग्स एल्लानू कूड़ा मूवी कूड़ा कंप्लीट एडिटिंग नम महेश एस रेड्डी मूवी कंप्लीट आगे एडिट मार्कोट्टिदारे निम्मेल्लरिगू कूड़ा गोत्तिरो हागे नम कब्जा मूवी म्यूजिक डायरेक्टर आगे केजीएफ भर्जरी म्यूजिक मेकिंग बीजेएम इंदने एल्लरू कूड़ा सूपर हिट रवि बसूर अवरु मूवी अंद्रे नम कब्जा मूवी म्यूजिक डायरेक्टर वीडियो सांग्स डायरेक्टर कंप्लीट बीजेएम डायरेक्टर आगे नम कब्जा मूवी सांग मार्कोट्टिदारे अंत हेळबहुदु हागू नम कब्जा मूवी प्रोडक्शन कंपनी आगे एल्ला कडे डिस्ट्रिब्यूट आगता इदे अदरल्लू कूड़ा एल्ला कडे तुंबा चेन्नागि प्रमोशन माड्ता इद्दारे अदरल्लू मेन कारण आगे आनंद पांडे मोशन पिक्चर्स अवरु तुंबा चेन्नागि प्रमोशन माड्तिद्दारे हागू सी सिद्धेश्वर एंटरप्राइजेस हागू इन्वेशन ऑरिजिन अवरु तुंबा चेन्नागि कब्जा मूवीन एल्ला कडे डिस्ट्रिब्यूट माडि एल्ला कडे तुंबा हाइप क्रियेट माड्तिद्दारे हागू नम कब्जा मूवी एल्ला कडे डिस्ट्रिब्यूशन कंपनी आगे आनंद आडियो अवरु ई मूवीगे वीडियो सांग्स हागू सांग्स न पर्चेस माडिद्दारे ओंदु भर्जरी मोत्तदल्लि हागू आनंद पांडे पिक्चर्स हागू लैका प्रोडक्शन्स हागू रायचूर एंटरटेनमेंट हागू एन म्यूजिक अवरु तुंबा चेन्नागि ई मूवीन प्रोडक्शन कंपनी आगे प्रोड्यूस माड्तिद्दारे एल्ला कडे डिस्ट्रिब्यूट कूड़ा माड्तिद्दारे हागू नम कब्जा मूवी कंप्लीट बजेट एष्टु कोटि अंद्रे 120 कोटिगिंत हेच्चु ಬಜೆಟ್ ಕಬ್ಜಾ ಮೂವಿಗೆ ಖರ್ಚು ಆಗಿದೆ ಅಂತ ಹೇಳಬಹುದು 100% 120ಕ್ಕಿಂತ ಕೋಟಿ ಹೆಚ್ಚು ಈ ಮೂವಿಗೆ ಖರ್ಚು ಮಾಡಿದ್ದಾರೆ ಈ ಮೂವಿ ಅಷ್ಟೇ ತುಂಬಾ ಚೆನ್ನಾಗಿದೆ ಅಷ್ಟೇ ತುಂಬಾ ಚೆನ್ನಾಗಿ ಹೈಪ್ ನ ಕ್ರಿಯೇಟ್ ಮಾಡಿದೆ ಅಂತ ಹೇಳಬಹುದು ನಮ್ಮ ಕಬ್ಜಾ ಮೂವಿ ಎಷ್ಟು ನಿಮಿಷ ಇದೆ ಅಂದ್ರೆ ಅಂದ್ರೆ ಎಷ್ಟು ಗಂಟೆ ಇದೆ ಅಂದ್ರೆ 136 ನಿಮಿಷ ಇದೆ ಅಂದ್ರೆ 2 ಗಂಟೆ 16 ನಿಮಿಷ ಈ ಮೂವಿ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಬ್ಜಾ ಮೂವಿ ಇದೇ ಮಾರ್ಚ್ 17ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಏನು ಸ್ಪೆಷಲ್ ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ದಿನ ಅಂದ್ರೆ ಹುಟ್ಟುಹಬ್ಬದ ದಿನ ಈ ಮೂವಿ ರಿಲೀಸ್ ಆಗ್ತಾ ಇದೆ ಒಂದು ಪ್ಯಾನ್ ಇಂಡಿಯಾ ಮೂವಿ ಆಗಬಹುದು ಅಂದ್ರೆ ಪ್ಯಾನ್ ವರ್ಲ್ಡ್ ಮೂವಿ ಆಗಬಹುದು ಹಾಗೂ ನಮ್ಮ ಕಬ್ಜಾ ಮೂವಿ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ 5 ಲ್ಯಾಂಗ್ವೇಜ್ ಅಲ್ಲೂ ಕೂಡ ಈ ಮೂವಿ ರಿಲೀಸ್ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ ಕಬ್ಜಾ ಮೂವಿ ಮೇನ್ ಆಗಿ ಕನ್ನಡ ಲ್ಯಾಂಗ್ವೇಜ್ ಮೂವಿ ಆದ್ರೆ ಈ ಮೂವಿ ಹಿಂದಿ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ಹಾಗೂ ತೆಲುಗು ಹಾಗೂ ತಮಿಳ್ ಹಾಗೂ ಮಲಯಾಳಂ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ವರ್ಲ್ಡ್ ಅಲ್ಲಿ ಹಾಗೂ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶ ಹಾಗೂ ಬೇರೆ ಬೇರೆ ಕಂಟ್ರಿಯಲ್ಲೂ ಕೂಡ ಜರ್ಮನಿ ಆಸ್ಟ್ರೇಲಿಯಾ ಎಲ್ಲಾ ಕಡೆ ಮೂವಿ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ಒಂದೇ ಟೈಮ್ ಅಲ್ಲಿ ಒಂದೇ ಸಮಯದಲ್ಲೂ ಕೂಡ ಎಲ್ಲಾ ಕಡೆ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ಕಬ್ಜಾ ಮೂವಿ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ ಏನಕ್ಕೆ ಅಂದ್ರೆ ಸಿಂಪಲ್ ಆಗಿ ಒನ್ ಲೈನ್ ಅಲ್ಲಿ ಅರ್ಥ ಆಗುತ್ತೆ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ ಈಗ ಆಲ್ರೆಡಿ ಕಬ್ಜಾ ಮೂವಿ ಟ್ರೇಲರ್ ಹಾಗೂ ಟೀಸರ್ ನ ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ ಹೇಳ್ಬೇಕು ಅಂದ್ರೆ ಈಗ ಆಲ್ರೆಡಿ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದೆ ಒಂದು ಒಳ್ಳೆ ಮಿಲಿಯನ್ ಗಟ್ಟಲೆ ಯೂಸ್ ಆಗಿದೆ ಅಂತ ಹೇಳ್ಬಹುದು ಕಬ್ಜಾ ಮೂವಿಗೆ ಈಗ ಆಲ್ರೆಡಿ ಸೂಪರ್ ಹಿಟ್ ಆಗಿದೆ ಅದರಲ್ಲೂ ಕೂಡ ವಿಡಿಯೋ ಸಾಂಗ್ಸ್ ಹಾಗೂ ಲಿರಿಕಲ್ ವಿಡಿಯೋ ಸಾಂಗ್ಸ್ ಕಬ್ಜಾ ಮೂವಿ ಇದು ತುಂಬಾ ಚೆನ್ನಾಗಿದೆ ಇನ್ನು ಯಾರು ಹೋಗಿ ನೋಡಿಲ್ಲ ಮೊದಲು ಹೋಗಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ ಆಲ್ರೆಡಿ ಕಬ್ಜಾ ಮೂವಿ ಟ್ರೇಲರ್ ಹಾಗೂ ಟೀಸರ್ ಹಾಗೂ ಲಿರಿಕಲ್ ವಿಡಿಯೋ ಹಾಗೂ ವಿಡಿಯೋ ಸಾಂಗ್ಸ್ ಇವಾಗಲೇ ಹೋಗಿ ಫಸ್ಟ್ ನೋಡಿ ಈ ಮೂವಿ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ ಏನಕ್ಕೆ ಅಂದ್ರೆ ಸಿಂಪಲ್ ಆಗಿ ಒನ್ ಲೈನ್
ಮೂವಿಯಲ್ಲಿ ಅರ್ಥ ಆಗುತ್ತೆ. ಅದಕ್ಕೆ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ. ಹಾಗೂ ಈ ಮೂವಿ ನಡೆಯೋದು ತುಂಬಾ ಹಳೆ ಮೂವಿ ಅಂದ್ರೆ 1992 ಹಾಗೂ 1998 ಅಲ್ಲಿ ಈ ಮೂವಿ ಸ್ಟೋರಿ ನಡೆಯೋದು ಒಂದು KGF ರೀತಿಲಿ ಇದೆ ಅಂತ ಹೇಳ್ಬೋದು. ಹಾಗೂ ಈ ಮೂವಿಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಫಸ್ಟ್ ಹಾಫ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಇವರಿಬ್ರು ಮುಂದೆ ಯುದ್ಧ ನಡೆಯುತ್ತೆ. ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ, ಸಡನ್ ಆಗಿ ಒಂದು ಅಂಡರ್ ವರ್ಲ್ಡ್ ಗ್ಯಾಂಗ್ ಸ್ಟಾರ್ ಆಗ್ತಾರೆ. ಗ್ಯಾಂಗ್ ಸ್ಟಾರ್ ಆಗಿ ಯಾರ್ಯಾರಿಗೆ ಏನೇನು ಮಾಡ್ತಾರೆ ಹಾಗೂ ಯಾರ್ಯಾರಿಗೆ ಒಳ್ಳೇದು ಮಾಡ್ತಾರೆ, ಯಾರ್ಯಾರಿಗೆ ಕೆಟ್ಟದ್ದು ಮಾಡ್ತಾರೆ ಅನ್ನೋದು ಮೂವಿಲೇ ನೋಡಬೇಕು. ಹಾಗೂ ಈ ಮೂವಿಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಮೇನ್ ಗೆಸ್ಟ್ ಹಾಗೂ ಮೇನ್ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೂ ಕಬ್ಜಾ ಮೂವಿ ಪಾರ್ಟ್ ಒನ್ ಹಾಗೂ ಪಾರ್ಟ್ ಟೂ ಕೂಡ ಬರುತ್ತೆ. ಪಾರ್ಟ್ ಟೂ ಕಂಟಿನ್ಯೂ ಆಗೋದು ಎಲ್ಲಿ ಅಂದ್ರೆ ಡಾಕ್ಟರ್ ಶಿವರಾಜ್ ಕುಮಾರ್ ಮೇನ್ ಲೀಡ್ ಅಂತ ಹೇಳ್ಬೋದು. ಈ ಮೂವಿಗೆ ತುಂಬಾ ಚೆನ್ನಾಗಿದೆ ಕಬ್ಜಾ ಮೂವಿ. ಇನ್ನು ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಮೂವಿ ಸ್ಟೋರಿ ಅರ್ಥ ಆಗ್ಬೇಕು ಅಂದ್ರೆ ಈ ಮೂವಿನ ನಿಮ್ಮ ಮನೆ ಹತ್ರ ಇರುವ ಫಿಲಂ ಥಿಯೇಟರ್ ಗೆ ಹೋಗಿ ದಯವಿಟ್ಟು ಫಿಲಂ ಥಿಯೇಟರ್ ಅಲ್ಲೇ ನೋಡಿ. ತುಂಬಾ ಚೆನ್ನಾಗಿದೆ, ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಅಂತ ಹೇಳ್ಬಹುದು. ಎಲ್ಲರೂ ಕೂಡ ಹೋಗಿ ಈ ಕಬ್ಜಾ ಮೂವಿನ ನಿಮ್ಮ ಮನೆ ಹತ್ರ ಇರೋ ಥಿಯೇಟರ್ ಅಲ್ಲೇ ಹೋಗಿ ನೋಡಿ. ಆಕ್ಚುಲಿ ಹೇಳಬೇಕು ಅಂದ್ರೆ ನಮ್ಮ ಕಬ್ಜಾ ಮೂವಿ 2021 ಹಾಗೂ 22 ಇಸ್ವಿಲಿ ಕಬ್ಜಾ ಮೂವಿ ರಿಲೀಸ್ ಆಗಬೇಕಿತ್ತು. ಏನಕ್ಕೆ ಅಂದ್ರೆ ನಿಮಗೆ ಗೊತ್ತು, ಕೋವಿಡ್ ಕಾರಣದಿಂದ ಈ ಮೂವಿ 2 ವರ್ಷ ಅಲ್ಲ 3 ವರ್ಷ ಈ ಮೂವಿ ಪೋಸ್ಟ್ ಪೋನ್ ಆಗಿದೆ. ಅದರಲ್ಲೂ ಕೂಡ ಈಗ ಮೂವಿ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಹೋಗಿ ಥಿಯೇಟರ್ಲೇ ನೋಡಿ. 3 ವರ್ಷ ಆದ್ಮೇಲೆ ಈ ಮೂವಿ ಬರ್ತಾ ಇದೆ, ಒಂದು ಬಿಗ್ ಬಜೆಟ್ ಮೂವಿ. ಹಾಗೂ ಈ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ. ದಯವಿಟ್ಟು ಹೋಗಿ ಈ ಮೂವಿನ ನಿಮ್ಮ ಮನೆ ಹತ್ರ ಇರೋ ಫಿಲಂ ಥಿಯೇಟರ್ ಅಲ್ಲೇ ಹೋಗಿ ನೋಡಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕಬ್ಜಾ ಮೂವಿಲಿ 3 ಸಾಂಗ್ ಇದೆ. ಎಲ್ಲರೂ ಕೂಡ 4 ಸಾಂಗ್ ಅಂತಿದ್ದಾರೆ, 3 ಸಾಂಗ್ ಅಷ್ಟೇ ಕಬ್ಜಾ ಮೂವಿಲಿ ಇರೋದು. ಅದರಲ್ಲೂ ಫಸ್ಟ್ ಟೈಟಲ್ ಸಾಂಗ್ ಅಂದ್ರೆ ಹೀರೋ ಎಂಟ್ರಿಗೆ ಇರುವಂತಹ ಸಾಂಗ್ ಇದೆ, ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಎಲ್ಲ ಕಡೆ ತುಂಬಾ ಟ್ರೆಂಡಿಂಗ್ ಆಗಿದೆ, ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಕಡೆ ತುಂಬಾ ಟ್ರೆಂಡಿಂಗ್ ಆಗಿದೆ. ಹಾಗೂ ಕಬ್ಜಾ ಮೂವಿಯ ಸೆಕೆಂಡ್ ಸಾಂಗ್ ಬಂದು ಒಂದು ಸೆಂಟಿಮೆಂಟ್ ಸಾಂಗ್ ಅಂತ ಹೇಳ್ಬೋದು, ಒಂದು ಮದರ್ ಸೆಂಟಿಮೆಂಟ್ ಸಾಂಗ್. ಅದು ಕೂಡ ರಿಲೀಸ್ ಮಾಡಿದೆ ಅತಿ ಶೀಘ್ರದಲ್ಲಿ. ಹಾಗೂ ಕೊನೆದಾಗಿ ನಮ್ಮ ಕಬ್ಜಾ ಮೂವಿಲಿ ಒಂದು ಐಟಮ್ ಸಾಂಗ್ ಇದೆ, ಅದು ಇಂಟರ್ವಲ್ ಆದ್ಮೇಲೆ ಕಬ್ಜಾ ಮೂವಿಲಿ ಐಟಮ್ ಸಾಂಗ್ ತುಂಬಾ ಚೆನ್ನಾಗಿದೆ, ಹೋಗಿ ಥಿಯೇಟರ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಎಲ್ಲಾ ಸಾಂಗ್ ಕೂಡ ತುಂಬಾ ಚೆನ್ನಾಗಿ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ ಟಾಪ್ 1 ಟ್ರೆಂಡಿಂಗ್ ಅಲ್ಲಿ ಇದೆ, ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಇದೆ. ಹೋಗಿ ಯೂಟ್ಯೂಬ್ ಅಲ್ಲಿ ಇವಾಗಲೇ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೂ ನಮ್ಮ ಈ ಕಬ್ಜಾ ಮೂವಿ ಈ ವರ್ಷದ ಹಾಗೂ ಈ ತಿಂಗಳು March 17 ರಿಲೀಸ್ ಆಗ್ತಾ ಇದೆ. ಈ ಮೂವಿ ಒಂದು ಒಳ್ಳೆ ಬಾಕ್ಸ್ ಆಫೀಸ್ ರೆಕಾರ್ಡ್ ಕ್ರಿಯೇಟ್ ಮಾಡಲಿ ಹಾಗೂ ಒಂದು ರೆಕಾರ್ಡ್ ನ ಬಾಕ್ಸ್ ಆಫೀಸ್ ರೆಕಾರ್ಡ್ ಕಲೆಕ್ಷನ್ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಈಗ ಆಲ್ರೆಡಿ ಹೇಳಿರೋ ಪ್ರಕಾರ 120 ಕೋಟಿ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ. ಆಕ್ಚುಲಿ ಹೇಳಬೇಕು ಅಂದ್ರೆ ಈ ಮೂವಿ ತುಂಬಾ ಚೆನ್ನಾಗಿದೆ. ಹಾಗೂ ಈ ಮೂವಿ ಯಾವುದೇ ರೀತಿ ಫ್ಯಾನ್ಸ್ ವಾರ್ ಬೇಡ, ಎಲ್ಲರೂ ಕೂಡ ಎಲ್ಲ ಫ್ಯಾನ್ಸ್ ಕೂಡ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಅಪ್ಪು ಸರ್ ಫ್ಯಾನ್ಸ್ ಆಗಿರ್ಬೋದು, ಹಾಗೂ ನಮ್ಮ ಶಿವರಾಜ್ ಕುಮಾರ್ ಅವ್ರ ಸರ್ ಫ್ಯಾನ್ಸ್ ಆಗಿರ್ಬೋದು, ಹಾಗೂ ನಮ್ಮ ಶಿವಣ್ಣ ಅವರ ಫ್ಯಾನ್ಸ್ ಆಗಿರ್ಬೋದು, ಹಾಗೂ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರ ಫ್ಯಾನ್ಸ್ ಆಗಿರ್ಬೋದು, ಹಾಗೂ ನಮ್ಮ ಎಚ್ ಸರ್ ಅವರ ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಹೋಗಿ ದಯವಿಟ್ಟು ಈ ಮೂವಿನ ಥಿಯೇಟರ್ ಅಲ್ಲೇ ಹೋಗಿ ನೋಡಿ, ಈ ಮೂವಿಗೆ ಸಪೋರ್ಟ್ ಮಾಡಿ ಹಾಗೂ ಈ ಮೂವಿನ ಬೆಂಬಲಿಸಿ. ಕಬ್ಜಾ ಮೂವಿ ಯಾವಾಗ OTT ರಿಲೀಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಮೂವಿ ಫಸ್ಟ್ ಥಿಯೇಟರ್ ಅಲ್ಲಿ March 17 ರಿಲೀಸ್ ಆದ್ಮೇಲೆ 2 ತಿಂಗಳಾದ್ಮೇಲೆ ಈ ಮೂವಿ ಜುಲೈ ಅಥವಾ ಆಗಸ್ಟ್ ಅಲ್ಲಿ ಈ ಮೂವಿ ಎಲ್ಲಿ ರಿಲೀಸ್ ಆಗುತ್ತೆ, ಎಲ್ಲಿ ನೋಡಬಹುದು ಸಿಗುತ್ತೆ ನಿಮ್ಗೆ ಆನ್ಲೈನ್ ಅಲ್ಲಿ ಅಂದ್ರೆ, ಈ ಮೂವಿ ಡೈರೆಕ್ಟ್ ಆಗಿ 2 ತಿಂಗಳಾದ್ಮೇಲೆ ಅಂದ್ರೆ ಮೂವಿ ರಿಲೀಸ್ ಆಗಿ 2 ತಿಂಗಳಾದ್ಮೇಲೆ ಈ ಮೂವಿ ಡೈರೆಕ್ಟ್ ಆಗಿ ಅಮೆಝಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮಿಂಗ್ ಮಾಡ್ತಾರೆ. ನಿಮ್ಮ ಹತ್ರ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಇದ್ರೆ ಎಲ್ಲಾ ಮೂವಿನೂ ಕೂಡ ಫ್ರೀಯಾಗಿ ನೋಡಬಹುದು, ಫ್ರೀಯಾಗಿ ಡೌನ್ಲೋಡ್ ಕೂಡ ಮಾಡಬಹುದು, ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೂಡ ನೋಡಬಹುದು. ಹೌದು, ಈ ಮೂವಿನ 2 ತಿಂಗಳಾದ್ಮೇಲೆ ಅಂದ್ರೆ ಮೂವಿ ಥಿಯೇಟರ್ ಅಲ್ಲಿ ರಿಲೀಸ್ ಆದ್ಮೇಲೆ 2 ತಿಂಗಳಾದ್ಮೇಲೆ ಈ ಮೂವಿನ ಡೈರೆಕ್ಟ್ ಆಗಿ ಅಮೆಝಾನ್ ಪ್ರೈಮ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ. ನೀವು ಯಾವಾಗ ಬೇಕಾದ್ರೂ ಕೂಡ ಕಬ್ಜಾ ಮೂವಿನ ನೋಡಬಹುದು. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನು ಅಂದ್ರೆ, ಈ ಮೂವಿನ ನೀವು ಅಮೆಝಾನ್ ಪ್ರೈಮ್ ಅಲ್ಲಿ ನೋಡ್ತೀರಾ ಆದ್ರೆ ನಿಮ್ಗೆ ಯಾವ್ದೇ ರೀತಿ ಎಕ್ಸ್ಪೀರಿಯನ್ಸ್ ಸಿಗಲ್ಲ, ಆದ್ರೆ ಮೂವಿ ಸ್ಟೋರಿ ಏನು ಅಂತ ಅರ್ಥ ಆಗಬಹುದು ಅಷ್ಟೇ. ನೀವೇನಾದ್ರೂ ರಿಯಲ್ ಆಗಿ ಮೂವಿ ಸ್ಟೋರಿನ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂದ್ರೆ ಈ ಮೂವಿನ ಎಲ್ಲರೂ ಕೂಡ ಥಿಯೇಟರ್ ಅಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೂ ಈ ಮೂವಿ BGM ಪ್ರತಿ ಒಂದು ಸೆಕೆಂಡ್ ಅಲ್ಲೂ ಕೂಡ BGM ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು. ಈ ಮೂವಿ ಹೈಲೈಟ್ ಮೇನ್ ಹಂಗೆ BGM ಹಾಗೂ ಸಾಂಗ್ಸ್ ತುಂಬಾ ಸೂಪರ್ ಹಿಟ್ ಆಗಿದೆ. ಹೋಗಿ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ, ಅದಾದ್ಮೇಲೆ ಯಾವಾಗ ಬೇಕಾದ್ರೂ ಕೂಡ ನೀವು ಅಮೆಝಾನ್ ಪ್ರೈಮ್ ಅಲ್ಲಿ ನೋಡಬಹುದು. ಫಸ್ಟ್ ಹೋಗಿ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನು ಅಂದ್ರೆ, ನಿಮ್ಮ ಹತ್ರ ಯಾವ್ದೇ ರೀತಿ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಹಾಗೂ Z5 ಯಾವುದೇ OTT ಆನ್ಲೈನ್ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದ್ರೂ ಕೂಡ ಮೂವಿನ ಫ್ರೀಯಾಗಿ ನೋಡಬಹುದು. ಹೌದು, ಫ್ರೀಯಾಗಿ ನೋಡಬಹುದು, 1 ರೂಪಾಯಿ ಕೂಡ ಕೊಡದೇನೆ ಮೂವಿನ ಫ್ರೀಯಾಗಿ ನೋಡಬಹುದು ಹಾಗೂ ಫ್ರೀಯಾಗಿ ಡೌನ್ಲೋಡ್ ಕೂಡ ಮಾಡಬಹುದು. ಅದು ಹೇಗೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ ಗೊತ್ತಿರುತ್ತೆ. ನೀವೇನಾದ್ರೂ ಈ ವಿಡಿಯೋನ ಅಂದ್ರೆ ಈ ಮೂವಿನ ಅಂದ್ರೆ ಏನ್ ನೋಡ್ತಾ ಇದೀರಲ್ಲ, ಇದ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಕೊನೆಯಲ್ಲಿ ಹೇಳ್ತಿರ್ತೀನಿ ಹೆಂಗೆ ಮೂವಿನ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ನೀವೇನಾದ್ರೂ ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿದ್ರೆ ಅದೇ ಕಾರಣಕ್ಕೂ ನೀವು ಲೈಫ್ ಅಲ್ಲಿ ಯಾವ್ದೇ ರೀತಿ ಮೂವಿನ ಡೌನ್ಲೋಡ್ ಮಾಡೋದಕ್ಕೆ ಆಗಲ್ಲ, ಯಾವ್ದೇ ರೀತಿ ಮೂವಿನ ಡೌನ್ಲೋಡ್ ಮಾಡಿ ಫ್ರೀಯಾಗಿ ಆನ್ಲೈನ್ ಅಲ್ಲಿ ವಾಚ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ಕೇಳ್ಕೊತಾ ಇದೀನಿ, ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ
ಕೊಡ್ತೀನಿ ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ಫ್ರೆಂಡ್ಸ್ ಇದೊಂದೇ ಮೂವಿಯಲ್ಲ ಸಾಕಷ್ಟು ಕನ್ನಡ ಡಬ್ಬಿಂಗ್ ಮೂವೀಸ್ ಹಾಗೂ ಫ್ರೆಂಡ್ಸ್ ಇದೊಂದೇ ಮೂವಿಯಲ್ಲ ಸಾಕಷ್ಟು ಕನ್ನಡ ಡಬ್ಬಿಂಗ್ ಮೂವೀಸ್ ಹಾಗೂ ತಮಿಳು ಹಾಗೂ ತೆಲುಗು ಹಾಗೂ ಹಾಲಿವುಡ್ ಮೂವೀಸ್ ಹಾಗೂ ಮಲಯಾಳಂ ಕನ್ನಡಕ್ಕೆ ಡಬ್ಬಿಂಗ್ ಆಗಿರೋ ಮೂವೀಸ್ ಕೂಡ ಎಲ್ಲ ಮೂವಿನೂ ಕೂಡ ಅವೈಲೇಬಲ್ ಇದೆ. ತುಂಬ ಚೆನ್ನಾಗಿದೆ ಹೇಳಬೇಕು ಅಂದ್ರೆ ಕನ್ನಡ ಮೂವಿಗಿಂತ ಕನ್ನಡ ಡಬ್ಬಿಂಗ್ ಮೂವೀಸ್ ತುಂಬ ಚೆನ್ನಾಗಿದೆ. ಇತ್ತೀಚೆಗೆ KGF ಆದ್ಮೇಲೆ ತುಂಬ ಡಬ್ಬಿಂಗ್ ಮೂವೀಸ್ ತುಂಬ ಚೆನ್ನಾಗಿದೆ. ಆ ಮೂವಿನ ಕೂಡ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋ ಕೊಡೋ ತನಕ ನೋಡಿ. ಹಾಗೂ ನಮ್ಮ ಈ ಕಬ್ಜಾ ಮೂವಿ ಅಮೆಝಾನ್ ಪ್ರೈಮ್ ರಿಲೀಸ್ ಆದ್ಮೇಲೆ ಅಂದ್ರೆ ಅಮೆಝಾನ್ ಪ್ರೈಮ್ ರಿಲೀಸ್ ಆಗಿ ಒಂದು ತಿಂಗಳು ಆದ್ಮೇಲೆ ಈ ಮೂವಿನ ನಿಮ್ಮ ಮನೆಯಲ್ಲಿರುವ ಟಿವಿಲಿ ಟೆಲಿಕಾಸ್ಟ್ ಮಾಡ್ತಾರೆ. ಯಾವ ಟಿವಿ ಚಾನೆಲ್ ನಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಇನ್ನು ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಒಂದು ಅಂದಾಜು ಪ್ರಕಾರ ಈ ಮೂವಿನ ಕಲರ್ಸ್ ಕನ್ನಡ ಅಥವಾ ಉದಯ ಟಿವಿ ಹಾಗೂ Z5 ಹಾಗೂ ಸ್ಟಾರ್ ಸುವರ್ಣದಲ್ಲಿ ಈ ನಾಲ್ಕು ಚಾನೆಲ್ ನಲ್ಲಿ ಯಾವ್ದಾರ ಒಂದು ಚಾನೆಲ್ ಅಲ್ಲಿ 100% ಟೆಲಿಕಾಸ್ಟ್ ಮಾಡ್ತಾರೆ. ಕನ್ಫರ್ಮ್ ಆಗಿ ಹೇಳಬೇಕು ಅಂದ್ರೆ ಉದಯ ಟಿವಿ ಅಥವಾ Z5 ಅಲ್ಲಿ ಟೆಲಿಕಾಸ್ಟ್ ಮಾಡಬಹುದು. ಅದು ಯಾವಾಗ ಕನ್ಫರ್ಮ್ ಗೊತ್ತಾಗುತ್ತೆ 100% ನಿಮಗೆ ಒಂದು ವಿಡಿಯೋ ಮಾಡಿ ಕಂಪ್ಲೀಟ್ ಆಗಿ ತಿಳಿಸ್ತೀವಿ. ಹಾಗೂ ಮೂವಿನ ಎಲ್ಲಿ ಯಾವಾಗ 10 ಗಂಟೆಗೆ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಕಬ್ಜಾ ಮೂವಿನ. ಹಾಗೂ ನಮ್ಮ ಈ ಕಬ್ಜಾ ಮೂವಿ ಒಂದು ಬ್ಲಾಕ್ ಬಾಸ್ಟರ್ ರೇಟ್ ಆಗುವ ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಬಹುದು. KGF ರೆಕಾರ್ಡ್ 100% ಮುರಿಯೋದಿಕ್ಕೆ ಆಗಲ್ಲ ಅದೇ ರೀತಿ ಯಾವುದೇ ಮೂವಿ ಬಂದರೂ ಕೂಡ. ಆದ್ರೆ ಈ ಮೂವಿ ಒಂದು ಆ ಅಂತಕ್ಕೆ ಹೋಗಿಲ್ಲ ಅಂದ್ರೂ ಕೂಡ ಒಂದು ಒಳ್ಳೆ ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಬಹುದು. ಈ ಮೂವಿನ ಎಲ್ಲಾ ಜನ ನಿಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಿ ಈ ಮೂವಿನ ಟ್ರೇಲರ್ ನೋಡಿ. ಹಾಗೂ ನಮ್ಮ ಈ ಕಬ್ಜಾ ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ಗಮನ ಇಟ್ಟು ಕರೆಕ್ಟ್ ಆಗಿ ಕೇಳಿ ಅಂತ ಹೇಳ್ತೀನಿ. ಫ್ರೆಂಡ್ಸ್ ನೀವೇನ್ ಈ ವಿಡಿಯೋ ನೋಡ್ತಿದ್ರಲ್ಲ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಇದೆ ಕನ್ನಡ ಡಬ್ಬಿಂಗ್ ಮೂವೀಸ್ ಟ್ಯುಟೋರಿಯಲ್ ಲಿಂಕ್ ಅಂತ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯೂಟ್ಯೂಬ್ ಅಲ್ಲಿ ಆಟೋಮೆಟಿಕ್ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಆ ವಿಡಿಯೋ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ನೋಡಿ 2 ನಿಮಿಷ 4 ನಿಮಿಷ ಇರುತ್ತೆ ವಿಡಿಯೋ ಅಷ್ಟೇ. ತುಂಬಾ ಚೆನ್ನಾಗಿದೆ ಆ ವಿಡಿಯೋ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ಎಲ್ಲಾ ಮೂವಿನೂ ಕೂಡ A to Z ಎಲ್ಲಾ ಮೂವಿನೂ ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು, ಫ್ರೀಯಾಗಿ ಆನ್ಲೈನ್ ಅಲ್ಲಿ ವಾಚ್ ಮಾಡಬಹುದು. ನಾನು ಅವಾಗಲೇ ಹೇಳ್ದಂಗೆ ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ ಬೇಕಾಗಿಲ್ಲ. OTTದು ನಿಮಗೆ 1 ರೂಪಾಯಿನೂ ಕೂಡ ಕೊಡ್ದೇನೆ. ಯಾವ ಮೂವೀಸ್ ಬೇಕಾದ್ರೂ ವೆಬ್ ಸೀರೀಸ್ ಇಂದ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ. HD ಕ್ವಾಲಿಟಿಲಿ ಫ್ರೀಯಾಗಿ ನೋಡಬಹುದು, ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು. ಅದು ಹೇಗೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ ಗೊತ್ತಿರುತ್ತೆ. ನೀವೇನಾದ್ರೂ ಹೊಸದಾಗಿ ನೋಡ್ತಿದ್ರೆ ನಾನು ಅವಾಗಲೇ ಹೇಳ್ದಂಗೆ ಆ ಸ್ಟೆಪ್ ನ ಫಾಲೋ ಮಾಡಿ. ನೀವೇನು ಈ ವಿಡಿಯೋ ನೋಡ್ತಿರೋ ಇದೇ ವಿಡಿಯೋ ಕೆಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ಪ್ಲೇ ಆಗುತ್ತೆ. ಅವಾಗಲೇ ಅರ್ಥ ಆಗುತ್ತೆ ನಿಮ್ಗೆ ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ಸ್ವಲ್ಪ ನೀವು ಬುದ್ಧಿವಂತಿಕೆ ಯೂಸ್ ಮಾಡ್ಬೇಕು ಇಲ್ಲಿ. ಅವಾಗಲೇ ಗೊತ್ತಾಗೋದು ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಎಲ್ಲ ಕನ್ನಡ ಲ್ಯಾಂಗ್ವೇಜ್ ಮೂವೀಸ್ ಹಾಗೂ ಎಲ್ಲ ಕನ್ನಡ ಡಬ್ಬಿಂಗ್ ಆಗಿರೋ ಮೂವೀಸ್ ಕೂಡ ಅವೈಲೇಬಲ್ ಇದೆ. ಅದರಲ್ಲೂ ಕೂಡ ಚೈನೀಸ್ ಮೂವೀಸ್ ಹಾಗೂ ಹಾಲಿವುಡ್ ಮೂವೀಸ್ ಹಾಗೂ ಹಿಂದಿ ಹಾಗೂ ತಮಿಳು ಹಾಗೂ ತೆಲುಗು ಮಲಯಾಳಂಗೆ ಡಬ್ಬಿಂಗ್ ಆಗಿರೋ ಅಂದ್ರೆ ಕನ್ನಡಕ್ಕೆ ಡಬ್ಬಿಂಗ್ ಆಗಿರೋ ಎಲ್ಲ ಮೂವೀಸ್ ಕೂಡ ಕನ್ನಡದಲ್ಲಿ ಅವೈಲೇಬಲ್ ಕನ್ನಡದಲ್ಲಿ ಅವೈಲೇಬಲ್ ಇದೆ. ತುಂಬಾನೇ ಚೆನ್ನಾಗಿದೆ. ದಯವಿಟ್ಟು ಫಸ್ಟ್ ನೀವು ಅದ್ ನೋಡಬೇಕು. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದ್ರೆ ನೋಡಲೇಬೇಕು, ತುಂಬಾನೇ ಚೆನ್ನಾಗಿದೆ. ಎಲ್ಲ ಡಬ್ಬಿಂಗ್ ಮೂವೀಸ್ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂಡ ಡೌನ್ಲೋಡ್ ಮಾಡಬಹುದು, ಫ್ರೀಯಾಗಿ ನೋಡಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದ್ರೂ ನಿಮ್ಗೆ ಒಂದು ಚೂರ ಆದ್ರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಪಕ್ಕದಲ್ಲಿ ಒಂದು ಗಂಟೆ ತರ ಬರುತ್ತೆ ಒಂದು ಬೆಲ್ ಐಕಾನ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ನ. ನಾವು ಯಾವುದೇ ವಿಡಿಯೋ ಮಾಡಿದ್ರು ಏನೇ ಈ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡಿದ್ರು ಪಟ್ಟಂತ ನಿಮಗೆ ತಕ್ಷಣವೇ ಬರುತ್ತೆ, ಆರಾಮಾಗಿ ನೋಡಬಹುದು, ಫ್ರೀಯಾಗಿ 1 ರೂಪಾಯಿನೂ ಕೂಡ ಕೊಡ್ದೇನೆ ಫ್ರೀಯಾಗಿ ನೋಡಬಹುದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಮತ್ತೊಂದ್ಸರಿ ಸಿಗ್ತೀನಿ. ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿರುವ ಕಬ್ಜಾ ಮೂವಿ 3 ವರ್ಷ ಆದ್ಮೇಲೆ ಫುಲ್ ಮೂವಿ ರಿಲೀಸ್ ಆಗ್ತಾ ಇದೆ. ಇಡೀ ರಾಜ್ಯಾದ್ಯಂತ ಮೂವಿ ರಿಲೀಸ್ ಆಗ್ತಾ ಇದೆ. ಕಬ್ಜಾ ಕನ್ನಡ ಫುಲ್ ಮೂವಿನ ಎಲ್ಲರೂ ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು ಹಾಗೂ ಫ್ರೀಯಾಗಿ ನೋಡಬಹುದು ಆನ್ಲೈನ್ ಅಲ್ಲಿ. ಅದು ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ಆನ್ಲೈನ್ ಅಲ್ಲಿ ನೋಡೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೀವು ಏನ್ ನೋಡ್ತಿದ್ರಲ್ಲ ಈ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ, ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ನಿಮ್ಗೆ ಲಾಸ್ ಆಗೋದು. ಒಂದೇ ಮೂವಿ ಎಲ್ಲ ಸಾಕಷ್ಟು ಕನ್ನಡ ಮೂವಿನ ಕೂಡ ನೋಡಬಹುದು, ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋ ಕೊನೆ ತನಕ ನೋಡಿ. ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿರುವ ಕಬ್ಜಾ ಮೂವಿ ನೋಡೋದಿಕ್ಕೆ ಎಲ್ಲಿ ಸಿಗುತ್ತೆ ಹಾಗೂ ಎಲ್ಲಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಮೂವಿಲಿ ಯಾರ್ಯಾರು ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿ ಸ್ಟೋರಿ ಏನು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಹೊಸಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ ನಮ್ಮ ಚಾನೆಲ್ ನಲ್ಲಿ ಅವಾಗವಾಗ ಕನ್ನಡ ಡಬ್ಬಿಂಗ್ ಮೂವೀಸ್ ಇನ್ಫಾರ್ಮೇಶನ್ ಹಾಗೂ ಕನ್ನಡ ನ್ಯೂ ರಿಲೀಸ್
ರಿಲೀಸ್ ಮೂವೀಸ್ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡ್ತಾರ್ತೀವಿ. ಅಷ್ಟೇ ಅಲ್ಲ, ಓಟಿಟಿ ಡಬ್ಬಿಂಗ್ ಮೂವೀಸ್ ಇನ್ಫಾರ್ಮೇಶನ್ ಕೂಡ ನಮ್ಮ ಚಾನೆಲ್ ಅಲ್ಲಿ ಅಪ್ಡೇಟ್ ಮಾಡ್ತಾರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಈ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ, ಅಂದ್ರೆ ಕಬ್ಜಾ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಕಡಕ್ ರುಕ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಹಾಗೂ ಈ ಮೂವಿಲಿ ಮೇನ್ ಹೀರೋ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಂದು ನ್ಯೂ ಗ್ಯಾಂಗ್ಸ್ಟರ್ ಮೂವಿಯಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ. ಹಾಗೂ ಈ ಮೂವಿಲಿ ಕೊನೆಯದಾಗಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಈ ಮೂವಿಲಿ ಲೀಡ್ ಅಲ್ಲಿ ಮೇನ್ ಆಕ್ಟರ್ ಆಗಿ ಆಕ್ಟ್ ಮಾಡಿದ್ದಾರೆ. ಈ ಚಾನೆಲ್ ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ. ಹಾಗೂ ನೀವೇನಾದ್ರೂ ನಮ್ಮ ಶಿವಣ್ಣ ಅವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ವಿಡಿಯೋ ಲಿಂಕ್ ನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಮೂವಿಲಿ ಮೇನ್ ಹೀರೋ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿದ್ದಾರೆ. ಹಾಗೂ ಈ ಮೂವಿಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಬಾಷಾ ಕಿಚ್ಚ ಸುದೀಪ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಹಾಗೂ ಈ ಮೂವಿಲಿ ಒಂದು ಗ್ಯಾಂಗ್ಸ್ಟರ್ ರೀತಿಲಿ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಮೇನ್ ರೋಲ್ ಹಾಗೂ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಹಾಗೂ ನಮ್ಮ ಕಬ್ಜಾ ಮೂವಿಲಿ ಅಂದ್ರೆ ಈ ಮೂವಿಲಿ ಹೀರೋಯಿನ್ ಆಗಿ ತೆಲುಗು ಫೇಮಸ್ ಆಕ್ಟರ್ ಶ್ರೇಯಾ ಶರಣ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಹಾಗೂ ನಮ್ಮ ಕಬ್ಜಾ ಮೂವಿಲಿ ಮೇನ್ ರೋಲ್ ಅಲ್ಲಿ ಮುರಳಿ ಶರ್ಮಾ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಹಾಗೂ ನಮ್ಮ ಕಬ್ಜಾ ಮೂವಿಲಿ ಮೇನ್ ರೋಲ್ ಅಲ್ಲಿ ಕೋಟಾ ಶ್ರೀನಿವಾಸ ರಾವ್ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಹಾಗೂ ನಮ್ಮ ಪ್ಯಾನ್ ಇಂಡಿಯಾ ಮೂವಿ ಕಬ್ಜಾ ಮೂವಿಲಿ ಫೇಮಸ್ ಆಕ್ಟರ್ ಸುಧಾ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ. ಹಾಗೂ ನಮ್ಮ ಕಬ್ಜಾ ಮೂವಿಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಒಂದು ಪಾರ್ಟ್ನರ್ ರೀತಿಲಿ ಕಬೀರ್ ಧವನ್ ಸಿಂಗ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ. ಹಾಗೂ ನಮ್ಮ ಕಬ್ಜಾ ಮೂವಿಲಿ ಇನ್ನು ಸಾಕಷ್ಟು ಕನ್ನಡ ಆಕ್ಟರ್ ಹಾಗೂ ತೆಲುಗು ತಮಿಳ್ ಆಕ್ಟರ್ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ. ಹಾಗೂ ನಮ್ಮ ಈ ಕಬ್ಜಾ ಮೂವಿಲಿ ಮೂವಿ ಡೈರೆಕ್ಟರ್ ಆಗಿ ಹಾಗೂ ಸ್ಕ್ರೀನ್ ಪ್ಲೇ ಮೂವಿ ರೈಟರ್ ಆಗಿ ನಮ್ಮ ಆರ್ ಚಂದ್ರು ಅವರು ಕಬ್ಜಾ ಮೂವಿನ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೂ ಈ ಮೂವಿ ಪ್ರೊಡ್ಯೂಸರ್ ಆಗಿ ನಮ್ಮ ಆನಂದ್ ಪಂಡಿತ್ ಅವರು ಕಬ್ಜಾ ಮೂವಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೂ ನಮ್ಮ ಕಬ್ಜಾ ಮೂವಿಗೆ ಸಿನಿಮಾಟೋಗ್ರಫಿ ಆಗಿ ಈ ಮೂವಿ ಕಂಪ್ಲೀಟ್ ಮೇಕಿಂಗ್ ಆಗಿ ಎ ಜೆ ಶೆಟ್ಟಿ ಅವರು ಈ ಮೂವಿಗೆ ಸಿನಿಮಾಟೋಗ್ರಫಿ ಮಾಡಿಕೊಟ್ಟಿದ್ದಾರೆ. ಹಾಗೂ ನಮ್ಮ ಕಬ್ಜಾ ಮೂವಿ ಕಂಪ್ಲೀಟ್ ಎಡಿಟರ್ ಆಗಿ ಮೂವಿನ ತುಂಬಾ ಚೆನ್ನಾಗಿ ಟ್ರೇಲರ್ ಹಾಗೂ ಟೀಸರ್ ಸಾಂಗ್ಸ್ ಮೇಕಿಂಗ್ ಹಾಗೂ ಲಿರಿಕಲ್ ವಿಡಿಯೋ ವಿಡಿಯೋ ಸಾಂಗ್ಸ್ ಎಲ್ಲನೂ ಕೂಡ ಹಾಗೂ ಮೂವಿನೂ ಕೂಡ ಕಂಪ್ಲೀಟ್ ಎಡಿಟಿಂಗ್ ಮಾಡಿ ನಮ್ಮ ಮಹೇಶ್ ಎಸ್ ರೆಡ್ಡಿ ಅವರು ಈ ಮೂವಿನ ಕಂಪ್ಲೀಟ್ ಆಗಿ ಎಡಿಟ್ ಮಾಡಿಕೊಟ್ಟಿದ್ದಾರೆ. ಹಾಗೂ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಈ ಕಬ್ಜಾ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ KGF ಭರ್ಜರಿ ಮ್ಯೂಸಿಕ್ ಮೇಕಿಂಗ್ ಮಾಡಿ ಹಾಗೂ BGM ಇಂದನೆ ಎಲ್ಲರೂ ಕೂಡ ಸೂಪರ್ ಹಿಟ್ ಮಾಡಿರುವ ರವಿ ಬಸೂರ್ ಅವರು ಈ ಮೂವಿಗೆ ಅಂದ್ರೆ ನಮ್ಮ ಕಬ್ಜಾ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ವಿಡಿಯೋ ಸಾಂಗ್ ಡೈರೆಕ್ಟರ್ ಕಂಪ್ಲೀಟ್ BGM ಡೈರೆಕ್ಟರ್ ಆಗಿ ಹಾಗೂ ನಮ್ಮ ಕಬ್ಜಾ ಮೂವಿಗೆ ಸಾಂಗ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೂ ನಮ್ಮ ಕಬ್ಜಾ ಮೂವಿ ಪ್ರೊಡಕ್ಷನ್ ಕಂಪನಿ ಆಗಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಅದರಲ್ಲೂ ಕೂಡ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಮೇನ್ ಕಾರಣ ಆಗಿ ಆನಂದ್ ಪಾಂಡೆ ಮೋಷನ್ ಪಿಕ್ಚರ್ಸ್ ಅವರು ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡ್ತಿದ್ದಾರೆ. ಹಾಗೂ ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಹಾಗೂ ಇನ್ವೇಷನ್ ಆರಿಜಿನ್ ಅವರು ತುಂಬಾ ಚೆನ್ನಾಗಿ ಕಬ್ಜಾ ಮೂವಿನ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲಾ ಕಡೆ ತುಂಬಾ ಹೈಪ್ ಕ್ರಿಯೇಟ್ ಮಾಡ್ತಿದ್ದಾರೆ. ಹಾಗೂ ನಮ್ಮ ಕಬ್ಜಾ ಮೂವಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಷನ್ ಕಂಪನಿ ಆಗಿ ಆನಂದ್ ಆಡಿಯೋದವರು ಈ ಮೂವಿಗೆ ವಿಡಿಯೋ ಸಾಂಗ್ಸ್ ಹಾಗೂ ಸಾಂಗ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಒಂದು ಭರ್ಜರಿ ಮೊತ್ತದಲ್ಲಿ. ಹಾಗೂ ಆನಂದ್ ಪಾಂಡೆ ಪಿಕ್ಚರ್ಸ್ ಹಾಗೂ ಲೈಕಾ ಪ್ರೊಡಕ್ಷನ್ಸ್ ಹಾಗೂ ರಾಯಚೂರ್ ಎಂಟರ್ಟೈನ್ಮೆಂಟ್ ಹಾಗೂ ಎನ್ ಮ್ಯೂಸಿಕ್ ಅವರು ತುಂಬಾ ಚೆನ್ನಾಗಿ ಈ ಮೂವಿನ ಪ್ರೊಡಕ್ಷನ್ ಕಂಪನಿಯಾಗಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಿದ್ದಾರೆ. ಹಾಗೂ ನಮ್ಮ ಕಬ್ಜಾ ಮೂವಿ ಕಂಪ್ಲೀಟ್ ಬಜೆಟ್ ಎಷ್ಟು ಕೋಟಿ ಅಂದ್ರೆ 120 ಕೋಟಿಗಿಂತ ಹೆಚ್ಚು ಬಜೆಟ್ ಕಬ್ಜಾ ಮೂವಿಗೆ ಖರ್ಚು ಆಗಿದೆ ಅಂತ ಹೇಳಬಹುದು. 100% 120 ಕೋಟಿ ಹೆಚ್ಚು ಈ ಮೂವಿಗೆ ಖರ್ಚು ಮಾಡಿದ್ದಾರೆ. ಈ ಮೂವಿ ಅಷ್ಟೇ ತುಂಬಾ ಚೆನ್ನಾಗಿದೆ, ಅಷ್ಟೇ ತುಂಬಾ ಚೆನ್ನಾಗಿ ಹೈಪ್ ನ ಕ್ರಿಯೇಟ್ ಮಾಡಿದೆ ಅಂತ ಹೇಳಬಹುದು. ನಮ್ಮ ಕಬ್ಜಾ ಮೂವಿ ಎಷ್ಟು ನಿಮಿಷ ಇದೆ ಅಂದ್ರೆ ಎಷ್ಟು ಗಂಟೆ ಇದೆ ಅಂದ್ರೆ 136 ನಿಮಿಷ ಇದೆ, ಅಂದ್ರೆ 2 ಗಂಟೆ 16 ನಿಮಿಷ ಈ ಮೂವಿ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಬ್ಜಾ ಮೂವಿ ಇದೇ March 17 ರಿಲೀಸ್ ಆಗ್ತಾ ಇದೆ. ಏನು ಸ್ಪೆಷಲ್ ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ದಿನ ಅಂದ್ರೆ ಹುಟ್ಟುದಬ್ಬದ ದಿನ ಈ ಮೂವಿ ರಿಲೀಸ್ ಆಗ್ತಾ ಇದೆ. ಒಂದು ಪ್ಯಾನ್ ಇಂಡಿಯಾ ಮೂವಿ ಆಗ್ಬಹುದು ಅಂದ್ರೆ ಪ್ಯಾನ್ ವರ್ಲ್ಡ್ ಮೂವಿ ಆಗ್ಬಹುದು. ಹಾಗೂ ನಮ್ಮ ಕಬ್ಜಾ ಮೂವಿ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ 5 ಲ್ಯಾಂಗ್ವೇಜ್ ಅಲ್ಲೂ ಕೂಡ ಈ ಮೂವಿ ರಿಲೀಸ್ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ. ಕಬ್ಜಾ ಮೂವಿ ಮೇನ್ ಆಗಿ ಕನ್ನಡ ಲ್ಯಾಂಗ್ವೇಜ್ ಮೂವಿ ಆದ್ರೆ ಈ ಮೂವಿ ಹಿಂದಿ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ. ಹಾಗೂ ತೆಲುಗು ಹಾಗೂ ತಮಿಳ್ ಹಾಗೂ ಮಲಯಾಳಂ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ವರ್ಲ್ಡ್ ಅಲ್ಲಿ. ಹಾಗೂ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶ ಹಾಗೂ ಬೇರೆ ಬೇರೆ ಕಂಟ್ರಿಲೂ ಕೂಡ
ಜರ್ಮನಿ ಆಸ್ಟ್ರೇಲಿಯಾ ಎಲ್ಲಾ ಕಡೆ ಮೂವಿ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ಒಂದೇ ಟೈಮ್ ಅಲ್ಲಿ ಒಂದೇ ಸಮಯದಲ್ಲೂ ಕೂಡ ಎಲ್ಲಾ ಕಡೆ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ಕಬ್ಜಾ ಮೂವಿ ಸಿಂಪಲ್ ಆಗಿ ಆನ್ಲೈನ್ ಸ್ಟೋರಿ ಹೇಳ್ತೀನಿ ಏನಕ್ಕೆ ಅಂತ ಸಿಂಪಲ್ ಆಗಿ ಆನ್ಲೈನ್ ಅಲ್ಲಿ ಅರ್ಥ ಆಗುತ್ತೆ ಸಿಂಪಲ್ ಆಗಿ ಆನ್ಲೈನ್ ಸ್ಟೋರಿ ಹೇಳ್ತೀನಿ ಈಗ ಆಲ್ರೆಡಿ ಕಬ್ಜಾ ಮೂವಿ ಟ್ರೈಲರ್ ಹಾಗೂ ಟೀಸರ್ ನಾನು ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ ಹೇಳಬೇಕು ಅಂದ್ರೆ ಈಗ ಆಲ್ರೆಡಿ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದೆ ಒಂದು ಒಳ್ಳೆ ಮಿಲಿಯನ್ ಗಟ್ಟಲೆ ಯೂಸ್ ಆಗಿದೆ ಅಂತ ಹೇಳಬಹುದು ಕಬ್ಜಾ ಮೂವಿಗೆ ಈಗ ಆಲ್ರೆಡಿ ಸೂಪರ್ ಹಿಟ್ ಆಗಿದೆ ಅದರಲ್ಲೂ ಕೂಡ ವಿಡಿಯೋ ಸಾಂಗ್ಸ್ ಹಾಗೂ ಲಿರಿಕಲ್ ವಿಡಿಯೋ ಸಾಂಗ್ಸ್ ಕಬ್ಜಾ ಮೂವಿದು ತುಂಬಾ ಚೆನ್ನಾಗಿದೆ ಇನ್ನು ಯಾರು ಹೋಗಿ ನೋಡಿಲ್ಲ ಮೊದಲು ಹೋಗಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ ಆಲ್ರೆಡಿ ಕಬ್ಜಾ ಮೂವಿ ಟ್ರೈಲರ್ ಹಾಗೂ ಟೀಸರ್ ಹಾಗೂ ಲಿರಿಕಲ್ ವಿಡಿಯೋ ಹಾಗೂ ವಿಡಿಯೋ ಸಾಂಗ್ಸ್ ಇವಾಗಲೇ ಹೋಗಿ ಫಸ್ಟ್ ನೋಡಿ ಈ ಮೂವಿ ಸಿಂಪಲ್ ಆಗಿ ಆನ್ಲೈನ್ ಸ್ಟೋರಿ ಹೇಳ್ತೀನಿ ಏನಕ್ಕೆ ಅಂದ್ರೆ ಸಿಂಪಲ್ ಆಗಿ ಆನ್ಲೈನ್ ಅಲ್ಲಿ ಅರ್ಥ ಆಗುತ್ತೆ ಅದಕ್ಕೆ ಸಿಂಪಲ್ ಆಗಿ ಆನ್ಲೈನ್ ಸ್ಟೋರಿ ಹೇಳ್ತೀನಿ ಹಾಗೂ ಈ ಮೂವಿ ನಡೆಯೋದು ತುಂಬಾ ಹಳೆ ಮೂವಿ ಅಂದ್ರೆ 1992 ಹಾಗೂ 1998 ಅಲ್ಲಿ ಈ ಮೂವಿ ಸ್ಟೋರಿ ನಡೆಯೋದು ಒಂದು KGF ರೀತಿಲಿ ಇದೆ ಅಂತ ಹೇಳ್ಬೋದು ಹಾಗೂ ಈ ಮೂವಿಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಫಸ್ಟ್ ಹಾಫ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ಇವರಿಬ್ರು ಮುಂದೆ ಯುದ್ಧ ನಡೆಯುತ್ತೆ ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ಸಡನ್ ಆಗಿ ಒಂದು ಅಂಡರ್ ವರ್ಲ್ಡ್ ಗ್ಯಾಂಗ್ ಸ್ಟಾರ್ ಆಗ್ತಾರೆ ಗ್ಯಾಂಗ್ ಸ್ಟಾರ್ ಆಗಿ ಯಾರ್ಯಾರಿಗೆ ಏನೇನು ಮಾಡ್ತಾರೆ ಹಾಗೂ ಯಾರ್ಯಾರಿಗೆ ಒಳ್ಳೇದು ಮಾಡ್ತಾರೆ ಯಾರ್ಯಾರಿಗೆ ಕೆಟ್ಟದ್ದು ಮಾಡ್ತಾರೆ ಅನ್ನೋದು ಮೂವಿಲೇ ನೋಡಬೇಕು ಹಾಗೂ ಈ ಮೂವಿಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಮೇನ್ ಗೆಸ್ಟ್ ಹಾಗೂ ಮೇನ್ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೂ ಕಬ್ಜಾ ಮೂವಿ ಪಾರ್ಟ್ ಒನ್ ಹಾಗೂ ಪಾರ್ಟ್ ಟೂ ಕೂಡ ಬರುತ್ತೆ ಪಾರ್ಟ್ ಟೂ ಕಂಟಿನ್ಯೂ ಆಗೋದು ಎಲ್ಲಿ ಅಂದ್ರೆ ಡಾಕ್ಟರ್ ಶಿವರಾಜ್ ಕುಮಾರ್ ಮೇನ್ ಲೀಡ್ ಅಂತ ಹೇಳ್ಬೋದು ಈ ಮೂವಿಗೆ ತುಂಬಾ ಚೆನ್ನಾಗಿದೆ ಕಬ್ಜಾ ಮೂವಿ ಇನ್ನು ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಮೂವಿ ಸ್ಟೋರಿ ಅರ್ಥ ಆಗ್ಬೇಕು ಅಂದ್ರೆ ಈ ಮೂವಿನ ನಿಮ್ಮ ಮನೆ ಹತ್ರ ಇರುವ ಫಿಲಂ ಥಿಯೇಟರ್ ಗೆ ಹೋಗಿ ದಯವಿಟ್ಟು ಫಿಲಂ ಥಿಯೇಟರ್ ಅಲ್ಲೇ ನೋಡಿ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ಹೋಗಿ ಈ ಕಬ್ಜಾ ಮೂವಿನ ನಿಮ್ಮ ಮನೆ ಹತ್ರ ಇರೋ ಥಿಯೇಟರ್ ಅಲ್ಲೇ ಹೋಗಿ ನೋಡಿ ಆಕ್ಚುಲಿ ಹೇಳಬೇಕು ಅಂದ್ರೆ ನಮ್ಮ ಕಬ್ಜಾ ಮೂವಿ 2021 ಹಾಗೂ 22 ಅಶ್ವಿಲಿ ಕಬ್ಜಾ ಮೂವಿ ರಿಲೀಸ್ ಆಗಬೇಕಿತ್ತು ಏನಕ್ಕೆ ಅಂದ್ರೆ ನಿಮಗೆ ಗೊತ್ತು ಕೋವಿಡ್ ಕಾರಣದಿಂದ ಈ ಮೂವಿ 2 ವರ್ಷ ಅಲ್ಲ 3 ವರ್ಷ ಈ ಮೂವಿ ಪೋಸ್ಟ್ ಪೋನ್ ಆಗಿದೆ ಅದರಲ್ಲೂ ಕೂಡ ಈಗ ಮೂವಿ ಭರ್ಜರಿ ಆಗಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಹೋಗಿ ಥಿಯೇಟರ್ ಅಲ್ಲೇ ನೋಡಿ 3 ವರ್ಷ ಆದ್ಮೇಲೆ ಈ ಮೂವಿ ಬರ್ತಾ ಇದೆ ಒಂದು ಬಿಗ್ ಬಜೆಟ್ ಮೂವಿ ಹಾಗೂ ಈ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ ದಯವಿಟ್ಟು ಹೋಗಿ ಈ ಮೂವಿನ ನಿಮ್ಮ ಮನೆ ಹತ್ರ ಇರೋ ಫಿಲಂ ಥಿಯೇಟರ್ ಅಲ್ಲೇ ಹೋಗಿ ನೋಡಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕಬ್ಜಾ ಮೂವಿಲಿ 3 ಸಾಂಗ್ ಇದೆ ಎಲ್ಲರೂ ಕೂಡ 4 ಸಾಂಗ್ ಅಂತಿದ್ದಾರೆ 3 ಸಾಂಗ್ ಅಷ್ಟೇ ಕಬ್ಜಾ ಮೂವಿಲಿ ಇರೋದು ಅದರಲ್ಲೂ ಫಸ್ಟ್ ಟೈಟಲ್ ಸಾಂಗ್ ಅಂದ್ರೆ ಹೀರೋ ಎಂಟ್ರಿಗೆ ಇರುವಂತಹ ಸಾಂಗ್ ಇದೆ ತುಂಬಾ ಚೆನ್ನಾಗಿದೆ ಆಲ್ರೆಡಿ ಎಲ್ಲ ಕಡೆ ತುಂಬಾ ಟ್ರೆಂಡಿಂಗ್ ಆಗಿದೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲಾ ಕಡೆ ತುಂಬಾ ಟ್ರೆಂಡಿಂಗ್ ಆಗಿದೆ ಹಾಗೂ ಕಬ್ಜಾ ಮೂವಿಯ ಸೆಕೆಂಡ್ ಸಾಂಗ್ ಬಂದು ಒಂದು ಸೆಂಟಿಮೆಂಟ್ ಸಾಂಗ್ ಅಂತ ಹೇಳ್ಬೋದು ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ಅದು ಕೂಡ ರಿಲೀಸ್ ಮಾಡಿದೆ ಅತಿ ಶೀಘ್ರದಲ್ಲಿ ಹಾಗೂ ಕೊನೆದಾಗಿ ನಮ್ಮ ಕಬ್ಜಾ ಮೂವಿಲಿ ಒಂದು ಐಟಮ್ ಸಾಂಗ್ ಇದೆ ಅದು ಇಂಟರ್ವಲ್ ಆದ್ಮೇಲೆ ಕಬ್ಜಾ ಮೂವಿಲಿ ಐಟಮ್ ಸಾಂಗ್ ತುಂಬಾ ಚೆನ್ನಾಗಿದೆ ಹೋಗಿ ಥಿಯೇಟರ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಎಲ್ಲಾ ಸಾಂಗ್ ಕೂಡ ತುಂಬಾ ಚೆನ್ನಾಗಿ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ ಟಾಪ್ 1 ಟ್ರೆಂಡಿಂಗ್ ಅಲ್ಲಿ ಇದೆ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ ಹೋಗಿ ಯೂಟ್ಯೂಬ್ ಅಲ್ಲಿ ಇವಾಗಲೇ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಹಾಗೂ ನಮ್ಮ ಈ ಕಬ್ಜಾ ಮೂವಿ ಈ ವರ್ಷದ ಹಾಗೂ ಈ ತಿಂಗಳು March 17 ರಿಲೀಸ್ ಆಗ್ತಾ ಇದೆ ಈ ಮೂವಿ ಒಂದು ಒಳ್ಳೆ ಬಾಕ್ಸ್ ಆಫೀಸ್ ರೆಕಾರ್ಡ್ ಕ್ರಿಯೇಟ್ ಮಾಡಲಿ ಹಾಗೂ ಒಂದು ರೆಕಾರ್ಡ್ ನ ಬಾಕ್ಸ್ ಆಫೀಸ್ ರೆಕಾರ್ಡ್ ಕಲೆಕ್ಷನ್ ಮಾಡಲಿ ಅಂತ ಕೇಳ್ಕೊತೀನಿ ಈಗ ಆಲ್ರೆಡಿ ಹೇಳಿರ ಪ್ರಕಾರ 120 ಕೋಟಿ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಆಕ್ಚುಲಿ ಹೇಳಬೇಕು ಅಂದ್ರೆ ಈ ಮೂವಿ ತುಂಬಾನೇ ಚೆನ್ನಾಗಿದೆ ಹಾಗೂ ಈ ಮೂವಿ ಯಾವುದೇ ರೀತಿ ಫ್ಯಾನ್ಸ್ ವಾರ್ ಬೇಡ ಎಲ್ಲರೂ ಕೂಡ ಎಲ್ಲಾ ಫ್ಯಾನ್ಸ್ ಕೂಡ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಫ್ಯಾನ್ಸ್ ಆಗಿರ್ಬೋದು ಅಪ್ಪು ಸರ್ ಫ್ಯಾನ್ಸ್ ಆಗಿರ್ಬೋದು ಹಾಗೂ ನಮ್ಮ ಶಿವರಾಜ್ ಕುಮಾರ್ ಅವ್ರ ಸರ್ ಫ್ಯಾನ್ಸ್ ಆಗಿರ್ಬೋದು ಹಾಗೂ ನಮ್ಮ ಶಿವಣ್ಣ ಅವರ ಫ್ಯಾನ್ಸ್ ಆಗಿರ್ಬೋದು ಹಾಗೂ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರ ಫ್ಯಾನ್ಸ್ ಆಗಿರ್ಬೋದು ಹಾಗೂ ನಮ್ಮ ಎಚ್ ಸರ್ ಅವರ ಫ್ಯಾನ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಹೋಗಿ ದಯವಿಟ್ಟು ಈ ಮೂವಿನ ಥಿಯೇಟರ್ ಅಲ್ಲೇ ಹೋಗಿ ನೋಡಿ ಈ ಮೂವಿಗೆ ಸಪೋರ್ಟ್ ಮಾಡಿ ಹಾಗೂ ಈ ಮೂವಿನ ಬೆಂಬಲಿಸಿ ಕಬ್ಜಾ ಮೂವಿ ಯಾವಾಗ OTT ರಿಲೀಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಈ ಮೂವಿ ಫಸ್ಟ್ ಥಿಯೇಟರ್ ಅಲ್ಲಿ March 17 ರಿಲೀಸ್ ಆದ್ಮೇಲೆ 2 ತಿಂಗಳಾದ್ಮೇಲೆ ಈ ಮೂವಿ ಜುಲೈ ಅಥವಾ ಆಗಸ್ಟ್ ಅಲ್ಲಿ ಈ ಮೂವಿ ಎಲ್ಲಿ ರಿಲೀಸ್ ಆಗುತ್ತೆ ಎಲ್ಲಿ ನೋಡಬಹುದು ಸಿಗುತ್ತೆ ನಿಮ್ಗೆ ಆನ್ಲೈನ್ ಅಲ್ಲಿ ಅಂದ್ರೆ ಈ ಮೂವಿ ಡೈರೆಕ್ಟ್ ಆಗಿ 2 ತಿಂಗಳಾದ್ಮೇಲೆ ಅಂದ್ರೆ ಮೂವಿ ರಿಲೀಸ್ ಆಗಿ 2 ತಿಂಗಳಾದ್ಮೇಲೆ ಈ ಮೂವಿ ಡೈರೆಕ್ಟ್ ಆಗಿ ಅಮೆಝಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮಿಂಗ್ ಮಾಡ್ತಾರೆ ನಿಮ್ಮ ಹತ್ರ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಇದ್ರೆ ಎಲ್ಲಾ ಮೂವಿನೂ ಕೂಡ ಫ್ರೀಯಾಗಿ ನೋಡಬಹುದು ಹಾಗೂ ಫ್ರೀಯಾಗಿ ಡೌನ್ಲೋಡ್ ಕೂಡ ಮಾಡಬಹುದು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೂಡ ನೋಡಬಹುದು ಹೌದು ಈ ಮೂವಿನ 2 ತಿಂಗಳಾದ್ಮೇಲೆ ಅಂದ್ರೆ ಮೂವಿ ಥಿಯೇಟರ್ ಅಲ್ಲಿ ರಿಲೀಸ್ ಆದ್ಮೇಲೆ 2 ತಿಂಗಳಾದ್ಮೇಲೆ ಈ ಮೂವಿನ ಡೈರೆಕ್ಟ್ ಆಗಿ ಅಮೆಝಾನ್ ಪ್ರೈಮ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ನೀವು ಅವಾಗ ಬೇಕಾದ್ರೂ ಕೂಡ ಕಬ್ಜಾ ಮೂವಿನ ನೋಡಬಹುದು ಫ್ರೆಂಡ್ಸ್ ಇನ್ನೊಂದು ವಿಷಯ ಏನು ಅಂದ್ರೆ ಈ ಮೂವಿನ ನೀವು ಅಮೆಝಾನ್ ಪ್ರೈಮ್ ಅಲ್ಲಿ ನೋಡ್ತೀರಾ ಆದ್ರೆ ನಿಮ್ಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಸಿಗಲ್ಲ ಆದ್ರೆ ಮೂವಿ ಸ್ಟೋರಿ ಏನು ಅಂತ ಅರ್ಥ ಆಗಬಹುದು ಅಷ್ಟೇ ನೀವೇನಾದ್ರೂ ರಿಯಲ್ ಆಗಿ ಮೂವಿ ಸ್ಟೋರಿನ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂದ್ರೆ ಈ ಮೂವಿನ ಎಲ್ಲರೂ ಕೂಡ ಥಿಯೇಟರ್ ಅಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಹಾಗೂ ಈ ಮೂವಿ BGM ಪ್ರತಿ ಒಂದು ಸೆಕೆಂಡ್ ಅಲ್ಲೂ ಕೂಡ BGM ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು ಈ ಮೂವಿ ಹೈಲೈಟ್ ಮೇನ್ ಹಂಗೆ BGM ಹಾಗೂ ಸಾಂಗ್ಸ್ ತುಂಬಾ ಸೂಪರ್ ಹಿಟ್ ಆಗಿದೆ ಹೋಗಿ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ
ಯಾವಾಗಲೂ ಕೂಡ ನೀವು ಅಮೆಜಾನ್ ಪ್ರೈಮ್ ಅಲ್ಲಿ ನೋಡಬಹುದು. ಫಸ್ಟ್ ಹೋಗಿ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ ಫ್ರೆಂಡ್ಸ್. ಇನ್ನೊಂದು ವಿಷಯ ಏನು ಅಂದ್ರೆ, ನಿಮ್ಮ ಹತ್ರ ಯಾವುದೇ ರೀತಿ ಅಮೆಜಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಹಾಗೂ ಜೀ ಫೈ ಯಾವುದೇ ಓಟಿಟಿ ಆನ್ಲೈನ್ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದ್ರೂ ಕೂಡ ಮೂವಿನ ಫ್ರೀಯಾಗಿ ನೋಡಬಹುದು. ಹೌದು, ಫ್ರೀಯಾಗಿ ನೋಡಬಹುದು. ಒಂದು ರೂಪಾಯಿನೂ ಕೂಡ ಕೊಡದೇನೆ ಮೂವಿನ ಫ್ರೀಯಾಗಿ ನೋಡಬಹುದು ಹಾಗೂ ಫ್ರೀಯಾಗಿ ಡೌನ್ಲೋಡ್ ಕೂಡ ಮಾಡಬಹುದು. ಅದು ಹೇಗೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ ಗೊತ್ತಿರುತ್ತೆ. ನೀವೇನಾದ್ರೂ ಈ ವಿಡಿಯೋನ ಅಂದ್ರೆ ಈ ಮೂವಿನ ಅಂದ್ರೆ ನೀವು ಏನ್ ನೋಡ್ತಾ ಇದ್ರಲ್ಲ, ಇಂಥ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಕೊನೆಯಲ್ಲಿ ಹೇಳ್ತಿಂತ ಹೆಂಗೆ ಮೂವಿನ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ನೀವೇನಾದ್ರೂ ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿದ್ರೆ ಅದೇ ಕಾರಣಕ್ಕೂ ನೀವು ಲೈಫಲ್ಲಿ ಯಾವುದೇ ರೀತಿ ಮೂವಿನ ಡೌನ್ಲೋಡ್ ಮಾಡೋದಕ್ಕಾಗಲ್ಲ, ಯಾವುದೇ ರೀತಿ ಮೂವಿನ ಡೌನ್ಲೋಡ್ ಮಾಡಿ ಫ್ರೀಯಾಗಿ ಆನ್ಲೈನಲ್ಲಿ ವಾಚ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಕೇಳ್ಕೊತಾ ಇದ್ದೀನಿ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಕಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ಫ್ರೆಂಡ್ಸ್, ಇದೊಂದೇ ಮೂವಿ ಅಲ್ಲ, ಸಾಕಷ್ಟು ಕನ್ನಡ ಡಬ್ಬಿಂಗ್ ಮೂವೀಸ್ ಹಾಗೂ ಫ್ರೆಂಡ್ಸ್ ಇದೊಂದೇ ಮೂವಿ ಅಲ್ಲ, ಸಾಕಷ್ಟು ಕನ್ನಡ ಡಬ್ಬಿಂಗ್ ಮೂವೀಸ್ ಹಾಗೂ ತಮಿಳ್ ಹಾಗೂ ತೆಲುಗು ಹಾಗೂ ಹಾಲಿವುಡ್ ಮೂವೀಸ್ ಹಾಗೂ ಮಲಯಾಳಂ ಕನ್ನಡಕ್ಕೆ ಡಬ್ಬಿಂಗ್ ಆಗಿರೋ ಮೂವೀಸ್ ಕೂಡ ಎಲ್ಲ ಮೂವಿನೂ ಕೂಡ ಅವೈಲೇಬಲ್ ಇದೆ. ತುಂಬ ಚೆನ್ನಾಗಿದೆ ಹೇಳಬೇಕು ಅಂದ್ರೆ, ಕನ್ನಡ ಮೂವಿಗಿಂತ ಕನ್ನಡ ಡಬ್ಬಿಂಗ್ ಮೂವೀಸ್ ತುಂಬ ಚೆನ್ನಾಗಿದೆ. ಇತ್ತೀಚೆಗೆ KGF ಆದ್ಮೇಲೆ ತುಂಬ ಡಬ್ಬಿಂಗ್ ಮೂವೀಸ್ ತುಂಬ ಚೆನ್ನಾಗಿದೆ. ಆ ಮೂವಿನೂ ಕೂಡ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ಹಾಗೂ ನಮ್ಮ ಈ ಕಬ್ಜಾ ಮೂವಿ ಅಮೆಜಾನ್ ಪ್ರೈಮ್ ರಿಲೀಸ್ ಆದ್ಮೇಲೆ ಅಂದ್ರೆ ಅಮೆಜಾನ್ ಪ್ರೈಮ್ ರಿಲೀಸ್ ಆಗಿ ಒಂದು ತಿಂಗಳು ಆದ್ಮೇಲೆ ಈ ಮೂವಿನ ನಿಮ್ಮ ಮನೆಯಲ್ಲಿರುವ ಟಿವಿಲಿ ಟೆಲಿಕಾಸ್ಟ್ ಮಾಡ್ತಾರೆ, ಯಾವ ಟಿವಿ ಚಾನೆಲ್ ನಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಇನ್ನೂ ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಒಂದು ಅಂದಾಜು ಪ್ರಕಾರ ಈ ಮೂವಿನ ಕಲರ್ಸ್ ಕನ್ನಡ ಅಥವಾ ಉದಯ ಟಿವಿ ಹಾಗೂ Z5 ಹಾಗೂ ಸ್ಟಾರ್ ಸುವರ್ಣದಲ್ಲಿ ಈ 4 ಚಾನೆಲ್ ಅಲ್ಲಿ ಯಾವ್ದಾರ ಒಂದು ಚಾನೆಲ್ ಅಲ್ಲಿ 100% ಟೆಲಿಕಾಸ್ಟ್ ಮಾಡ್ತಾರೆ. ಕನ್ಫರ್ಮ್ ಆಗಿ ಹೇಳಬೇಕು ಅಂದ್ರೆ ಉದಯ ಟಿವಿ ಅಥವಾ Z5 ಅಲ್ಲಿ ಟೆಲಿಕಾಸ್ಟ್ ಮಾಡಬಹುದು. ಅದು ಯಾವಾಗ ಕನ್ಫರ್ಮ್ ಗೊತ್ತಾಗುತ್ತೆ 100% ನಿಮಗೆ ಒಂದು ವಿಡಿಯೋ ಮಾಡಿ ಕಂಪ್ಲೀಟ್ ಆಗಿ ತಿಳಿಸ್ತೀವಿ ಹಾಗೂ ಮೂವಿನ ಎಲ್ಲಿ ಯಾವಾಗ 10 ಗಂಟೆಗೆ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಕಬ್ಜಾ ಮೂವಿನ. ಹಾಗೂ ನಮ್ಮ ಈ ಕಬ್ಜಾ ಮೂವಿ ಒಂದು ಬ್ಲಾಕ್ ಬಾಸ್ಟರ್ ಹಿಟ್ ಹಾಗೂ ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಬಹುದು. KGF ರೆಕಾರ್ಡ್ 100% ಮುರಿಯೋದಿಕ್ಕೆ ಆಗಲ್ಲ ಯಾವುದೇ ರೀತಿ ಯಾವುದೇ ಮೂವಿ ಬಂದರೂ ಕೂಡ. ಆದ್ರೆ ಈ ಮೂವಿ ಒಂದು ಆ ಅಂತಕ್ಕೆ ಹೋಗಿಲ್ಲ ಅಂದ್ರೂ ಕೂಡ ಒಂದು ಒಳ್ಳೆ ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಬಹುದು. ಈ ಮೂವಿನ ಎಲ್ಲಾ ಜನ ನಿಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಿ ಈ ಮೂವಿನ ಟ್ರೇಲರ್ ಅಲ್ಲಿ ನೋಡಿ. ಹಾಗೂ ನಮ್ಮ ಈ ಕಬ್ಜಾ ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು, ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ಗಮನ ಇಟ್ಟು ಕರೆಕ್ಟ್ ಆಗಿ ಕೇಳಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನೀವೇನ್ ಈ ವಿಡಿಯೋ ನೋಡ್ತಿದ್ರಲ್ಲ, ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಇದೆ, ಕನ್ನಡ ಡಬ್ಬಿಂಗ್ ಮೂವೀಸ್ ಟ್ಯೂಟೋರಿಯಲ್ ಲಿಂಕ್ ಅಂತ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯೂಟ್ಯೂಬ್ ಅಲ್ಲಿ ಆಟೋಮೆಟಿಕ್ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಆ ವಿಡಿಯೋ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ನೋಡಿ, 2 ನಿಮಿಷ 4 ನಿಮಿಷ ಇರುತ್ತೆ ವಿಡಿಯೋ, ಅಷ್ಟೇ, ತುಂಬಾ ಚೆನ್ನಾಗಿದೆ. ಆ ವಿಡಿಯೋ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ಎಲ್ಲಾ ಮೂವಿನೂ ಕೂಡ A to Z ಎಲ್ಲಾ ಮೂವಿನೂ ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು, ಫ್ರೀಯಾಗಿ ಆನ್ಲೈನ್ ಅಲ್ಲಿ ವಾಚ್ ಮಾಡಬಹುದು. ನಾನು ಅವಾಗಲೇ ಹೇಳ್ದಂಗೆ ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ ಬೇಕಾಗಿಲ್ಲ OTTದು, ನಿಮಗೆ 1 ರೂಪಾಯಿನೂ ಕೂಡ ಕೊಡದೇನೆ ಯಾವ ಮೂವೀಸ್ ಬೇಕಾದ್ರೂ ವೆಬ್ ಸೀರೀಸ್ ಇಂದ ಎಲ್ಲಾನೂ ಕೂಡ ತುಂಬಾ ಚೆನ್ನಾಗಿದೆ. HD ಕ್ವಾಲಿಟಿಲಿ ಫ್ರೀಯಾಗಿ ನೋಡಬಹುದು, ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು. ಅದು ಹೇಗೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ ಗೊತ್ತಿರುತ್ತೆ. ನೀವೇನಾದ್ರೂ ಹೊಸದಾಗಿ ನೋಡ್ತಿದ್ರೆ ನಾನು ಅವಾಗಲೇ ಹೇಳ್ದಂಗೆ ಆ ಸ್ಟೆಪ್ ನ ಫಾಲೋ ಮಾಡಿ. ನೀವೇನ್ ಈ ವಿಡಿಯೋ ನೋಡ್ತಿದ್ರೆ ಇದೇ ವಿಡಿಯೋ ಕೆಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ಪ್ಲೇ ಆಗುತ್ತೆ. ಅವಾಗಲೇ ಅರ್ಥ ಆಗುತ್ತೆ ನಿಮ್ಗೆ ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ಸ್ವಲ್ಪ ನೀವು ಬುದ್ಧಿವಂತಿಕೆ ಯೂಸ್ ಮಾಡ್ಬೇಕು ಇಲ್ಲಿ, ಅವಾಗಲೇ ಗೊತ್ತಾಗೋದು ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಎಲ್ಲ ಕನ್ನಡ ಲ್ಯಾಂಗ್ವೇಜ್ ಮೂವೀಸ್ ಹಾಗೂ ಎಲ್ಲ ಕನ್ನಡ ಡಬ್ಬಿಂಗ್ ಆಗಿರೋ ಮೂವೀಸ್ ಕೂಡ ಅವೈಲೇಬಲ್ ಇದೆ. ಅದರಲ್ಲೂ ಕೂಡ ಚೈನೀಸ್ ಮೂವೀಸ್ ಹಾಗೂ ಹಾಲಿವುಡ್ ಮೂವೀಸ್ ಹಾಗೂ ಹಿಂದಿ ಹಾಗೂ ತಮಿಳ್ ಹಾಗೂ ತೆಲುಗು ಮಲಯಾಳಂಗೆ ಡಬ್ಬಿಂಗ್ ಆಗಿರೋ ಅಂದ್ರೆ ಕನ್ನಡಕ್ಕೆ ಡಬ್ಬಿಂಗ್ ಆಗಿರೋ ಎಲ್ಲ ಮೂವೀಸ್ ಕೂಡ ಕನ್ನಡದಲ್ಲಿ ಅವೈಲೇಬಲ್ ಇತ್ತು, ಕನ್ನಡದಲ್ಲಿ ಅವೈಲೇಬಲ್ ಇದೆ, ತುಂಬಾನೇ ಚೆನ್ನಾಗಿದೆ. ದಯವಿಟ್ಟು ಫಸ್ಟ್ ನೀವು ಅದ್ ನೋಡಬೇಕು, ಆಕ್ಚುಲಿ ತುಂಬಾ ಚೆನ್ನಾಗಿದೆ ಹೇಳಬೇಕು, ನೋಡಲೇಬೇಕು, ತುಂಬಾನೇ ಚೆನ್ನಾಗಿದೆ. ಎಲ್ಲ ಡಬ್ಬಿಂಗ್ ಮೂವೀಸ್ ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲರೂ ಕೂಡ ಡೌನ್ಲೋಡ್ ಮಾಡಬಹುದು, ಫ್ರೀಯಾಗಿ ನೋಡಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದ್ರೂ ನಿಮ್ಗೆ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ವಿಡಿಯೋ ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಪಕ್ಕದಲ್ಲಿ ಒಂದು ಗಂಟೆ ತರ ಬರುತ್ತೆ ಒಂದು ಬೆಲ್ ಐಕಾನ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್. ನಾವು ಯಾವುದೇ ವಿಡಿಯೋ ಮಾಡಿದ್ರು ಏನೇ ಈ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡಿದ್ರು ಪಟ್ಟಂತ ನಿಮಗೆ ತಕ್ಷಣನೇ ಬರುತ್ತೆ, ಆರಾಮಾಗಿ ನೋಡಬಹುದು, ಫ್ರೀಯಾಗಿ 1 ರೂಪಾಯಿನೂ ಕೂಡ ಕೊಡದೇನೆ ಫ್ರೀಯಾಗಿ ನೋಡಬಹುದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಮತ್ತೊಂದ್ಸರಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿರುವ ಕಬ್ಜಾ ಮೂವಿ 3 ವರ್ಷ ಆದ್ಮೇಲೆ ಫುಲ್ ಮೂವಿ ರಿಲೀಸ್ ಆಗ್ತಾ ಇದೆ. ಇಡೀ ರಾಜ್ಯಾದ್ಯಂತ ಮೂವಿ ರಿಲೀಸ್ ಆಗ್ತಾ ಇದೆ. ಕಬ್ಜಾ ಕನ್ನಡ ಫುಲ್ ಮೂವಿನ ಎಲ್ಲರೂ ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು ಹಾಗೂ ಫ್ರೀಯಾಗಿ ನೋಡಬಹುದು ಆನ್ಲೈನ್ ಅಲ್ಲಿ. ಅದು ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ಆನ್ಲೈನ್ ಅಲ್ಲಿ ನೋಡೋದು
ಮಾಡಬಹುದು ಫ್ರೀ ಆಗಿ ಡೌನ್ಲೋಡ್ ಮಾಡಬಹುದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ಕೊನೆ ತನಕ ನೋಡಿ ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿರುವ ಕಬ್ಜಾ ಮೂವಿ ನೋಡೋದಿಕ್ಕೆ ಎಲ್ಲಿ ಸಿಗುತ್ತೆ ಹಾಗೂ ಎಲ್ಲಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಮೂವಿಲಿ ಯಾರ್ಯಾರು ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿ ಸ್ಟೋರಿ ಏನು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ ಏನಕ್ಕೆ ಅಂದ್ರೆ ನಮ್ಮ ಚಾನಲ್ ನಲ್ಲಿ ಅವಾಗವಾಗ ಕನ್ನಡ ಡಬ್ಬಿ ಮೂವೀಸ್ ಇನ್ಫಾರ್ಮೇಶನ್ ಹಾಗೂ ಕನ್ನಡ ನ್ಯೂ ರಿಲೀಸ್ ಮೂವೀಸ್ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡ್ತಾರ್ತೀವಿ ಅಷ್ಟೇ ಅಲ್ಲ ಓಟಿಟಿ ಡಬ್ಬಿ ಮೂವೀಸ್ ಇನ್ಫಾರ್ಮೇಶನ್ ಕೂಡ ನಮ್ಮ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾರ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಹಾಗೆ ಈ ಮೂವಿಲಿ ಮೂರು ಜನ ಹೀರೋ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಕಬ್ಜಾ ಮೂವಿಲಿ ಮೂರು ಜನ ಹೀರೋ ಆಕ್ಟ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಖಡಕ್ ರುಕ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಮೇನ್ ಹೀರೋ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಂದು ನ್ಯೂ ಗ್ಯಾಂಗ್ಸ್ಟರ್ ಮೂವಿಯಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಕೊನೆಯದಾಗಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಈ ಮೂವಿಲಿ ಲೀಡ್ ಅಲ್ಲಿ ಮೇನ್ ಆಕ್ಟರ್ ಆಗಿ ಆಕ್ಟ್ ಮಾಡಿದ್ದಾರೆ ಈ ಚಾನಲ್ ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ ಹಾಗೂ ನೀವೇನಾದ್ರೂ ನಮ್ಮ ಶಿವಣ್ಣ ಅವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ವಿಡಿಯೋ ಲಿಂಕ್ ನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಮೂವಿಲಿ ಮೇನ್ ಹೀರೋ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಬಾಷಾ ಕಿಚ್ಚ ಸುದೀಪ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಒಂದು ಗ್ಯಾಂಗ್ಸ್ಟರ್ ರೀತಿಲಿ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಮೇನ್ ರೋಲ್ ಹಾಗೂ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಅಂದ್ರೆ ಈ ಮೂವಿಲಿ ಹೀರೋಯಿನ್ ಆಗಿ ತೆಲುಗು ಫೇಮಸ್ ಆಕ್ಟರ್ ಶ್ರೇಯಾ ಶರಣ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಮೇನ್ ರೋಲ್ ಅಲ್ಲಿ ಮುರಳಿ ಶರ್ಮಾ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಮೇನ್ ರೋಲ್ ಅಲ್ಲಿ ಕೋಟಾ ಶ್ರೀನಿವಾಸ ರಾವ್ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಪ್ಯಾನ್ ಇಂಡಿಯಾ ಮೂವಿ ಕಬ್ಜಾ ಮೂವಿಲಿ ಫೇಮಸ್ ಆಕ್ಟರ್ ಸುಧಾ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಒಂದು ಪಾರ್ಟ್ನರ್ ರೀತಿಯಲ್ಲಿ ಕಬೀರ್ ಧವನ್ ಸಿಂಗ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಇನ್ನು ಸಾಕಷ್ಟು ಕನ್ನಡ ಆಕ್ಟರ್ ಹಾಗೂ ತೆಲುಗು ತಮಿಳು ಆಕ್ಟರ್ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಈ ಕಬ್ಜಾ ಮೂವಿಲಿ ಮೂವಿ ಡೈರೆಕ್ಟರ್ ಆಗಿ ಹಾಗೂ ಸ್ಕ್ರೀನ್ ಪ್ಲೇ ಮೂವಿ ರೈಟರ್ ಆಗಿ ನಮ್ಮ ಆರ್ ಚಂದ್ರು ಅವರು ಕಬ್ಜಾ ಮೂವಿನ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೂ ಈ ಮೂವಿ ಪ್ರೊಡ್ಯೂಸರ್ ಆಗಿ ನಮ್ಮ ಆನಂದ್ ಪಂಡಿತ್ ಅವರು ಕಬ್ಜಾ ಮೂವಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಬಹುದು ಹಾಗೂ ನಮ್ಮ ಕಬ್ಜಾ ಮೂವಿಗೆ ಸಿನಿಮಾಟೋಗ್ರಫಿ ಆಗಿ ಈ ಮೂವಿ ಕಂಪ್ಲೀಟ್ ಮೇಕಿಂಗ್ ಆಗಿ ಎ ಜೆ ಶೆಟ್ಟಿ ಅವರು ಈ ಮೂವಿಗೆ ಸಿನಿಮಾಟೋಗ್ರಫಿ ಮಾಡಿಕೊಟ್ಟಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿ ಕಂಪ್ಲೀಟ್ ಎಡಿಟರ್ ಆಗಿ ಮೂವಿನ ತುಂಬಾ ಚೆನ್ನಾಗಿ ಟ್ರೇಲರ್ ಹಾಗೂ ಟೀಸರ್ ಸಾಂಗ್ಸ್ ಮೇಕಿಂಗ್ ಹಾಗೂ ಲಿರಿಕಲ್ ವಿಡಿಯೋ ಸಾಂಗ್ಸ್ ಎಲ್ಲನೂ ಕೂಡ ಹಾಗೂ ಮೂವಿನೂ ಕೂಡ ಕಂಪ್ಲೀಟ್ ಎಡಿಟಿಂಗ್ ಮಾಡಿ ನಮ್ಮ ಮಹೇಶ್ ಎಸ್ ರೆಡ್ಡಿ ಅವರು ಈ ಮೂವಿನ ಕಂಪ್ಲೀಟ್ ಆಗಿ ಎಡಿಟ್ ಮಾಡಿಕೊಟ್ಟಿದ್ದಾರೆ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಈ ಕಬ್ಜಾ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ KGF ಭರ್ಜರಿ ಮ್ಯೂಸಿಕ್ ಮೇಕಿಂಗ್ ಮಾಡಿ ಹಾಗೂ BGM ಇಂದನೆ ಎಲ್ಲರೂ ಕೂಡ ಸೂಪರ್ ಹಿಟ್ ಮಾಡಿರುವ ರವಿ ಬಸೂರ್ ಅವರು ಈ ಮೂವಿಗೆ ಅಂದ್ರೆ ನಮ್ಮ ಕಬ್ಜಾ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ವಿಡಿಯೋ ಸಾಂಗ್ ಡೈರೆಕ್ಟರ್ ಕಂಪ್ಲೀಟ್ BGM ಡೈರೆಕ್ಟರ್ ಆಗಿ ಹಾಗೂ ನಮ್ಮ ಕಬ್ಜಾ ಮೂವಿಗೆ ಸಾಂಗ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಬಹುದು ಹಾಗೂ ನಮ್ಮ ಕಬ್ಜಾ ಮೂವಿ ಪ್ರೊಡಕ್ಷನ್ ಕಂಪನಿ ಆಗಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅದರಲ್ಲೂ ಕೂಡ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅದರಲ್ಲೂ ಮೇನ್ ಕಾರಣ ಆಗಿ ಆನಂದ್ ಪಾಂಡೆ ಮೋಷನ್ ಪಿಕ್ಚರ್ಸ್ ಅವರು ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡ್ತಿದ್ದಾರೆ ಹಾಗೂ ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಹಾಗೂ ಇನ್ವೇಷನ್ ಆರಿಜಿನ್ ಅವರು ತುಂಬಾ ಚೆನ್ನಾಗಿ ಕಬ್ಜಾ ಮೂವಿನ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲಾ ಕಡೆ ತುಂಬಾ ಹೈಪ್ ಕ್ರಿಯೇಟ್ ಮಾಡ್ತಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಷನ್ ಕಂಪನಿ ಆಗಿ ಆನಂದ್ ಆಡಿಯೋದವರು ಈ ಮೂವಿಗೆ ವಿಡಿಯೋ ಸಾಂಗ್ಸ್ ಹಾಗೂ ಸಾಂಗ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಒಂದು ಭರ್ಜರಿ ಮೊತ್ತದಲ್ಲಿ ಹಾಗೂ ಆನಂದ್ ಪಾಂಡೆ ಪಿಕ್ಚರ್ಸ್ ಹಾಗೂ ಲೈಕಾ ಪ್ರೊಡಕ್ಷನ್ಸ್ ಹಾಗೂ ರಾಯಚೂರು ಎಂಟರ್ಟೈನ್ಮೆಂಟ್ ಹಾಗೂ ಎನ್ ಮ್ಯೂಸಿಕ್ ಅವರು ತುಂಬಾ ಚೆನ್ನಾಗಿ ಈ ಮೂವಿನ ಪ್ರೊಡಕ್ಷನ್ ಕಂಪನಿ ಆಗಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿ ಕಂಪ್ಲೀಟ್ ಬಜೆಟ್ ಎಷ್ಟು ಕೋಟಿ ಅಂದ್ರೆ 120 ಕೋಟಿಗಿಂತ ಹೆಚ್ಚು ಬಜೆಟ್ ಕಬ್ಜಾ ಮೂವಿಗೆ ಖರ್ಚು ಆಗಿದೆ ಅಂತ ಹೇಳಬಹುದು 100% 120 ಕೋಟಿ ಹೆಚ್ಚು ಈ ಮೂವಿಗೆ ಖರ್ಚು ಮಾಡಿದ್ದಾರೆ ಈ ಮೂವಿ ಅಷ್ಟೇ ತುಂಬಾ ಚೆನ್ನಾಗಿದೆ ಅಷ್ಟೇ ತುಂಬಾ ಚೆನ್ನಾಗಿ ಹೈಪ್ ನ ಕ್ರಿಯೇಟ್ ಮಾಡಿದೆ ಅಂತ ಹೇಳಬಹುದು ನಮ್ಮ ಕಬ್ಜಾ ಮೂವಿ ಎಷ್ಟು ನಿಮಿಷ ಇದೆ ಅಂದ್ರೆ ಎಷ್ಟು ಗಂಟೆ ಇದೆ ಅಂದ್ರೆ
36 ನಿಮಿಷ ಇದೆ, ಅಂದ್ರೆ 2 ಗಂಟೆ 16 ನಿಮಿಷ ಈ ಮೂವಿ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಬ್ಜಾ ಮೂವಿ ಇದೇ March 17 ರಿಲೀಸ್ ಆಗ್ತಾ ಇದೆ. ಏನು ಸ್ಪೆಷಲ್ ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ದಿನ, ಅಂದ್ರೆ ಹುಟ್ಟುದಬ್ಬ ದಿನ ಈ ಮೂವಿ ರಿಲೀಸ್ ಆಗ್ತಾ ಇದೆ. ಒಂದು ಪ್ಯಾನ್ ಇಂಡಿಯಾ ಮೂವಿ ಆಗ್ಬಹುದು, ಅಂದ್ರೆ ಪ್ಯಾನ್ ವರ್ಲ್ಡ್ ಮೂವಿ ಆಗ್ಬಹುದು. ಹಾಗೂ ನಮ್ಮ ಕಬ್ಜಾ ಮೂವಿ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ 5 ಲ್ಯಾಂಗ್ವೇಜ್ ಅಲ್ಲೂ ಕೂಡ ಈ ಮೂವಿ ರಿಲೀಸ್ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ. ಕಬ್ಜಾ ಮೂವಿ ಮೇನ್ ಆಗಿ ಕನ್ನಡ ಲ್ಯಾಂಗ್ವೇಜ್ ಮೂವಿ ಆದ್ರೆ ಈ ಮೂವಿ ಹಿಂದಿ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ. ಹಾಗೂ ತೆಲುಗು ಹಾಗೂ ತಮಿಳ್ ಹಾಗೂ ಮಲಯಾಳಂ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ವರ್ಲ್ಡ್ ಅಲ್ಲಿ. ಹಾಗೂ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶ ಹಾಗೂ ಬೇರೆ ಬೇರೆ ಕಂಟ್ರಿಯಲ್ಲೂ ಕೂಡ ಜರ್ಮನಿ ಆಸ್ಟ್ರೇಲಿಯಾ ಎಲ್ಲಾ ಕಡೆ ಮೂವಿ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ. ಒಂದೇ ಟೈಮ್ ಅಲ್ಲಿ ಒಂದೇ ಸಮಯದಲ್ಲೂ ಕೂಡ ಎಲ್ಲಾ ಕಡೆ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ. ಕಬ್ಜಾ ಮೂವಿ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ. ಏನು ಕೇಳಿದ್ರೆ ಸಿಂಪಲ್ ಆಗಿ ಒನ್ ಲೈನ್ ಅಲ್ಲಿ ಅರ್ಥ ಆಗುತ್ತೆ. ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ. ಈಗ ಆಲ್ರೆಡಿ ಕಬ್ಜಾ ಮೂವಿ ಟ್ರೈಲರ್ ಹಾಗೂ ಟೀಸರ್ ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ. ಹೇಳ್ಬೇಕು ಅಂದ್ರೆ ಈಗ ಆಲ್ರೆಡಿ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದೆ, ಒಂದು ಒಳ್ಳೆ ಮಿಲಿಯನ್ ಗಟ್ಟಲೆ ಯೂಸ್ ಆಗಿದೆ ಅಂತ ಹೇಳ್ಬಹುದು. ಕಬ್ಜಾ ಮೂವಿಗೆ ಈಗ ಆಲ್ರೆಡಿ ಸೂಪರ್ ಹಿಟ್ ಆಗಿದೆ, ಅದರಲ್ಲೂ ಕೂಡ ವಿಡಿಯೋ ಸಾಂಗ್ಸ್ ಹಾಗೂ ಲಿರಿಕಲ್ ವಿಡಿಯೋ ಸಾಂಗ್ಸ್ ಕಬ್ಜಾ ಮೂವಿ ಇದು ತುಂಬಾ ಚೆನ್ನಾಗಿದೆ. ಇನ್ನು ಯಾರು ಹೋಗಿ ನೋಡಿಲ್ಲ ಮೊದಲು ಹೋಗಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ. ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ ಆಲ್ರೆಡಿ ಕಬ್ಜಾ ಮೂವಿ ಟ್ರೈಲರ್ ಹಾಗೂ ಟೀಸರ್ ಹಾಗೂ ಲಿರಿಕಲ್ ವಿಡಿಯೋ ಹಾಗೂ ವಿಡಿಯೋ ಸಾಂಗ್ಸ್. ಇವಾಗಲೇ ಹೋಗಿ ಫಸ್ಟ್ ನೋಡಿ. ಈ ಮೂವಿ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ. ಏನು ಕೇಂದ್ರ ಸಿಂಪಲ್ ಆಗಿ ಒನ್ ಲೈನ್ ಅಲ್ಲಿ ಅರ್ಥ ಆಗುತ್ತೆ, ಅದಕ್ಕೆ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ. ಹಾಗೂ ಈ ಮೂವಿ ನಡೆಯೋದು ತುಂಬಾ ಹಳೆ ಮೂವಿ, ಅಂದ್ರೆ 1992 ಹಾಗೂ 1998 ಅಲ್ಲಿ ಈ ಮೂವಿ ಸ್ಟೋರಿ ನಡೆಯೋದು. ಒಂದು KGF ರೀತಿಲಿ ಇದೆ ಅಂತ ಹೇಳ್ಬಹುದು. ಹಾಗೂ ಈ ಮೂವಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಫಸ್ಟ್ ಹಾಫ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಇವರಿಬ್ರು ಮುಂದೆ ಯುದ್ಧ ನಡೆಯುತ್ತೆ. ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಸಡನ್ ಆಗಿ ಒಂದು ಅಂಡರ್ ವರ್ಲ್ಡ್ ಗ್ಯಾಂಗ್ ಸ್ಟಾರ್ ಆಗ್ತಾರೆ. ಗ್ಯಾಂಗ್ ಸ್ಟಾರ್ ಆಗಿ ಯಾರ್ಯಾರಿಗೆ ಏನೇನು ಮಾಡ್ತಾರೆ ಹಾಗೂ ಯಾರ್ಯಾರಿಗೆ ಒಳ್ಳೇದು ಮಾಡ್ತಾರೆ, ಯಾರ್ಯಾರಿಗೆ ಕೆಟ್ಟದ್ದು ಮಾಡ್ತಾರೆ ಅನ್ನೋದು ಮೂವಿಲೇ ನೋಡಬೇಕು. ಹಾಗೂ ಈ ಮೂವಿಲಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಕೂಡ ಮೇನ್ ಗೆಸ್ಟ್ ಹಾಗೂ ಮೇನ್ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೂ ಕಬ್ಜಾ ಮೂವಿ Part 1 ಹಾಗೂ Part 2 ಕೂಡ ಬರುತ್ತೆ. Part 2 ಕಂಟಿನ್ಯೂ ಆಗೋದು ಎಲ್ಲಿ ಅಂದ್ರೆ ಡಾಕ್ಟರ್ ಶಿವರಾಜ್ಕುಮಾರ್ ಮೇನ್ ಲೀಡ್ ಅಂತ ಹೇಳ್ಬೋದು. ಈ ಮೂವಿಗೆ ತುಂಬಾ ಚೆನ್ನಾಗಿದೆ ಕಬ್ಜಾ ಮೂವಿ. ಇನ್ನು ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಮೂವಿ ಸ್ಟೋರಿ ಅರ್ಥ ಆಗ್ಬೇಕು ಅಂದ್ರೆ ಈ ಮೂವಿನ ನಿಮ್ಮ ಮನೆ ಹತ್ರ ಇರುವ ಫಿಲಂ ಥಿಯೇಟರ್ ಗೆ ಹೋಗಿ ದಯವಿಟ್ಟು ಫಿಲಂ ಥಿಯೇಟರ್ ಅಲ್ಲೇ ನೋಡಿ. ತುಂಬಾ ಚೆನ್ನಾಗಿದೆ, ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಅಂತ ಹೇಳ್ಬಹುದು. ಎಲ್ಲರೂ ಕೂಡ ಹೋಗಿ ಈ ಕಬ್ಜಾ ಮೂವಿನ ನಿಮ್ಮ ಮನೆ ಹತ್ರ ಇರೋ ಥಿಯೇಟರ್ ಅಲ್ಲೇ ಹೋಗಿ ನೋಡಿ. ಆಕ್ಚುಲಿ ಹೇಳಬೇಕು ಅಂದ್ರೆ ನಮ್ಮ ಕಬ್ಜಾ ಮೂವಿ 2021 ಹಾಗೂ 22 ಇಸ್ವಿಲಿ ಕಬ್ಜಾ ಮೂವಿ ರಿಲೀಸ್ ಆಗಬೇಕಿತ್ತು. ಏನಕ್ಕೆ ಅಂದ್ರೆ ನಿಮಗೆ ಗೊತ್ತು, ಕೋವಿಡ್ ಕಾರಣದಿಂದ ಈ ಮೂವಿ 2 ವರ್ಷ ಅಲ್ಲ 3 ವರ್ಷ ಈ ಮೂವಿ ಪೋಸ್ಟ್ ಪೋನ್ ಆಗಿದೆ. ಅದರಲ್ಲೂ ಕೂಡ ಈಗ ಮೂವಿ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಹೋಗಿ ಥಿಯೇಟರ್ ಅಲ್ಲೇ ನೋಡಿ. 3 ವರ್ಷ ಆದ್ಮೇಲೆ ಈ ಮೂವಿ ಬರ್ತಾ ಇದೆ, ಒಂದು ಬಿಗ್ ಬಜೆಟ್ ಮೂವಿ. ಹಾಗೂ ಈ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ. ದಯವಿಟ್ಟು ಹೋಗಿ ಈ ಮೂವಿನ ನಿಮ್ಮ ಮನೆ ಹತ್ರ ಇರೋ ಫಿಲಂ ಥಿಯೇಟರ್ ಅಲ್ಲೇ ಹೋಗಿ ನೋಡಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕಬ್ಜಾ ಮೂವಿಲಿ 3 ಸಾಂಗ್ ಇದೆ. ಎಲ್ಲರೂ ಕೂಡ 4 ಸಾಂಗ್ ಅಂತಿದ್ದಾರೆ, 3 ಸಾಂಗ್ ಅಷ್ಟೇ ಕಬ್ಜಾ ಮೂವಿಲಿ ಇರೋದು. ಅದರಲ್ಲೂ ಫಸ್ಟ್ ಟೈಟಲ್ ಸಾಂಗ್ ಅಂದ್ರೆ ಹೀರೋ ಎಂಟ್ರಿಗೆ ಇರುವಂತ ಸಾಂಗ್ ಇದೆ, ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಎಲ್ಲ ಕಡೆ ತುಂಬಾ ಟ್ರೆಂಡಿಂಗ್ ಆಗಿದೆ, ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಕಡೆ ತುಂಬಾ ಟ್ರೆಂಡಿಂಗ್ ಆಗಿದೆ. ಹಾಗೂ ಕಬ್ಜಾ ಮೂವಿಯ ಸೆಕೆಂಡ್ ಸಾಂಗ್ ಬಂದು ಒಂದು ಸೆಂಟಿಮೆಂಟ್ ಸಾಂಗ್ ಅಂತ ಹೇಳ್ಬಹುದು, ಒಂದು ಮದರ್ ಸೆಂಟಿಮೆಂಟ್ ಸಾಂಗ್. ಅದು ಕೂಡ ರಿಲೀಸ್ ಮಾಡಿದ್ರೆ ಅತಿ ಶೀಘ್ರದಲ್ಲಿ. ಹಾಗೂ ಕೊನೆದಾಗಿ ನಮ್ಮ ಕಬ್ಜಾ ಮೂವಿಲಿ ಒಂದು ಐಟಮ್ ಸಾಂಗ್ ಇದೆ, ಅದು ಇಂಟರ್ವಲ್ ಆದ್ಮೇಲೆ ಕಬ್ಜಾ ಮೂವಿಲಿ ಐಟಮ್ ಸಾಂಗ್ ತುಂಬಾ ಚೆನ್ನಾಗಿದೆ, ಹೋಗಿ ಥಿಯೇಟರ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಎಲ್ಲಾ ಸಾಂಗು ಕೂಡ ತುಂಬಾ ಚೆನ್ನಾಗಿ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ Top 1 ಟ್ರೆಂಡಿಂಗ್ ಅಲ್ಲಿ ಇದೆ. ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ, ಹೋಗಿ ಯೂಟ್ಯೂಬ್ ಅಲ್ಲಿ ಇವಾಗಲೇ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೂ ನಮ್ಮ ಈ ಕಬ್ಜಾ ಮೂವಿ ಈ ವರ್ಷದ ಹಾಗೂ ಈ ತಿಂಗಳು March 17 ರಿಲೀಸ್ ಆಗ್ತಾ ಇದೆ. ಈ ಮೂವಿ ಒಂದು ಒಳ್ಳೆ ಬಾಕ್ಸ್ ಆಫೀಸ್ ರೆಕಾರ್ಡ್ ಕ್ರಿಯೇಟ್ ಮಾಡಲಿ, ಹಾಗೂ ಒಂದು ರೆಕಾರ್ಡ್ ನ ಬಾಕ್ಸ್ ಆಫೀಸ್ ರೆಕಾರ್ಡ್ ಕಲೆಕ್ಷನ್ ಮಾಡಲಿ ಅಂತ ಕೇಳ್ಕೊತೀನಿ. ಈಗ ಆಲ್ರೆಡಿ ಹೇಳಿರೋ ಪ್ರಕಾರ 120 ಕೋಟಿ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಮೂವಿ ತುಂಬಾನೇ ಚೆನ್ನಾಗಿದೆ. ಹಾಗೂ ಈ ಮೂವಿ ಯಾವುದೇ ರೀತಿ ಫ್ಯಾನ್ಸ್ ವಾರ್ ಬೇಡ, ಎಲ್ಲರೂ ಕೂಡ ಎಲ್ಲಾ ಫ್ಯಾನ್ಸ್ ಕೂಡ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಅಪ್ಪು ಸರ್ ಫ್ಯಾನ್ಸ್ ಆಗಿರ್ಬೋದು, ಹಾಗೂ ನಮ್ಮ ಶಿವರಾಜ್ಕುಮಾರ್ ಅವ್ರ ಸರ್ ಫ್ಯಾನ್ಸ್ ಆಗಿರ್ಬೋದು, ಹಾಗೂ ನಮ್ಮ ಶಿವಣ್ಣ ಅವರ ಫ್ಯಾನ್ಸ್ ಆಗಿರ್ಬೋದು, ಹಾಗೂ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರ ಫ್ಯಾನ್ಸ್ ಆಗಿರ್ಬೋದು, ಹಾಗೂ ನಮ್ಮ ಎಚ್ ಸರ್ ಅವರ ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಹೋಗಿ ದಯವಿಟ್ಟು ಈ ಮೂವಿನ ಥಿಯೇಟರ್ ಅಲ್ಲೇ ಹೋಗಿ ನೋಡಿ, ಈ ಮೂವಿಗೆ ಸಪೋರ್ಟ್ ಮಾಡಿ ಹಾಗೂ ಈ ಮೂವಿನ ಬೆಂಬಲಿಸಿ. ಕಬ್ಜಾ ಮೂವಿ ಯಾವಾಗ OTT ರಿಲೀಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಮೂವಿ ಫಸ್ಟ್ ಥಿಯೇಟರ್ ಅಲ್ಲಿ March 17 ರಿಲೀಸ್ ಆದ್ಮೇಲೆ 2 ತಿಂಗಳಾದ್ಮೇಲೆ ಈ ಮೂವಿ ಜುಲೈ ಅಥವಾ ಆಗಸ್ಟ್ ಅಲ್ಲಿ ಈ ಮೂವಿ ಎಲ್ಲಿ ರಿಲೀಸ್ ಆಗುತ್ತೆ, ಎಲ್ಲಿ ನೋಡಬಹುದು ಸಿಗುತ್ತೆ ನಿಮಗೆ ಆನ್ಲೈನ್ ಅಲ್ಲಿ ಅಂದ್ರೆ, ಈ ಮೂವಿ ಡೈರೆಕ್ಟ್ ಆಗಿ 2 ತಿಂಗಳಾದ್ಮೇಲೆ ಅಂದ್ರೆ ಮೂವಿ ರಿಲೀಸ್ ಆಗಿ 2 ತಿಂಗಳಾದ್ಮೇಲೆ ಈ ಮೂವಿ ಡೈರೆಕ್ಟ್ ಆಗಿ Amazon Prime ಅಲ್ಲಿ ಸ್ಟ್ರೀಮಿಂಗ್ ಮಾಡ್ತಾರೆ. ನಿಮ್ಮ ಹತ್ರ Amazon Prime ಸಬ್ಸ್ಕ್ರಿಪ್ಷನ್
ಆಪ್ಷನ್ ಇದ್ರೆ ಎಲ್ಲಾ ಮೂವಿನೂ ಕೂಡ ಫ್ರೀಯಾಗಿ ನೋಡಬಹುದು, ಫ್ರೀಯಾಗಿ ಡೌನ್ಲೋಡ್ ಕೂಡ ಮಾಡಬಹುದು, ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಕೂಡ ನೋಡಬಹುದು. ಹೌದು, ಈ ಮೂವಿನ 2 ತಿಂಗಳಾದ್ಮೇಲೆ ಅಂದ್ರೆ ಮೂವಿ ಥಿಯೇಟರ್ ಅಲ್ಲಿ ರಿಲೀಸ್ ಆದ್ಮೇಲೆ 2 ತಿಂಗಳಾದ್ಮೇಲೆ ಈ ಮೂವಿನ ಡೈರೆಕ್ಟ್ ಆಗಿ ಅಮೆಜಾನ್ ಪ್ರೈಮ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ. ನೀವು ಯಾವಾಗ ಬೇಕಾದರೂ ಕೂಡ ಕಬ್ಜಾ ಮೂವಿನ ನೋಡಬಹುದು. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನು ಅಂದ್ರೆ, ಈ ಮೂವಿನ ನೀವು ಅಮೆಜಾನ್ ಪ್ರೈಮ್ ಅಲ್ಲಿ ನೋಡ್ತೀರಾ ಆದ್ರೆ ನಿಮ್ಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಆದ್ರೆ ಮೂವಿ ಸ್ಟೋರಿ ಏನು ಅಂತ ಅರ್ಥ ಆಗಬಹುದು ಅಷ್ಟೇ. ನೀವೇನಾದ್ರೂ ರಿಯಲ್ ಆಗಿ ಮೂವಿ ಸ್ಟೋರಿನ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂದ್ರೆ ಈ ಮೂವಿನ ಎಲ್ಲರೂ ಕೂಡ ಥಿಯೇಟರ್ ಅಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೂ ಈ ಮೂವಿ BGM ಪ್ರತಿ ಒಂದು ಸೆಕೆಂಡ್ ಅಲ್ಲೂ ಕೂಡ BGM ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು. ಈ ಮೂವಿ ಹೈಲೈಟ್ ಮೇನ್ ಅಂಗೆ BGM ಹಾಗೂ ಸಾಂಗ್ಸ್ ತುಂಬಾ ಸೂಪರ್ ಹಿಟ್ ಆಗಿದೆ. ಹೋಗಿ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ, ಅದಾದ್ಮೇಲೆ ಯಾವಾಗ ಬೇಕಾದ್ರೂ ಕೂಡ ನೀವು ಅಮೆಜಾನ್ ಪ್ರೈಮ್ ಅಲ್ಲಿ ನೋಡಬಹುದು. ಫಸ್ಟ್ ಹೋಗಿ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನು ಅಂದ್ರೆ, ನಿಮ್ಮ ಹತ್ರ ಯಾವುದೇ ರೀತಿ ಅಮೆಜಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಹಾಗೂ Zee5 ಯಾವುದೇ OTT ಆನ್ಲೈನ್ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದ್ರೂ ಕೂಡ ಮೂವಿನ ಫ್ರೀಯಾಗಿ ನೋಡಬಹುದು. ಹೌದು, ಫ್ರೀಯಾಗಿ ನೋಡಬಹುದು. 1 ರೂಪಾಯಿ ಕೂಡ ಕೊಡದೇನೆ ಮೂವಿನ ಫ್ರೀಯಾಗಿ ನೋಡಬಹುದು ಹಾಗೂ ಫ್ರೀಯಾಗಿ ಡೌನ್ಲೋಡ್ ಕೂಡ ಮಾಡಬಹುದು. ಅದು ಹೇಗೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ ಗೊತ್ತಿರುತ್ತೆ. ನೀವೇನಾದ್ರೂ ಈ ವಿಡಿಯೋನ ಅಂದ್ರೆ ಈ ಮೂವಿನ ಅಂದ್ರೆ ಏನ್ ನೋಡ್ತಾ ಇದೀರಲ್ಲ, ಈತ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಕೊನೆಯಲ್ಲಿ ಹೇಳ್ತಿರ್ತೀನಿ ಹೆಂಗೆ ಮೂವಿನ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ನೀವೇನಾದ್ರೂ ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿದ್ರೆ ಅದೇ ಕಾರಣಕ್ಕೂ ನೀವು ಲೈಫ್ ಅಲ್ಲಿ ಯಾವುದೇ ರೀತಿ ಮೂವಿನ ಡೌನ್ಲೋಡ್ ಮಾಡೋದಿಕ್ಕಾಗಲ್ಲ, ಯಾವುದೇ ರೀತಿ ಮೂವಿನ ಡೌನ್ಲೋಡ್ ಮಾಡಿ ಫ್ರೀಯಾಗಿ ಆನ್ಲೈನ್ ಅಲ್ಲಿ ವಾಚ್ ಮಾಡೋದಿಕ್ಕಾಗಲ್ಲ. ಅದಕ್ಕೆ ಕೇಳ್ಕೊತಿದ್ದೀನಿ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಕಲ್ ತುಂಬಾ ಚೆನ್ನಾಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ಫ್ರೆಂಡ್ಸ್, ಇದೊಂದೇ ಮೂವಿ ಅಲ್ಲ ಸಾಕಷ್ಟು ಕನ್ನಡ ಡಬ್ಬಿಂಗ್ ಮೂವೀಸ್ ಹಾಗೂ ಕನ್ನಡ ಡಬ್ಬಿಂಗ್ ಮೂವೀಸ್ ಹಾಗೂ ತಮಿಳ್ ಹಾಗೂ ತೆಲುಗು ಹಾಗೂ ಹಾಲಿವುಡ್ ಮೂವೀಸ್ ಹಾಗೂ ಮಲಯಾಳಂ ಕನ್ನಡಕ್ಕೆ ಡಬ್ಬಿಂಗ್ ಆಗಿರೋ ಮೂವೀಸ್ ಕೂಡ ಎಲ್ಲ ಮೂವಿನೂ ಕೂಡ ಅವೈಲೇಬಲ್ ಇದೆ. ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದ್ರೆ ಕನ್ನಡ ಮೂವಿಗಿಂತ ಕನ್ನಡ ಡಬ್ಬಿಂಗ್ ಮೂವೀಸ್ ತುಂಬಾ ಚೆನ್ನಾಗಿದೆ. ಇತ್ತೀಚೆಗೆ KGF ಆದ್ಮೇಲೆ ತುಂಬಾ ಡಬ್ಬಿಂಗ್ ಮೂವೀಸ್ ತುಂಬಾ ಚೆನ್ನಾಗಿದೆ. ಆ ಮೂವಿನೂ ಕೂಡ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ಹಾಗೂ ನಮ್ಮ ಈ ಕಬ್ಜಾ ಮೂವಿ ಅಮೆಜಾನ್ ಪ್ರೈಮ್ ಅಲ್ಲಿ ರಿಲೀಸ್ ಆದ್ಮೇಲೆ ಅಂದ್ರೆ ಅಮೆಜಾನ್ ಪ್ರೈಮ್ ಅಲ್ಲಿ ರಿಲೀಸ್ ಆಗಿ 1 ತಿಂಗಳು ಆದ್ಮೇಲೆ ಈ ಮೂವಿನ ನಿಮ್ಮ ಮನೆಯಲ್ಲಿರುವ TVಲಿ ಟೆಲಿಕಾಸ್ಟ್ ಮಾಡ್ತಾರೆ. ಯಾವ TV ಚಾನೆಲ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಇನ್ನೂ ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಒಂದು ಅಂದಾಜು ಪ್ರಕಾರ ಈ ಮೂವಿನ ಕಲರ್ಸ್ ಕನ್ನಡ ಅಥವಾ ಉದಯ TV ಹಾಗೂ Zee5 ಹಾಗೂ ಸ್ಟಾರ್ ಸುವರ್ಣದಲ್ಲಿ ಈ 4 ಚಾನೆಲ್ ಅಲ್ಲಿ ಯಾವ್ದಾರ 1 ಚಾನೆಲ್ ಅಲ್ಲಿ 100% ಟೆಲಿಕಾಸ್ಟ್ ಮಾಡ್ತಾರೆ. ಕನ್ಫರ್ಮ್ ಆಗಿ ಹೇಳಬೇಕು ಅಂದ್ರೆ ಉದಯ TV ಅಥವಾ Zee5 ಅಲ್ಲಿ ಟೆಲಿಕಾಸ್ಟ್ ಮಾಡಬಹುದು. ಅದು ಯಾವಾಗ ಕನ್ಫರ್ಮ್ ಗೊತ್ತಾಗುತ್ತೆ 100% ನಿಮಗೆ ಒಂದು ವಿಡಿಯೋ ಮಾಡಿ ಕಂಪ್ಲೀಟ್ ಆಗಿ ತಿಳಿಸ್ತೀವಿ. ಹಾಗೂ ಮೂವಿನ ಎಲ್ಲಿ ಯಾವಾಗ 20 ಗಂಟೆಗೆ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಕಬ್ಜಾ ಮೂವಿನ. ಹಾಗೂ ನಮ್ಮ ಈ ಕಬ್ಜಾ ಮೂವಿ ಒಂದು ಬ್ಲಾಕ್ ಬಾಸ್ಟರ್ ಹಿಟ್ ಆಗುವ ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಬಹುದು. KGF ರೆಕಾರ್ಡ್ 100% ಮುರಿಯೋದಿಕ್ಕೆ ಆಗಲ್ಲ ಅದೇ ರೀತಿ ಯಾವುದೇ ಮೂವಿ ಬಂದರೂ ಕೂಡ. ಆದ್ರೆ ಈ ಮೂವಿ ಒಂದು ಆ ಅಂತಕ್ಕೆ ಹೋಗಿಲ್ಲ ಅಂದ್ರೂ ಕೂಡ ಒಂದು ಒಳ್ಳೆ ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಬಹುದು. ಈ ಮೂವಿನ ಎಲ್ಲಾ ಜನ ನಿಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಿ ಈ ಮೂವಿನ ಟ್ರೇಲರ್ ಅಲ್ಲಿ ನೋಡಿ. ಹಾಗೂ ನಮ್ಮ ಈ ಕಬ್ಜಾ ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು, ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ಗಮನ ಇಟ್ಟು ಕರೆಕ್ಟ್ ಆಗಿ ಕೇಳಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನೀವೇನು ಈ ವಿಡಿಯೋ ನೋಡ್ತಿದ್ರಲ್ಲ, ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಇದೆ, ಕನ್ನಡ ಡಬ್ಬಿಂಗ್ ಮೂವೀಸ್ ಟ್ಯೂಟೋರಿಯಲ್ ಲಿಂಕ್ ಅಂತ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯೂಟ್ಯೂಬ್ ಅಲ್ಲಿ ಆಟೋಮೆಟಿಕ್ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಆ ವಿಡಿಯೋ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ನೋಡಿ, 2 ನಿಮಿಷ 4 ನಿಮಿಷ ಇರುತ್ತೆ ವಿಡಿಯೋ, ಅಷ್ಟೇ, ತುಂಬಾ ಚೆನ್ನಾಗಿದೆ. ಆ ವಿಡಿಯೋ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ಎಲ್ಲಾ ಮೂವಿನ ಕೂಡ A to Z ಎಲ್ಲಾ ಮೂವಿನ ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು, ಫ್ರೀಯಾಗಿ ಆನ್ಲೈನ್ ಅಲ್ಲಿ ವಾಚ್ ಮಾಡಬಹುದು. ನಾನು ಅವಾಗಲೇ ಹೇಳ್ದಂಗೆ ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ ಬೇಕಾಗಿಲ್ಲ. OTTದು ನಿಮಗೆ 1 ರೂಪಾಯಿ ಕೂಡ ಕೊಡದೇನೆ ಯಾವ ಮೂವೀಸ್ ಬೇಕಾದ್ರೂ ವೆಬ್ ಸೀರೀಸ್ ಇಂದ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ. HD ಕ್ವಾಲಿಟಿಲಿ ಫ್ರೀಯಾಗಿ ನೋಡಬಹುದು, ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು. ಅದು ಹೇಗೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ ಗೊತ್ತಿರುತ್ತೆ. ನೀವೇನಾದ್ರೂ ಹೊಸದಾಗಿ ನೋಡ್ತಿದ್ರೆ ನಾವು ಅವಾಗಲೇ ಹೇಳ್ದಂಗೆ ಆ ಸ್ಟೆಪ್ ನ ಫಾಲೋ ಮಾಡಿ. ನೀವೇನು ಈ ವಿಡಿಯೋ ನೋಡ್ತಿರೋ ಇದೇ ವಿಡಿಯೋ ಕೆಲವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ಪ್ಲೇ ಆಗುತ್ತೆ. ಅವಾಗಲೇ ಅರ್ಥ ಆಗುತ್ತೆ ನಿಮ್ಗೆ ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ಸ್ವಲ್ಪ ನೀವು ಬುದ್ಧಿವಂತಿಕೆ ಯೂಸ್ ಮಾಡ್ಬೇಕು ಇಲ್ಲಿ. ಅವಾಗಲೇ ಗೊತ್ತಾಗೋದು ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಎಲ್ಲ ಕನ್ನಡ ಲ್ಯಾಂಗ್ವೇಜ್ ಮೂವೀಸ್ ಹಾಗೂ ಎಲ್ಲ ಕನ್ನಡ ಡಬ್ಬಿಂಗ್ ಆಗಿರೋ ಮೂವೀಸ್ ಕೂಡ ಅವೈಲೇಬಲ್ ಇದೆ. ಅದರಲ್ಲೂ ಕೂಡ ಚೈನೀಸ್ ಮೂವೀಸ್ ಹಾಗೂ ಹಾಲಿವುಡ್ ಮೂವೀಸ್ ಹಾಗೂ ಹಿಂದಿ ಹಾಗೂ ತಮಿಳ್ ಹಾಗೂ ತೆಲುಗು ಮಲಯಾಳಂಗೆ ಡಬ್ಬಿಂಗ್ ಆಗಿರೋ ಅಂದ್ರೆ ಕನ್ನಡಕ್ಕೆ ಡಬ್ಬಿಂಗ್ ಆಗಿರೋ ಎಲ್ಲ ಮೂವೀಸ್ ಕೂಡ ಕನ್ನಡದಲ್ಲಿ ಅವೈಲೇಬಲ್ ಕನ್ನಡದಲ್ಲಿ ಅವೈಲೇಬಲ್ ಇದೆ. ತುಂಬಾನೇ ಚೆನ್ನಾಗಿದೆ. ದಯವಿಟ್ಟು ಫಸ್ಟ್ ನೀವು ಅದ್ ನೋಡಬೇಕು, ಆಕ್ಚುಲಿ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದ್ರೆ ನೋಡಲೇಬೇಕು, ತುಂಬಾನೇ ಚೆನ್ನಾಗಿದೆ. ಎಲ್ಲ ಡಬ್ಬಿಂಗ್ ಮೂವೀಸ್ ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲರೂ ಕೂಡ ಡೌನ್ಲೋಡ್ ಮಾಡಬಹುದು, ಫ್ರೀಯಾಗಿ ನೋಡಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದ್ರೂ ನಿಮ್ಗೆ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್
ಆರಾಮಾಗಿ ನೋಡಬಹುದು ಫ್ರೀಯಾಗಿ ಒಂದು ರೂಪಾಯಿನೂ ಕೂಡ ಕೊಡದೇನೆ ಫ್ರೀಯಾಗಿ ನೋಡಬಹುದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತೊಂದ್ಸರಿ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿರುವ ಕಬ್ಜಾ ಮೂವಿ 3 ವರ್ಷ ಆದ್ಮೇಲೆ ಫುಲ್ ಮೂವಿ ರಿಲೀಸ್ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ ಮೂವಿ ರಿಲೀಸ್ ಆಗ್ತಾ ಇದೆ ಕಬ್ಜಾ ಕನ್ನಡ ಫುಲ್ ಮೂವಿನ ಎಲ್ಲರೂ ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು ಹಾಗೂ ಫ್ರೀಯಾಗಿ ನೋಡಬಹುದು ಆನ್ಲೈನ್ ಅಲ್ಲಿ ಅದು ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ಆನ್ಲೈನ್ ಅಲ್ಲಿ ನೋಡೋದು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನೀವು ಏನು ನೋಡ್ತಿದ್ರಲ್ಲ ಈ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ನಿಮಗೆ ಲಾಸ್ ಆಗೋದು ಒಂದೇ ಮೂವಿ ಅಲ್ಲ ಸಾಕಷ್ಟು ಕನ್ನಡ ಮೂವಿನೂ ಕೂಡ ನೋಡಬಹುದು ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ಕೊನೆ ತನಕ ನೋಡಿ ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿರುವ ಕಬ್ಜಾ ಮೂವಿ ನೋಡೋದಿಕ್ಕೆ ಎಲ್ಲಿ ಸಿಗುತ್ತೆ ಹಾಗೂ ಎಲ್ಲಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಮೂವಿಲಿ ಯಾರ್ಯಾರು ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿ ಸ್ಟೋರಿ ಏನು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ ಏನಕ್ಕೆ ಅಂದ್ರೆ ನಮ್ಮ ಚಾನಲ್ ನಲ್ಲಿ ಅವಾಗವಾಗ ಕನ್ನಡ ಡಬ್ಬಿ ಮೂವೀಸ್ ಇನ್ಫಾರ್ಮೇಶನ್ ಹಾಗೂ ಕನ್ನಡ ನ್ಯೂ ರಿಲೀಸ್ ಮೂವೀಸ್ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡ್ತಾಡ್ತೀವಿ ಅಷ್ಟೇ ಅಲ್ಲ ಓಟಿಟಿ ಡಬ್ಬಿ ಮೂವೀಸ್ ಇನ್ಫಾರ್ಮೇಶನ್ ಕೂಡ ನಮ್ಮ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಹಾಗೆ ಈ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಕಬ್ಜಾ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಕಡಕ್ ಲುಕ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಮೇನ್ ಹೀರೋ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಂದು ನ್ಯೂ ಗ್ಯಾಂಗ್ಸ್ಟರ್ ಮೂವಿಯಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಕೊನೆಯದಾಗಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಈ ಮೂವಿಲಿ ಲೀಡ್ ಅಲ್ಲಿ ಮೇನ್ ಆಕ್ಟರ್ ಆಗಿ ಆಕ್ಟ್ ಮಾಡಿದ್ದಾರೆ ಈ ಚಾನಲ್ ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ ಹಾಗೂ ನೀವೇನಾದ್ರೂ ನಮ್ಮ ಶಿವಣ್ಣ ಅವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ವಿಡಿಯೋ ಲಿಂಕ್ ನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಮೂವಿಲಿ ಮೇನ್ ಹೀರೋ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಬಾಷಾ ಕಿಚ್ಚ ಸುದೀಪ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಒಂದು ಗ್ಯಾಂಗ್ಸ್ಟರ್ ರೀತಿಯಲ್ಲಿ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಮೇನ್ ರೋಲ್ ಹಾಗೂ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಅಂದ್ರೆ ಈ ಮೂವಿಲಿ ಹೀರೋಯಿನ್ ಆಗಿ ತೆಲುಗು ಫೇಮಸ್ ಆಕ್ಟರ್ ಶ್ರೇಯಾ ಶರಣ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಮೇನ್ ರೋಲ್ ಅಲ್ಲಿ ಮುರಳಿ ಶರ್ಮಾ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಮೇನ್ ರೋಲ್ ಅಲ್ಲಿ ಕೋಟಾ ಶ್ರೀನಿವಾಸ ರಾವ್ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಪ್ಯಾನ್ ಇಂಡಿಯಾ ಮೂವಿ ಕಬ್ಜಾ ಮೂವಿಲಿ ಫೇಮಸ್ ಆಕ್ಟರ್ ಸುಧಾ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಒಂದು ಪಾರ್ಟ್ನರ್ ರೀತಿಯಲ್ಲಿ ಕಬೀರ್ ಧವನ್ ಸಿಂಗ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಇನ್ನು ಸಾಕಷ್ಟು ಕನ್ನಡ ಆಕ್ಟರ್ ಹಾಗೂ ತೆಲುಗು ತಮಿಳ್ ಆಕ್ಟರ್ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಈ ಕಬ್ಜಾ ಮೂವಿಲಿ ಮೂವಿ ಡೈರೆಕ್ಟರ್ ಆಗಿ ಹಾಗೂ ಸ್ಕ್ರೀನ್ ಪ್ಲೇ ಮೂವಿ ರೈಟರ್ ಆಗಿ ನಮ್ಮ ಆರ್ ಚಂದ್ರು ಅವರು ಕಬ್ಜಾ ಮೂವಿನ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೂ ಈ ಮೂವಿ ಪ್ರೊಡ್ಯೂಸರ್ ಆಗಿ ನಮ್ಮ ಆನಂದ್ ಪಂಡಿತ್ ಅವರು ಕಬ್ಜಾ ಮೂವಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಬಹುದು ಹಾಗೂ ನಮ್ಮ ಕಬ್ಜಾ ಮೂವಿಗೆ ಸಿನಿಮಾಟೋಗ್ರಫಿ ಆಗಿ ಈ ಮೂವಿ ಕಂಪ್ಲೀಟ್ ಮೇಕಿಂಗ್ ಆಗಿ ಎಜೆ ಶೆಟ್ಟಿ ಅವರು ಈ ಮೂವಿಗೆ ಸಿನಿಮಾಟೋಗ್ರಫಿ ಮಾಡಿಕೊಟ್ಟಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿ ಕಂಪ್ಲೀಟ್ ಎಡಿಟರ್ ಆಗಿ ಮೂವಿನ ತುಂಬಾ ಚೆನ್ನಾಗಿ ಟ್ರೇಲರ್ ಹಾಗೂ ಟೀಸರ್ ಸಾಂಗ್ಸ್ ಮೇಕಿಂಗ್ ಹಾಗೂ ಲಿರಿಕಲ್ ವಿಡಿಯೋ ಸಾಂಗ್ಸ್ ಎಲ್ಲನೂ ಕೂಡ ಹಾಗೂ ಮೂವಿನೂ ಕೂಡ ಕಂಪ್ಲೀಟ್ ಎಡಿಟಿಂಗ್ ಮಾಡಿ ನಮ್ಮ ಮಹೇಶ್ ಎಸ್ ರೆಡ್ಡಿ ಅವರು ಈ ಮೂವಿನ ಕಂಪ್ಲೀಟ್ ಆಗಿ ಎಡಿಟ್ ಮಾಡಿಕೊಟ್ಟಿದ್ದಾರೆ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಈ ಕಬ್ಜಾ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ KGF ಭರ್ಜರಿ ಮ್ಯೂಸಿಕ್ ಮೇಕಿಂಗ್ ಮಾಡಿ ಹಾಗೂ BGM ಇಂದನೆ ಎಲ್ಲರೂ ಕೂಡ ಸೂಪರ್ ಹಿಟ್ ಮಾಡಿರುವ ರವಿ ಬಸೂರ್ ಅವರು ಈ ಮೂವಿಗೆ ಅಂದ್ರೆ ನಮ್ಮ ಕಬ್ಜಾ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ವಿಡಿಯೋ ಸಾಂಗ್ ಡೈರೆಕ್ಟರ್ ಕಂಪ್ಲೀಟ್ BGM ಡೈರೆಕ್ಟರ್ ಆಗಿ ಹಾಗೂ ನಮ್ಮ ಕಬ್ಜಾ ಮೂವಿಗೆ ಸಾಂಗ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಬಹುದು ಹಾಗೂ ನಮ್ಮ ಕಬ್ಜಾ ಮೂವಿ ಪ್ರೊಡಕ್ಷನ್ ಕಂಪನಿ ಆಗಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅದರಲ್ಲೂ ಕೂಡ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅದರಲ್ಲೂ ಮೇನ್ ಕಾರಣವಾಗಿ ಆನಂದ್ ಪಾಂಡೆ ಮೋಷನ್ ಪಿಕ್ಚರ್ಸ್ ಅವರು ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡ್ತಿದ್ದಾರೆ ಹಾಗೂ ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಹಾಗೂ ಇನ್ವೇಷನ್ ಆರಿಜಿನ್ ಅವರು ತುಂಬಾ ಚೆನ್ನಾಗಿ ಕಬ್ಜಾ ಮೂವಿನ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲಾ ಕಡೆ ತುಂಬಾ ಹೈಪ್ ಕ್ರಿಯೇಟ್ ಮಾಡ್ತಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಷನ್ ಕಂಪನಿಯಾಗಿ ಆನಂದ್ ಆಡಿಯೋದವರು ಈ ಮೂವಿಗೆ ವಿಡಿಯೋ ಸಾಂಗ್ಸ್ ಹಾಗೂ ಸಾಂಗ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಒಂದು ಭರ್ಜರಿ ಮೊತ್ತದಲ್ಲಿ ಹಾಗೂ ಆನಂದ್ ಪಾಂಡೆ ಪಿಕ್ಚರ್ಸ್ ಹಾಗೂ ಲೈಕಾ ಪ್ರೊಡಕ್ಷನ್ಸ್ ಹಾಗೂ ರಾಯಚೂರ್ ಎಂಟರ್ಟೈನ್ಮೆಂಟ್ ಹಾಗೂ ಎನ್ ಮ್ಯೂಸಿಕ್ ಅವರು ತುಂಬಾ ಚೆನ್ನಾಗಿ ಈ ಮೂವಿನ ಪ್ರೊಡಕ್ಷನ್ ಕಂಪನಿಯಾಗಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿ ಕಂಪ್ಲೀಟ್ ಬಜೆಟ್ ಎಷ್ಟು ಕೋಟಿ ಅಂದ್ರೆ 120 ಕೋಟಿಗಿಂತ ಹೆಚ್ಚು
ಬಜೆಟ್ ಕಬ್ಜಾ ಮೂವಿಗೆ ಖರ್ಚು ಆಗಿದೆ ಅಂತ ಹೇಳಬಹುದು. 100% 120ಕ್ಕಿಂತ ಕೋಟಿ ಹೆಚ್ಚು ಈ ಮೂವಿಗೆ ಖರ್ಚು ಮಾಡಿದ್ದಾರೆ. ಈ ಮೂವಿ ಅಷ್ಟೇ ತುಂಬಾ ಚೆನ್ನಾಗಿದೆ, ಅಷ್ಟೇ ತುಂಬಾ ಚೆನ್ನಾಗಿ ಐಪ್ ನ ಕ್ರಿಯೇಟ್ ಮಾಡಿದೆ ಅಂತ ಹೇಳಬಹುದು. ನಮ್ಮ ಕಬ್ಜಾ ಮೂವಿ ಎಷ್ಟು ನಿಮಿಷ ಇದೆ ಅಂದ್ರೆ ಎಷ್ಟು ಗಂಟೆ ಇದೆ ಅಂದ್ರೆ 136 ನಿಮಿಷ ಇದೆ, ಅಂದ್ರೆ 2 ಗಂಟೆ 16 ನಿಮಿಷ ಈ ಮೂವಿ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಬ್ಜಾ ಮೂವಿ ಇದೇ March 17 ರಿಲೀಸ್ ಆಗ್ತಾ ಇದೆ. ಏನು ಸ್ಪೆಷಲ್ ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ದಿನ, ಅಂದ್ರೆ ಹುಟ್ಟುದಬ್ಬದ ದಿನ ಈ ಮೂವಿ ರಿಲೀಸ್ ಆಗ್ತಾ ಇದೆ. ಒಂದು ಪ್ಯಾನ್ ಇಂಡಿಯಾ ಮೂವಿ ಆಗ್ಬಹುದು, ಅಂದ್ರೆ ಪ್ಯಾನ್ ವರ್ಲ್ಡ್ ಮೂವಿ ಆಗ್ಬಹುದು. ಹಾಗೂ ನಮ್ಮ ಕಬ್ಜಾ ಮೂವಿ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ 5 ಲ್ಯಾಂಗ್ವೇಜ್ ಕೂಡ ಈ ಮೂವಿ ರಿಲೀಸ್ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ. ಕಬ್ಜಾ ಮೂವಿ ಮೇನ್ ಆಗಿ ಕನ್ನಡ ಲ್ಯಾಂಗ್ವೇಜ್ ಮೂವಿ ಆದ್ರೆ ಈ ಮೂವಿ ಹಿಂದಿ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ. ಹಾಗೂ ತೆಲುಗು ಹಾಗೂ ತಮಿಳ್ ಹಾಗೂ ಮಲಯಾಳಂ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ವರ್ಲ್ಡ್ ಅಲ್ಲಿ. ಹಾಗೂ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶ ಹಾಗೂ ಬೇರೆ ಬೇರೆ ಕಂಟ್ರಿಯಲ್ಲೂ ಕೂಡ ಜರ್ಮನಿ ಆಸ್ಟ್ರೇಲಿಯಾ ಎಲ್ಲಾ ಕಡೆ ಮೂವಿ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ. ಒಂದೇ ಟೈಮ್ ಅಲ್ಲಿ ಒಂದೇ ಸಮಯದಲ್ಲೂ ಕೂಡ ಎಲ್ಲಾ ಕಡೆ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ. ಕಬ್ಜಾ ಮೂವಿ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ. ಏನು ಕೇಳಿದ್ರೆ ಸಿಂಪಲ್ ಆಗಿ ಒನ್ ಲೈನ್ ಅಲ್ಲಿ ಅರ್ಥ ಆಗುತ್ತೆ. ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ. ಈಗ ಆಲ್ರೆಡಿ ಕಬ್ಜಾ ಮೂವಿ ಟ್ರೇಲರ್ ಹಾಗೂ ಟೀಸರ್ ನ ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ. ಹೇಳ್ಬೇಕು ಅಂದ್ರೆ ಈಗ ಆಲ್ರೆಡಿ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದೆ, ಒಂದು ಒಳ್ಳೆ ಮಿಲಿಯನ್ ಗಟ್ಟಲೆ ಯೂಸ್ ಆಗಿದೆ ಅಂತ ಹೇಳ್ಬಹುದು. ಕಬ್ಜಾ ಮೂವಿಗೆ ಈಗ ಆಲ್ರೆಡಿ ಸೂಪರ್ ಹಿಟ್ ಆಗಿದೆ, ಅದರಲ್ಲೂ ಕೂಡ ವಿಡಿಯೋ ಸಾಂಗ್ಸ್ ಹಾಗೂ ಲಿರಿಕಲ್ ವಿಡಿಯೋ ಸಾಂಗ್ಸ್ ಕಬ್ಜಾ ಮೂವಿದು ತುಂಬಾ ಚೆನ್ನಾಗಿದೆ. ಇನ್ನು ಯಾರು ಹೋಗಿ ನೋಡಿಲ್ಲ ಮೊದಲು ಹೋಗಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ. ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ ಆಲ್ರೆಡಿ ಕಬ್ಜಾ ಮೂವಿ ಟ್ರೇಲರ್ ಹಾಗೂ ಟೀಸರ್ ಹಾಗೂ ಲಿರಿಕಲ್ ವಿಡಿಯೋ ಹಾಗೂ ವಿಡಿಯೋ ಸಾಂಗ್ಸ್. ಇವಾಗಲೇ ಹೋಗಿ ಫಸ್ಟ್ ನೋಡಿ. ಈ ಮೂವಿ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ. ಏನು ಕೇಂದ್ರ ಸಿಂಪಲ್ ಆಗಿ ಒನ್ ಲೈನ್ ಅಲ್ಲಿ ಅರ್ಥ ಆಗುತ್ತೆ, ಅದಕ್ಕೆ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ. ಹಾಗೂ ಈ ಮೂವಿ ನಡೆಯೋದು ತುಂಬಾ ಹಳೆ ಮೂವಿ, ಅಂದ್ರೆ 1992 ಹಾಗೂ 1998 ಅಲ್ಲಿ ಈ ಮೂವಿ ಸ್ಟೋರಿ ನಡೆಯೋದು. ಒಂದು KGF ರೀತಿಲಿ ಇದೆ ಅಂತ ಹೇಳ್ಬಹುದು. ಹಾಗೂ ಈ ಮೂವಿಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಫಸ್ಟ್ ಹಾಫ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಇವರಿಬ್ರು ಮುಂದೆ ಯುದ್ಧ ನಡೆಯುತ್ತೆ. ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಸಡನ್ ಆಗಿ ಒಂದು ಅಂಡರ್ ವರ್ಲ್ಡ್ ಗ್ಯಾಂಗ್ ಸ್ಟಾರ್ ಆಗ್ತಾರೆ. ಗ್ಯಾಂಗ್ ಸ್ಟಾರ್ ಆಗಿ ಯಾರ್ಯಾರಿಗೆ ಏನೇನು ಮಾಡ್ತಾರೆ ಹಾಗೂ ಯಾರ್ಯಾರಿಗೆ ಒಳ್ಳೇದು ಮಾಡ್ತಾರೆ, ಯಾರ್ಯಾರಿಗೆ ಕೆಟ್ಟದ್ದು ಮಾಡ್ತಾರೆ ಅನ್ನೋದು ಮೂವಿಲೇ ನೋಡಬೇಕು. ಹಾಗೂ ಈ ಮೂವಿಲಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಕೂಡ ಮೇನ್ ಗೆಸ್ಟ್ ಹಾಗೂ ಮೇನ್ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೂ ಕಬ್ಜಾ ಮೂವಿ Part 1 ಹಾಗೂ Part 2 ಕೂಡ ಬರುತ್ತೆ. Part 2 ಕಂಟಿನ್ಯೂ ಆಗೋದು ಎಲ್ಲಿ ಅಂದ್ರೆ ಡಾಕ್ಟರ್ ಶಿವರಾಜ್ಕುಮಾರ್ ಮೇನ್ ಲೀಡ್ ಅಂತ ಹೇಳ್ಬೋದು. ಈ ಮೂವಿಗೆ ತುಂಬಾ ಚೆನ್ನಾಗಿದೆ ಕಬ್ಜಾ ಮೂವಿ. ಇನ್ನು ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಮೂವಿ ಸ್ಟೋರಿ ಅರ್ಥ ಆಗ್ಬೇಕು ಅಂದ್ರೆ ಈ ಮೂವಿನ ನಿಮ್ಮ ಮನೆ ಹತ್ರ ಇರುವ ಫಿಲಂ ಥಿಯೇಟರ್ ಗೆ ಹೋಗಿ ದಯವಿಟ್ಟು ಫಿಲಂ ಥಿಯೇಟರ್ ಅಲ್ಲೇ ನೋಡಿ. ತುಂಬಾ ಚೆನ್ನಾಗಿದೆ, ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಅಂತ ಹೇಳ್ಬಹುದು. ಎಲ್ಲರೂ ಕೂಡ ಹೋಗಿ ಈ ಕಬ್ಜಾ ಮೂವಿನ ನಿಮ್ಮ ಮನೆ ಹತ್ರ ಇರೋ ಥಿಯೇಟರ್ ಅಲ್ಲೇ ಹೋಗಿ ನೋಡಿ. ಆಕ್ಚುಲಿ ಹೇಳಬೇಕು ಅಂದ್ರೆ ನಮ್ಮ ಕಬ್ಜಾ ಮೂವಿ 2021 ಹಾಗೂ 22 ಕಬ್ಜಾ ಮೂವಿ ರಿಲೀಸ್ ಆಗಬೇಕಿತ್ತು. ಏನಕ್ಕೆ ಅಂದ್ರೆ ನಿಮಗೆ ಗೊತ್ತು, ಕೋವಿಡ್ ಕಾರಣದಿಂದ ಈ ಮೂವಿ 2 ವರ್ಷ ಅಲ್ಲ 3 ವರ್ಷ ಈ ಮೂವಿ ಪೋಸ್ಟ್ ಪೋನ್ ಆಗಿದೆ. ಅದರಲ್ಲೂ ಕೂಡ ಈಗ ಮೂವಿ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಹೋಗಿ ಥಿಯೇಟರ್ ಅಲ್ಲೇ ನೋಡಿ. 3 ವರ್ಷ ಆದ್ಮೇಲೆ ಈ ಮೂವಿ ಬರ್ತಾ ಇದೆ, ಒಂದು ಬಿಗ್ ಬಜೆಟ್ ಮೂವಿ. ಹಾಗೂ ಈ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ. ದಯವಿಟ್ಟು ಹೋಗಿ ಈ ಮೂವಿನ ನಿಮ್ಮ ಮನೆ ಹತ್ರ ಇರೋ ಫಿಲಂ ಥಿಯೇಟರ್ ಅಲ್ಲೇ ಹೋಗಿ ನೋಡಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕಬ್ಜಾ ಮೂವಿಲಿ 3 ಸಾಂಗ್ ಇದೆ. ಎಲ್ಲರೂ ಕೂಡ 4 ಸಾಂಗ್ ಅಂತಿದ್ದಾರೆ, 3 ಸಾಂಗ್ ಅಷ್ಟೇ ಕಬ್ಜಾ ಮೂವಿಲಿ ಇರೋದು. ಅದರಲ್ಲೂ ಫಸ್ಟ್ ಟೈಟಲ್ ಸಾಂಗ್ ಅಂದ್ರೆ ಹೀರೋ ಎಂಟ್ರಿಗೆ ಇರುವಂತ ಸಾಂಗ್ ಇದೆ, ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಎಲ್ಲ ಕಡೆ ತುಂಬಾ ಟ್ರೆಂಡಿಂಗ್ ಆಗಿದೆ, ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಕಡೆ ತುಂಬಾ ಟ್ರೆಂಡಿಂಗ್ ಆಗಿದೆ. ಹಾಗೂ ಕಬ್ಜಾ ಮೂವಿಯ ಸೆಕೆಂಡ್ ಸಾಂಗ್ ಬಂದು ಒಂದು ಸೆಂಟಿಮೆಂಟ್ ಸಾಂಗ್ ಅಂತ ಹೇಳ್ಬಹುದು, ಒಂದು ಮದರ್ ಸೆಂಟಿಮೆಂಟ್ ಸಾಂಗ್. ಅದು ಕೂಡ ರಿಲೀಸ್ ಮಾಡಿದೆ ಅತಿ ಶೀಘ್ರದಲ್ಲಿ. ಹಾಗೂ ಕೊನೆದಾಗಿ ನಮ್ಮ ಕಬ್ಜಾ ಮೂವಿಲಿ ಒಂದು ಐಟಮ್ ಸಾಂಗ್ ಇದೆ, ಅದು ಇಂಟರ್ವಲ್ ಆದ್ಮೇಲೆ ಕಬ್ಜಾ ಮೂವಿಲಿ ಐಟಮ್ ಸಾಂಗ್ ತುಂಬಾ ಚೆನ್ನಾಗಿದೆ, ಹೋಗಿ ಥಿಯೇಟರ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಎಲ್ಲಾ ಸಾಂಗು ಕೂಡ ತುಂಬಾ ಚೆನ್ನಾಗಿ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ Top 1 ಟ್ರೆಂಡಿಂಗ್ ಅಲ್ಲಿ ಇದೆ, ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ. ಹೋಗಿ ಯೂಟ್ಯೂಬ್ ಅಲ್ಲಿ ಇವಾಗಲೇ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೂ ನಮ್ಮ ಈ ಕಬ್ಜಾ ಮೂವಿ ಈ ವರ್ಷದ ಹಾಗೂ ಈ ತಿಂಗಳು March 17 ರಿಲೀಸ್ ಆಗ್ತಾ ಇದೆ. ಈ ಮೂವಿ ಒಂದು ಒಳ್ಳೆ ಬಾಕ್ಸ್ ಆಫೀಸ್ ರೆಕಾರ್ಡ್ ಕ್ರಿಯೇಟ್ ಮಾಡ್ಲಿ, ಹಾಗೂ ಒಂದು ರೆಕಾರ್ಡ್ ನ ಬಾಕ್ಸ್ ಆಫೀಸ್ ರೆಕಾರ್ಡ್ ಕಲೆಕ್ಷನ್ ಮಾಡ್ಲಿ ಅಂತ ಕೇಳ್ಕೊತೀನಿ. ಈಗ ಆಲ್ರೆಡಿ ಹೇಳಿರ್ಬೇಕಾರೆ 120 ಕೋಟಿ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ. ಆಕ್ಚುಲಿ ಹೇಳಬೇಕು ಅಂದ್ರೆ ಈ ಮೂವಿ ತುಂಬಾನೇ ಚೆನ್ನಾಗಿದೆ. ಹಾಗೂ ಈ ಮೂವಿ ಯಾವುದೇ ರೀತಿ ಫ್ಯಾನ್ಸ್ ವಾರ್ ಬೇಡ, ಎಲ್ಲರೂ ಕೂಡ ಎಲ್ಲಾ ಫ್ಯಾನ್ಸ್ ಕೂಡ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಅಪ್ಪು ಸರ್ ಫ್ಯಾನ್ಸ್ ಆಗಿರ್ಬೋದು, ಹಾಗೂ ನಮ್ಮ ಶಿವರಾಜ್ಕುಮಾರ್ ಅವ್ರ ಸರ್ ಫ್ಯಾನ್ಸ್ ಆಗಿರ್ಬೋದು, ಹಾಗೂ ನಮ್ಮ ಶಿವಣ್ಣ ಅವರ ಫ್ಯಾನ್ಸ್ ಆಗಿರ್ಬೋದು, ಹಾಗೂ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರ ಫ್ಯಾನ್ಸ್ ಆಗಿರ್ಬೋದು, ಹಾಗೂ ನಮ್ಮ ಎಚ್ ಸರ್ ಅವರ ಫ್ಯಾನ್ಸ್ ಆಗಿರ್ಬೋದು,
ಎಲ್ಲರೂ ಕೂಡ ಹೋಗಿ ದಯವಿಟ್ಟು ಈ ಮೂವಿನ ಥಿಯೇಟರ್ ಅಲ್ಲೇ ಹೋಗಿ ನೋಡಿ ಈ ಮೂವಿಗೆ ಸಪೋರ್ಟ್ ಮಾಡಿ ಹಾಗೂ ಈ ಮೂವಿನ ಬೆಂಬಲಿಸಿ. ಕಬ್ಜಾ ಮೂವಿ ಯಾವಾಗ ಓಟಿಟಿ ರಿಲೀಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಮೂವಿ ಫಸ್ಟ್ ಥಿಯೇಟರ್ ಅಲ್ಲಿ ಮಾರ್ಚ್ 17 ತಾರೀಕು ರಿಲೀಸ್ ಆದ್ಮೇಲೆ 2 ತಿಂಗಳು ಆದ್ಮೇಲೆ ಈ ಮೂವಿ ಜುಲೈ ಅಥವಾ ಆಗಸ್ಟ್ ಅಲ್ಲಿ ಈ ಮೂವಿ ಎಲ್ಲಿ ರಿಲೀಸ್ ಆಗುತ್ತೆ ಎಲ್ಲಿ ನೋಡಬಹುದು ಸಿಗುತ್ತೆ ನಿಮ್ಗೆ ಆನ್ಲೈನ್ ಅಲ್ಲಿ ಅಂದ್ರೆ ಈ ಮೂವಿ ಡೈರೆಕ್ಟ್ ಆಗಿ 2 ತಿಂಗಳು ಆದ್ಮೇಲೆ ಅಂದ್ರೆ ಮೂವಿ ರಿಲೀಸ್ ಆಗಿ 2 ತಿಂಗಳು ಆದ್ಮೇಲೆ ಈ ಮೂವಿ ಡೈರೆಕ್ಟ್ ಆಗಿ ಅಮೆಝಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮಿಂಗ್ ಮಾಡ್ತಾರೆ. ನಿಮ್ಮ ಹತ್ರ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಇದ್ರೆ ಎಲ್ಲಾ ಮೂವಿನೂ ಕೂಡ ಫ್ರೀಯಾಗಿ ನೋಡಬಹುದು, ಫ್ರೀಯಾಗಿ ಡೌನ್ಲೋಡ್ ಕೂಡ ಮಾಡಬಹುದು, ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೂಡ ನೋಡಬಹುದು. ಹೌದು, ಈ ಮೂವಿನ 2 ತಿಂಗಳು ಆದ್ಮೇಲೆ ಅಂದ್ರೆ ಮೂವಿ ಥಿಯೇಟರ್ ಅಲ್ಲಿ ರಿಲೀಸ್ ಆದ್ಮೇಲೆ 2 ತಿಂಗಳು ಆದ್ಮೇಲೆ ಈ ಮೂವಿನ ಡೈರೆಕ್ಟ್ ಆಗಿ ಅಮೆಝಾನ್ ಪ್ರೈಮ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ. ನೀವು ಯಾವಾಗ ಬೇಕಾದ್ರೂ ಕೂಡ ಕಬ್ಜಾ ಮೂವಿನ ನೋಡಬಹುದು. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನು ಅಂದ್ರೆ ಈ ಮೂವಿನ ನೀವು ಅಮೆಝಾನ್ ಪ್ರೈಮ್ ಅಲ್ಲಿ ನೋಡ್ತೀರಾ ಆದ್ರೆ ನಿಮ್ಗೆ ಯಾವ್ದೇ ರೀತಿ ಎಕ್ಸ್ಪೀರಿಯನ್ಸ್ ಸಿಗಲ್ಲ, ಆದ್ರೆ ಮೂವಿ ಸ್ಟೋರಿ ಏನು ಅಂತ ಅರ್ಥ ಆಗಬಹುದು ಅಷ್ಟೇ. ನೀವೇನಾದ್ರೂ ರಿಯಲ್ ಆಗಿ ಮೂವಿ ಸ್ಟೋರಿನ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂದ್ರೆ ಈ ಮೂವಿನ ಎಲ್ಲರೂ ಕೂಡ ಥಿಯೇಟರ್ ಅಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ. ಹಾಗೂ ಈ ಮೂವಿ BGM ಪ್ರತಿ ಒಂದು ಸೆಕೆಂಡ್ ಅಲ್ಲೂ ಕೂಡ BGM ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು. ಈ ಮೂವಿ ಹೈಲೈಟ್ ಮೇನ್ ಹಂಗೆ BGM ಹಾಗೂ ಸಾಂಗ್ಸ್ ತುಂಬಾ ಸೂಪರ್ ಹಿಟ್ ಆಗಿದೆ. ಹೋಗಿ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ, ಅದಾದ್ಮೇಲೆ ಯಾವಾಗ ಬೇಕಾದ್ರೂ ಕೂಡ ನೀವು ಅಮೆಝಾನ್ ಪ್ರೈಮ್ ಅಲ್ಲಿ ನೋಡಬಹುದು. ಫಸ್ಟ್ ಹೋಗಿ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನು ಅಂದ್ರೆ ನಿಮ್ಮ ಹತ್ರ ಯಾವ್ದೇ ರೀತಿ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಹಾಗೂ Zee5 ಯಾವ್ದೇ OTT ಆನ್ಲೈನ್ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದ್ರೂ ಕೂಡ ಮೂವಿನ ಫ್ರೀಯಾಗಿ ನೋಡಬಹುದು. ಹೌದು, ಫ್ರೀಯಾಗಿ ನೋಡಬಹುದು, 1 ರೂಪಾಯಿನು ಕೂಡ ಕೊಡದೇನೆ ಮೂವಿನ ಫ್ರೀಯಾಗಿ ನೋಡಬಹುದು ಹಾಗೂ ಫ್ರೀಯಾಗಿ ಡೌನ್ಲೋಡ್ ಕೂಡ ಮಾಡಬಹುದು. ಅದು ಹೇಗೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ ಗೊತ್ತಿರುತ್ತೆ. ನೀವೇನಾದ್ರೂ ಈ ವಿಡಿಯೋನ ಅಂದ್ರೆ ಈ ಮೂವಿನ ಅಂದ್ರೆ ನೀವು ಏನ್ ನೋಡ್ತಾ ಇದೀರಲ್ಲ, ಇದ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಕೊನೆಯಲ್ಲಿ ಹೇಳ್ತಿರ್ತೀನಿ ಹೆಂಗೆ ಮೂವಿನ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ನೀವೇನಾದ್ರೂ ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿದ್ರೆ ಅದೇ ಕಾರಣಕ್ಕೂ ನೀವು ಲೈಫ್ ಅಲ್ಲಿ ಯಾವ್ದೇ ರೀತಿ ಮೂವಿನ ಡೌನ್ಲೋಡ್ ಮಾಡೋದಕ್ಕೆ ಆಗಲ್ಲ, ಯಾವ್ದೇ ರೀತಿ ಮೂವಿನ ಡೌನ್ಲೋಡ್ ಮಾಡಿ ಫ್ರೀಯಾಗಿ ಆನ್ಲೈನ್ ಅಲ್ಲಿ ವಾಚ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ಕೇಳ್ಕೊತಾ ಇದೀನಿ, ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಕಲ್ಲಿ ತುಂಬಾ ಚೆನ್ನಾಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ಫ್ರೆಂಡ್ಸ್, ಇದೊಂದೇ ಮೂವಿ ಅಲ್ಲ ಸಾಕಷ್ಟು ಕನ್ನಡ ಡಬ್ಬಿಂಗ್ ಮೂವೀಸ್ ಹಾಗೂ ಕನ್ನಡ ಡಬ್ಬಿಂಗ್ ಮೂವೀಸ್ ಹಾಗೂ ತಮಿಳ್ ಹಾಗೂ ತೆಲುಗು ಹಾಗೂ ಹಾಲಿವುಡ್ ಮೂವೀಸ್ ಹಾಗೂ ಮಲಯಾಳಂ ಕನ್ನಡಕ್ಕೆ ಡಬ್ಬಿಂಗ್ ಆಗಿರೋ ಮೂವೀಸ್ ಕೂಡ ಎಲ್ಲ ಮೂವಿನೂ ಕೂಡ ಅವೈಲೇಬಲ್ ಇದೆ. ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದ್ರೆ ಕನ್ನಡ ಮೂವಿಗಿಂತ ಕನ್ನಡ ಡಬ್ಬಿಂಗ್ ಮೂವೀಸ್ ತುಂಬಾ ಚೆನ್ನಾಗಿದೆ. ಇತ್ತೀಚೆಗೆ KGF ಆದ್ಮೇಲೆ ತುಂಬಾ ಡಬ್ಬಿಂಗ್ ಮೂವೀಸ್ ತುಂಬಾ ಚೆನ್ನಾಗಿದೆ. ಆ ಮೂವಿನೂ ಕೂಡ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ಹಾಗೂ ನಮ್ಮ ಈ ಕಬ್ಜಾ ಮೂವಿ ಅಮೆಝಾನ್ ಪ್ರೈಮ್ ಅಲ್ಲಿ ರಿಲೀಸ್ ಆದ್ಮೇಲೆ ಅಂದ್ರೆ ಅಮೆಝಾನ್ ಪ್ರೈಮ್ ಅಲ್ಲಿ ರಿಲೀಸ್ ಆಗಿ 1 ತಿಂಗಳು ಆದ್ಮೇಲೆ ಈ ಮೂವಿನ ನಿಮ್ಮ ಮನೆಯಲ್ಲಿರುವ TVಯಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ. ಯಾವ TV ಚಾನೆಲ್ ನಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಇನ್ನು ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಒಂದು ಅಂದಾಜು ಪ್ರಕಾರ ಈ ಮೂವಿನ ಕಲರ್ಸ್ ಕನ್ನಡ ಅಥವಾ ಉದಯ TV ಹಾಗೂ Zee5 ಹಾಗೂ ಸ್ಟಾರ್ ಸುವರ್ಣದಲ್ಲಿ ಈ 4 ಚಾನೆಲ್ ನಲ್ಲಿ ಯಾವ್ದಾರ 1 ಚಾನೆಲ್ ಅಲ್ಲಿ 100% ಟೆಲಿಕಾಸ್ಟ್ ಮಾಡ್ತಾರೆ. ಕನ್ಫರ್ಮ್ ಆಗಿ ಹೇಳಬೇಕು ಅಂದ್ರೆ ಉದಯ TV ಅಥವಾ Zee5 ಅಲ್ಲಿ ಟೆಲಿಕಾಸ್ಟ್ ಮಾಡಬಹುದು. ಅದು ಯಾವಾಗ ಕನ್ಫರ್ಮ್ ಗೊತ್ತಾಗುತ್ತೆ 100% ನಿಮಗೆ ಒಂದು ವಿಡಿಯೋ ಮಾಡಿ ಕಂಪ್ಲೀಟ್ ಆಗಿ ತಿಳಿಸ್ತೀವಿ ಹಾಗೂ ಮೂವಿನ ಎಲ್ಲಿ ಯಾವಾಗ 10 ಗಂಟೆಗೆ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಕಬ್ಜಾ ಮೂವಿನ. ಹಾಗೂ ನಮ್ಮ ಈ ಕಬ್ಜಾ ಮೂವಿ ಒಂದು ಬ್ಲಾಕ್ ಬಾಸ್ಟರ್ ರೇಟ್ ಆಗುವ ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಬಹುದು. KGF ರೆಕಾರ್ಡ್ 100% ಮುರಿಯೋದಕ್ಕೆ ಆಗಲ್ಲ ಅದೇ ರೀತಿ ಯಾವುದೇ ಮೂವಿ ಬಂದರೂ ಕೂಡ. ಆದ್ರೆ ಈ ಮೂವಿ ಒಂದು ಆ ಅಂತಕ್ಕೆ ಹೋಗಿಲ್ಲ ಅಂದ್ರೂ ಕೂಡ ಒಂದು ಒಳ್ಳೆ ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಬಹುದು. ಈ ಮೂವಿನ ಎಲ್ಲಾ ಜನ ನಿಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಿ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ. ಹಾಗೂ ನಮ್ಮ ಈ ಕಬ್ಜಾ ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು, ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ಗಮನ ಇಟ್ಟು ಕರೆಕ್ಟ್ ಆಗಿ ಕೇಳಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನೀವೇನು ಈ ವಿಡಿಯೋ ನೋಡ್ತಿದ್ರಲ್ಲ, ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಇದೆ, ಕನ್ನಡ ಡಬ್ಬಿಂಗ್ ಮೂವೀಸ್ ಟ್ಯುಟೋರಿಯಲ್ ಲಿಂಕ್ ಅಂತ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯೂಟ್ಯೂಬ್ ಅಲ್ಲಿ ಆಟೋಮೆಟಿಕ್ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಆ ವಿಡಿಯೋ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ನೋಡಿ, 2 ನಿಮಿಷ 4 ನಿಮಿಷ ಇರುತ್ತೆ ವಿಡಿಯೋ, ಅಷ್ಟೇ, ತುಂಬಾ ಚೆನ್ನಾಗಿದೆ. ಆ ವಿಡಿಯೋ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ಎಲ್ಲಾ ಮೂವಿನು ಕೂಡ A to Z ಎಲ್ಲಾ ಮೂವಿನು ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು, ಫ್ರೀಯಾಗಿ ಆನ್ಲೈನ್ ಅಲ್ಲಿ ವಾಚ್ ಮಾಡಬಹುದು. ನಾನು ಅವಾಗಲೇ ಹೇಳ್ದಂಗೆ ಯಾವ್ದೇ ರೀತಿ ಸಬ್ಸ್ಕ್ರಿಪ್ಷನ್ ಬೇಕಾಗಿಲ್ಲ OTTದು, ನಿಮಗೆ 1 ರೂಪಾಯಿನು ಕೂಡ ಕೊಡದೇನೆ ಯಾವ ಮೂವೀಸ್ ಬೇಕಾದ್ರೂ ವೆಬ್ ಸೀರೀಸ್ ಇಂದ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ. HD ಕ್ವಾಲಿಟಿಲಿ ಫ್ರೀಯಾಗಿ ನೋಡಬಹುದು, ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು. ಅದು ಹೇಗೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ ಗೊತ್ತಿರುತ್ತೆ. ನೀವೇನಾದ್ರೂ ಹೊಸದಾಗಿ ನೋಡ್ತಿದ್ರೆ ನಾವು ಅವಾಗಲೇ ಹೇಳ್ದಂಗೆ ಆ ಸ್ಟೆಪ್ ನ ಫಾಲೋ ಮಾಡಿ. ನೀವೇನು ಈ ವಿಡಿಯೋ ನೋಡ್ತಿರೋ ಇದೇ ವಿಡಿಯೋ ಕೆಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ಪ್ಲೇ ಆಗುತ್ತೆ. ಅವಾಗಲೇ ಅರ್ಥ ಆಗುತ್ತೆ ನಿಮ್ಗೆ ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ಸ್ವಲ್ಪ ನೀವು ಬುದ್ಧಿವಂತಿಕೆ ಯೂಸ್ ಮಾಡ್ಬೇಕು ಇಲ್ಲಿ, ಅವಾಗಲೇ ಗೊತ್ತಾಗೋದು ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಎಲ್ಲ ಕನ್ನಡ ಲ್ಯಾಂಗ್ವೇಜ್ ಮೂವೀಸ್ ಹಾಗೂ ಎಲ್ಲ ಕನ್ನಡ ಡಬ್ಬಿಂಗ್ ಆಗಿರೋ ಮೂವೀಸ್ ಕೂಡ ಅವೈಲೇಬಲ್ ಇದೆ. ಅದರಲ್ಲೂ ಕೂಡ ಚೈನೀಸ್ ಮೂವೀಸ್ ಹಾಗೂ ಹಾಲಿವುಡ್ ಮೂವೀಸ್ ಹಾಗೂ ಹಿಂದಿ ಹಾಗೂ ತಮಿಳ್ ಹಾಗೂ ತೆಲುಗು ಮಲಯಾಳಂಗೆ ಡಬ್
ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಡೌನ್ಲೋಡ್ ಮಾಡಬಹುದು ಫ್ರೀ ಆಗಿ ನೋಡಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಒಂಚೂರಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ವಿಡಿಯೋ ಲಿಂಕ್ ನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಪಕ್ಕದಲ್ಲಿ ಒಂದು ಗಂಟೆ ತರ ಬರುತ್ತೆ ಒಂದು ಬೆಲ್ ಐಕಾನ್ ಅದರ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ನ ನಾವು ಯಾವುದೇ ವಿಡಿಯೋ ಮಾಡಿದ್ರು ಏನೇ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡಿದ್ರು ಪಟ್ಟಂತ ನಿಮಗೆ ತಕ್ಷಣವೇ ಬರುತ್ತೆ ಆರಾಮಾಗಿ ನೋಡಬಹುದು ಫ್ರೀ ಆಗಿ ಒಂದು ರೂಪಾಯಿನೂ ಕೂಡ ಕೊಡದೇನೆ ಫ್ರೀ ಆಗಿ ನೋಡಬಹುದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತೊಂದ್ಸರಿ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿರುವ ಕಬ್ಜಾ ಮೂವಿ 3 ವರ್ಷ ಆದ್ಮೇಲೆ ಫುಲ್ ಮೂವಿ ರಿಲೀಸ್ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ ಮೂವಿ ರಿಲೀಸ್ ಆಗ್ತಾ ಇದೆ ಕಬ್ಜಾ ಕನ್ನಡ ಫುಲ್ ಮೂವಿನ ಎಲ್ಲರೂ ಕೂಡ ಫ್ರೀ ಆಗಿ ಡೌನ್ಲೋಡ್ ಮಾಡಬಹುದು ಹಾಗೂ ಫ್ರೀ ಆಗಿ ನೋಡಬಹುದು ಆನ್ಲೈನ್ ಅಲ್ಲಿ ಅದು ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀ ಆಗಿ ಆನ್ಲೈನ್ ಅಲ್ಲಿ ನೋಡೋದು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನೀವು ಏನು ನೋಡ್ತಿದ್ರಲ್ಲ ಈ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ನಿಮಗೆ ಲಾಸ್ ಆಗೋದು ಒಂದೇ ಮೂವಿ ಅಲ್ಲ ಸಾಕಷ್ಟು ಕನ್ನಡ ಮೂವಿನ ಕೂಡ ನೋಡಬಹುದು ಫ್ರೀ ಆಗಿ ಡೌನ್ಲೋಡ್ ಮಾಡಬಹುದು ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ವಿಡಿಯೋ ಕೊನೆ ತನಕ ನೋಡಿ ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿರುವ ಕಬ್ಜಾ ಮೂವಿ ನೋಡೋದಿಕ್ಕೆ ಎಲ್ಲಿ ಸಿಗುತ್ತೆ ಹಾಗೂ ಎಲ್ಲಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಮೂವಿಲಿ ಯಾರ್ಯಾರು ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿ ಸ್ಟೋರಿ ಏನು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಚಾನೆಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ನೀವೇನಾದರೂ ನಮ್ಮ ಚಾನೆಲ್ ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಏನಕ್ಕೆ ಅಂದ್ರೆ ನಮ್ಮ ಚಾನೆಲ್ ನಲ್ಲಿ ಅವಾಗವಾಗ ಕನ್ನಡ ಡಬ್ಬಿಂಗ್ ಮೂವೀಸ್ ಇನ್ಫಾರ್ಮೇಶನ್ ಹಾಗೂ ಕನ್ನಡ ನ್ಯೂ ರಿಲೀಸ್ ಮೂವೀಸ್ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಷ್ಟೇ ಅಲ್ಲ ಓಟಿಟಿ ಡಬ್ಬಿಂಗ್ ಮೂವೀಸ್ ಇನ್ಫಾರ್ಮೇಶನ್ ಕೂಡ ನಮ್ಮ ಚಾನೆಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಹಾಗೆ ಈ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಕಬ್ಜಾ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಖಡಕ್ ಲುಕ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಮೇನ್ ಹೀರೋ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಂದು ನ್ಯೂ ಗ್ಯಾಂಗ್ಸ್ಟರ್ ಮೂವಿಯಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಕೊನೆಯದಾಗಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಈ ಮೂವಿಲಿ ಲೀಡ್ ಅಲ್ಲಿ ಮೇನ್ ಆಕ್ಟರ್ ಆಗಿ ಆಕ್ಟ್ ಮಾಡಿದ್ದಾರೆ ಈ ಚಾನೆಲ್ ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ ಹಾಗೂ ನೀವೇನಾದ್ರೂ ನಮ್ಮ ಶಿವಣ್ಣ ಅವರ ಅಭಿಮಾನಿ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ವಿಡಿಯೋ ಲಿಂಕ್ ನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಮೂವಿಲಿ ಮೇನ್ ಹೀರೋ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಬಾಷಾ ಕಿಚ್ಚ ಸುದೀಪ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಒಂದು ಗ್ಯಾಂಗ್ಸ್ಟರ್ ರೀತಿಯಲ್ಲಿ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಮೇನ್ ರೋಲ್ ಹಾಗೂ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಅಂದ್ರೆ ಈ ಮೂವಿಲಿ ಹೀರೋಯಿನ್ ಆಗಿ ತೆಲುಗು ಫೇಮಸ್ ಆಕ್ಟರ್ ಶ್ರೇಯಾ ಶರಣ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಮೇನ್ ರೋಲ್ ಅಲ್ಲಿ ಮುರಳಿ ಶರ್ಮಾ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಮೇನ್ ರೋಲ್ ಅಲ್ಲಿ ಕೋಟಾ ಶ್ರೀನಿವಾಸ ರಾವ್ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಪ್ಯಾನ್ ಇಂಡಿಯಾ ಮೂವಿ ಕಬ್ಜಾ ಮೂವಿಲಿ ಫೇಮಸ್ ಆಕ್ಟರ್ ಸುಧಾ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಒಂದು ಪಾರ್ಟ್ನರ್ ರೀತಿಯಲ್ಲಿ ಕಬೀರ್ ಧವನ್ ಸಿಂಗ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಇನ್ನು ಸಾಕಷ್ಟು ಕನ್ನಡ ಆಕ್ಟರ್ ಹಾಗೂ ತೆಲುಗು ತಮಿಳ್ ಆಕ್ಟರ್ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಈ ಕಬ್ಜಾ ಮೂವಿಲಿ ಮೂವಿ ಡೈರೆಕ್ಟರ್ ಆಗಿ ಹಾಗೂ ಸ್ಕ್ರೀನ್ ಪ್ಲೇ ಮೂವಿ ರೈಟರ್ ಆಗಿ ನಮ್ಮ ಆರ್ ಚಂದ್ರು ಅವರು ಕಬ್ಜಾ ಮೂವಿನ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೂ ಈ ಮೂವಿ ಪ್ರೊಡ್ಯೂಸರ್ ಆಗಿ ನಮ್ಮ ಆನಂದ್ ಪಂಡಿತ್ ಅವರು ಕಬ್ಜಾ ಮೂವಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಬಹುದು ಹಾಗೂ ನಮ್ಮ ಕಬ್ಜಾ ಮೂವಿಗೆ ಸಿನಿಮಾಟೋಗ್ರಫಿ ಆಗಿ ಈ ಮೂವಿ ಕಂಪ್ಲೀಟ್ ಮೇಕಿಂಗ್ ಆಗಿ ಎ ಜೆ ಶೆಟ್ಟಿ ಅವರು ಈ ಮೂವಿಗೆ ಸಿನಿಮಾಟೋಗ್ರಫಿ ಮಾಡಿಕೊಟ್ಟಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿ ಕಂಪ್ಲೀಟ್ ಎಡಿಟರ್ ಆಗಿ ಮೂವಿನ ತುಂಬಾ ಚೆನ್ನಾಗಿ ಟ್ರೇಲರ್ ಹಾಗೂ ಟೀಸರ್ ಸಾಂಗ್ಸ್ ಮೇಕಿಂಗ್ ಹಾಗೂ ಲಿರಿಕಲ್ ವಿಡಿಯೋ ವಿಡಿಯೋ ಸಾಂಗ್ಸ್ ಎಲ್ಲನೂ ಕೂಡ ಹಾಗೂ ಮೂವಿನ ಕೂಡ ಕಂಪ್ಲೀಟ್ ಎಡಿಟಿಂಗ್ ಮಾಡಿ ನಮ್ಮ ಮಹೇಶ್ ಎಸ್ ರೆಡ್ಡಿ ಅವರು ಈ ಮೂವಿನ ಕಂಪ್ಲೀಟ್ ಆಗಿ ಎಡಿಟ್ ಮಾಡಿಕೊಟ್ಟಿದ್ದಾರೆ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಈ ಕಬ್ಜಾ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ KGF ಭರ್ಜರಿ ಮ್ಯೂಸಿಕ್ ಮೇಕಿಂಗ್ ಮಾಡಿ ಹಾಗೂ BGM ಇಂದನೆ ಎಲ್ಲರೂ ಕೂಡ ಸೂಪರ್ ಹಿಟ್ ಮಾಡಿರುವ ರವಿ ಬಸೂರ್ ಅವರು ಈ ಮೂವಿಗೆ ಅಂದ್ರೆ ನಮ್ಮ ಕಬ್ಜಾ ಮೂವಿಗೆ
ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ವಿಡಿಯೋ ಸಾಂಗ್ಸ್ ಡೈರೆಕ್ಟರ್, ಕಂಪ್ಲೀಟ್ ಬಿಜಿಎಂ ಡೈರೆಕ್ಟರ್ ಆಗಿ ಹಾಗೂ ನಮ್ಮ ಕಬ್ಜಾ ಮೂವಿಗೆ ಸಾಂಗ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಹಾಗೂ ನಮ್ಮ ಕಬ್ಜಾ ಮೂವಿ ಪ್ರೊಡಕ್ಷನ್ ಕಂಪನಿ ಆಗಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ, ಅದರಲ್ಲೂ ಕೂಡ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಮೇನ್ ಕಾರಣವಾಗಿ ಆನಂದ್ ಪಾಂಡೆ ಮೋಷನ್ ಪಿಕ್ಚರ್ಸ್ ಅವರು ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡ್ತಿದ್ದಾರೆ. ಹಾಗೂ ಸಿ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಹಾಗೂ ಇನ್ವೇಷನ್ ಆರಿಜಿನ್ ಅವರು ತುಂಬಾ ಚೆನ್ನಾಗಿ ಕಬ್ಜಾ ಮೂವಿನ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲಾ ಕಡೆ ತುಂಬಾ ಐಪ್ ಕ್ರಿಯೇಟ್ ಮಾಡ್ತಿದ್ದಾರೆ. ಹಾಗೂ ನಮ್ಮ ಕಬ್ಜಾ ಮೂವಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಷನ್ ಕಂಪನಿ ಆಗಿ ಆನಂದ್ ಆಡಿಯೋದವರು ಈ ಮೂವಿಗೆ ವಿಡಿಯೋ ಸಾಂಗ್ಸ್ ಹಾಗೂ ಸಾಂಗ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಒಂದು ಭರ್ಜರಿ ಮೊತ್ತದಲ್ಲಿ. ಹಾಗೂ ಆನಂದ್ ಪಾಂಡೆ ಪಿಕ್ಚರ್ಸ್ ಹಾಗೂ ಲೈಕಾ ಪ್ರೊಡಕ್ಷನ್ಸ್ ಹಾಗೂ ರಾಯಚೂರು ಎಂಟರ್ಟೈನ್ಮೆಂಟ್ ಹಾಗೂ ಎನ್ ಮ್ಯೂಸಿಕ್ ಅವರು ತುಂಬಾ ಚೆನ್ನಾಗಿ ಈ ಮೂವಿನ ಪ್ರೊಡಕ್ಷನ್ ಕಂಪನಿಯಾಗಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಿದ್ದಾರೆ. ಹಾಗೂ ನಮ್ಮ ಕಬ್ಜಾ ಮೂವಿ ಕಂಪ್ಲೀಟ್ ಬಜೆಟ್ ಎಷ್ಟು ಕೋಟಿ ಅಂದ್ರೆ 120 ಕೋಟಿಗಿಂತ ಹೆಚ್ಚು ಬಜೆಟ್ ಕಬ್ಜಾ ಮೂವಿಗೆ ಖರ್ಚು ಆಗಿದೆ ಅಂತ ಹೇಳಬಹುದು. 100% 120 ಕೋಟಿ ಹೆಚ್ಚು ಈ ಮೂವಿಗೆ ಖರ್ಚು ಮಾಡಿದ್ದಾರೆ. ಈ ಮೂವಿ ಅಷ್ಟೇ ತುಂಬಾ ಚೆನ್ನಾಗಿದೆ, ಅಷ್ಟೇ ತುಂಬಾ ಚೆನ್ನಾಗಿ ಐಪ್ ನ ಕ್ರಿಯೇಟ್ ಮಾಡಿದೆ ಅಂತ ಹೇಳಬಹುದು. ನಮ್ಮ ಕಬ್ಜಾ ಮೂವಿ ಎಷ್ಟು ನಿಮಿಷ ಇದೆ ಅಂದ್ರೆ ಎಷ್ಟು ಗಂಟೆ ಇದೆ ಅಂದ್ರೆ 136 ನಿಮಿಷ ಇದೆ, ಅಂದ್ರೆ 2 ಗಂಟೆ 16 ನಿಮಿಷ ಈ ಮೂವಿ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಬ್ಜಾ ಮೂವಿ ಇದೇ March 17 ರಿಲೀಸ್ ಆಗ್ತಾ ಇದೆ. ಏನು ಸ್ಪೆಷಲ್ ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ದಿನ ಅಂದ್ರೆ ಹುಟ್ಟುದಬ್ಬದ ದಿನ ಈ ಮೂವಿ ರಿಲೀಸ್ ಆಗ್ತಾ ಇದೆ. ಒಂದು ಪ್ಯಾನ್ ಇಂಡಿಯಾ ಮೂವಿ ಆಗ್ಬಹುದು ಅಂದ್ರೆ ಪ್ಯಾನ್ ವರ್ಲ್ಡ್ ಮೂವಿ ಆಗ್ಬಹುದು. ಹಾಗೂ ನಮ್ಮ ಕಬ್ಜಾ ಮೂವಿ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ 5 ಲ್ಯಾಂಗ್ವೇಜ್ ಅಲ್ಲೂ ಕೂಡ ಈ ಮೂವಿ ರಿಲೀಸ್ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ. ಕಬ್ಜಾ ಮೂವಿ ಮೇನ್ ಆಗಿ ಕನ್ನಡ ಲ್ಯಾಂಗ್ವೇಜ್ ಮೂವಿ ಆದ್ರೆ ಈ ಮೂವಿ ಹಿಂದಿ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ. ಹಾಗೂ ತೆಲುಗು ಹಾಗೂ ತಮಿಳ್ ಹಾಗೂ ಮಲಯಾಳಂ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ವರ್ಲ್ಡ್ ಅಲ್ಲಿ. ಹಾಗೂ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶ ಹಾಗೂ ಬೇರೆ ಬೇರೆ ಕಂಟ್ರಿಲೂ ಕೂಡ ಜರ್ಮನಿ ಆಸ್ಟ್ರೇಲಿಯಾ ಎಲ್ಲಾ ಕಡೆ ಮೂವಿ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ. ಒಂದೇ ಟೈಮ್ ಅಲ್ಲಿ ಒಂದೇ ಸಮಯದಲ್ಲೂ ಕೂಡ ಎಲ್ಲಾ ಕಡೆ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ. ಕಬ್ಜಾ ಮೂವಿ ಸಿಂಪಲ್ ಆಗಿ ಆನ್ಲೈನ್ ಸ್ಟೋರಿ ಹೇಳ್ತೀನಿ, ಏನು ಕೇಳಿದ್ರೆ ಸಿಂಪಲ್ ಆಗಿ ಆನ್ಲೈನ್ ಅಲ್ಲಿ ಅರ್ಥ ಆಗುತ್ತೆ. ಸಿಂಪಲ್ ಆಗಿ ಆನ್ಲೈನ್ ಸ್ಟೋರಿ ಹೇಳ್ತೀನಿ. ಈಗ ಆಲ್ರೆಡಿ ಕಬ್ಜಾ ಮೂವಿ ಟ್ರೈಲರ್ ಹಾಗೂ ಟೀಸರ್ ನಾನು ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ. ಹೇಳ್ಬೇಕು ಅಂದ್ರೆ ಈಗ ಆಲ್ರೆಡಿ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದೆ, ಒಂದು ಒಳ್ಳೆ ಮಿಲಿಯನ್ ಗಟ್ಟಲೆ ಯೂಸ್ ಆಗಿದೆ ಅಂತ ಹೇಳ್ಬಹುದು. ಕಬ್ಜಾ ಮೂವಿಗೆ ಈಗ ಆಲ್ರೆಡಿ ಸೂಪರ್ ಹಿಟ್ ಆಗಿದೆ, ಅದರಲ್ಲೂ ಕೂಡ ವಿಡಿಯೋ ಸಾಂಗ್ಸ್ ಹಾಗೂ ಲಿರಿಕಲ್ ವಿಡಿಯೋ ಸಾಂಗ್ಸ್ ಕಬ್ಜಾ ಮೂವಿ ತುಂಬಾ ಚೆನ್ನಾಗಿದೆ. ಇನ್ನು ಯಾರು ಹೋಗಿ ನೋಡಿಲ್ಲ ಮೊದಲು ಹೋಗಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ, ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ ಆಲ್ರೆಡಿ ಕಬ್ಜಾ ಮೂವಿ ಟ್ರೈಲರ್ ಹಾಗೂ ಟೀಸರ್ ಹಾಗೂ ಲಿರಿಕಲ್ ವಿಡಿಯೋ ಹಾಗೂ ವಿಡಿಯೋ ಸಾಂಗ್ಸ್ ಇವಾಗಲೇ ಹೋಗಿ ಫಸ್ಟ್ ನೋಡಿ. ಈ ಮೂವಿ ಸಿಂಪಲ್ ಆಗಿ ಆನ್ಲೈನ್ ಸ್ಟೋರಿ ಹೇಳ್ತೀನಿ, ಏನಕ್ಕೆ ಅಂದ್ರೆ ಸಿಂಪಲ್ ಆಗಿ ಆನ್ಲೈನ್ ಅರ್ಥ ಆಗುತ್ತೆ, ಅದಕ್ಕೆ ಸಿಂಪಲ್ ಆಗಿ ಆನ್ಲೈನ್ ಸ್ಟೋರಿ ಹೇಳ್ತೀನಿ. ಹಾಗೂ ಈ ಮೂವಿ ನಡೆಯೋದು ತುಂಬಾ ಹಳೆ ಮೂವಿ ಅಂದ್ರೆ 1992 ಹಾಗೂ 1998 ಅಲ್ಲಿ ಈ ಮೂವಿ ಸ್ಟೋರಿ ನಡೆಯೋದು ಒಂದು KGF ರೀತಿಲಿ ಇದೆ ಅಂತ ಹೇಳ್ಬಹುದು. ಹಾಗೂ ಈ ಮೂವಿಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಫಸ್ಟ್ ಹಾಫ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಇವರಿಬ್ರು ಮುಂದೆ ಯುದ್ಧ ನಡೆಯುತ್ತೆ. ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ, ಸಡನ್ ಆಗಿ ಒಂದು ಅಂಡರ್ ವರ್ಲ್ಡ್ ಗ್ಯಾಂಗ್ ಸ್ಟಾರ್ ಆಗ್ತಾರೆ. ಗ್ಯಾಂಗ್ ಸ್ಟಾರ್ ಆಗಿ ಯಾರ್ಯಾರಿಗೆ ಏನೇನು ಮಾಡ್ತಾರೆ ಹಾಗೂ ಯಾರ್ಯಾರಿಗೆ ಒಳ್ಳೇದು ಮಾಡ್ತಾರೆ, ಯಾರ್ಯಾರಿಗೆ ಕೆಟ್ಟದ್ದು ಮಾಡ್ತಾರೆ ಅನ್ನೋದು ಮೂವಿಲೇ ನೋಡಬೇಕು. ಹಾಗೂ ಈ ಮೂವಿಲಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಕೂಡ ಮೇನ್ ಗೆಸ್ಟ್ ಹಾಗೂ ಮೇನ್ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೂ ಕಬ್ಜಾ ಮೂವಿ Part 1 ಹಾಗೂ Part 2 ಕೂಡ ಬರುತ್ತೆ. Part 2 ಕಂಟಿನ್ಯೂ ಆಗೋದು ಎಲ್ಲಿ ಅಂದ್ರೆ ಡಾಕ್ಟರ್ ಶಿವರಾಜ್ಕುಮಾರ್ ಮೇನ್ ಲೀಡ್ ಅಂತ ಹೇಳ್ಬೋದು. ಈ ಮೂವಿಗೆ ತುಂಬಾ ಚೆನ್ನಾಗಿದೆ ಕಬ್ಜಾ ಮೂವಿ. ಇನ್ನು ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಮೂವಿ ಸ್ಟೋರಿ ಅರ್ಥ ಆಗ್ಬೇಕು ಅಂದ್ರೆ ಈ ಮೂವಿನ ನಿಮ್ಮ ಮನೆ ಹತ್ರ ಇರುವ ಫಿಲಂ ಥಿಯೇಟರ್ ಗೆ ಹೋಗಿ ದಯವಿಟ್ಟು ಫಿಲಂ ಥಿಯೇಟರ್ ಅಲ್ಲೇ ನೋಡಿ, ತುಂಬಾ ಚೆನ್ನಾಗಿದೆ, ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಅಂತ ಹೇಳ್ಬಹುದು. ಎಲ್ಲರೂ ಕೂಡ ಹೋಗಿ ಈ ಕಬ್ಜಾ ಮೂವಿನ ನಿಮ್ಮ ಮನೆ ಹತ್ರ ಇರೋ ಥಿಯೇಟರ್ ಅಲ್ಲೇ ಹೋಗಿ ನೋಡಿ. ಆಕ್ಚುಲಿ ಹೇಳಬೇಕು ಅಂದ್ರೆ ನಮ್ಮ ಕಬ್ಜಾ ಮೂವಿ 2021 ಹಾಗೂ 2022 ಕಬ್ಜಾ ಮೂವಿ ರಿಲೀಸ್ ಆಗಬೇಕಿತ್ತು. ಏನಕ್ಕೆ ಅಂದ್ರೆ ನಿಮಗೆ ಗೊತ್ತು, ಕೋವಿಡ್ ಕಾರಣದಿಂದ ಈ ಮೂವಿ 2 ವರ್ಷ ಅಲ್ಲ 3 ವರ್ಷ ಈ ಮೂವಿ ಪೋಸ್ಟ್ ಪೋನ್ ಆಗಿದೆ. ಅದರಲ್ಲೂ ಕೂಡ ಈಗ ಮೂವಿ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಹೋಗಿ ಥಿಯೇಟರ್ ಅಲ್ಲೇ ನೋಡಿ, 3 ವರ್ಷ ಆದ್ಮೇಲೆ ಈ ಮೂವಿ ಬರ್ತಾ ಇದೆ, ಒಂದು ಬಿಗ್ ಬಜೆಟ್ ಮೂವಿ. ಹಾಗೂ ಈ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ. ದಯವಿಟ್ಟು ಹೋಗಿ ಈ ಮೂವಿನ ನಿಮ್ಮ ಮನೆ ಹತ್ರ ಇರೋ ಫಿಲಂ ಥಿಯೇಟರ್ ಅಲ್ಲೇ ಹೋಗಿ ನೋಡಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕಬ್ಜಾ ಮೂವಿಲಿ 3 ಸಾಂಗ್ ಇದೆ, ಎಲ್ಲರೂ ಕೂಡ 4 ಸಾಂಗ್ ಅಂತಿದ್ದಾರೆ, 3 ಸಾಂಗ್ ಅಷ್ಟೇ ಕಬ್ಜಾ ಮೂವಿಲಿ ಇರೋದು. ಅದರಲ್ಲೂ ಫಸ್ಟ್ ಟೈಟಲ್ ಸಾಂಗ್ ಅಂದ್ರೆ ಹೀರೋ ಎಂಟ್ರಿಗೆ ಇರುವಂತಹ ಸಾಂಗ್ ಇದೆ, ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಎಲ್ಲಾ ಕಡೆ ತುಂಬಾ ಟ್ರೆಂಡಿಂಗ್ ಆಗಿದೆ, ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲಾ ಕಡೆ ತುಂಬಾ ಟ್ರೆಂಡಿಂಗ್ ಆಗಿದೆ. ಹಾಗೂ ಕಬ್ಜಾ ಮೂವಿಯ ಸೆಕೆಂಡ್ ಸಾಂಗ್ ಬಂದು ಒಂದು ಸೆಂಟಿಮೆಂಟ್ ಸಾಂಗ್ ಅಂತ ಹೇಳ್ಬಹುದು, ಒಂದು ಮದರ್ ಸೆಂಟಿಮೆಂಟ್ ಸಾಂಗ್, ಅದು ಕೂಡ ರಿಲೀಸ್ ಮಾಡಿದೆ ಅತಿ ಶೀಘ್ರದಲ್ಲಿ. ಹಾಗೂ ಕೊನೆದಾಗಿ ನಮ್ಮ ಕಬ್ಜಾ ಮೂವಿಲಿ ಒಂದು ಐಟಮ್ ಸಾಂಗ್ ಇದೆ, ಅದು ಇಂಟರ್ವಲ್ ಆದ್ಮೇಲೆ ಕಬ್ಜಾ ಮೂವಿಲಿ ಐಟಮ್ ಸಾಂಗ್ ತುಂಬಾ ಚೆನ್ನಾಗಿದೆ, ಹೋಗಿ ಥಿಯೇಟರ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಎಲ್ಲಾ ಸಾಂಗು ಕೂಡ ತುಂಬಾ ಚೆನ್ನಾಗಿ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ Top 1 ಟ್ರೆಂಡಿಂಗ್ ಅಲ್ಲಿ ಇದೆ.
ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಇದೆ ಹೋಗಿ ಯೂಟ್ಯೂಬ್ ಅಲ್ಲಿ ಇವಾಗಲೇ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಹಾಗೂ ನಮ್ಮ ಈ ಕಬ್ಜಾ ಮೂವಿ ಈ ವರ್ಷದ ಹಾಗೂ ಈ ತಿಂಗಳು ಮಾರ್ಚ್ 17 ತಾರೀಕು ರಿಲೀಸ್ ಆಗ್ತಾ ಇದೆ ಈ ಮೂವಿ ಒಂದು ಒಳ್ಳೆ ಬಾಕ್ಸ್ ಆಫೀಸ್ ರೆಕಾರ್ಡ್ ಕ್ರಿಯೇಟ್ ಮಾಡಲಿ ಹಾಗೂ ಒಂದು ರೆಕಾರ್ಡ್ ನ ಬಾಕ್ಸ್ ಆಫೀಸ್ ರೆಕಾರ್ಡ್ ಕಲೆಕ್ಷನ್ ಮಾಡಲಿ ಅಂತ ಕೇಳ್ಕೊತೀನಿ ಈಗ ಆಲ್ರೆಡಿ ಹೇಳಿರೋ ಪ್ರಕಾರ 120 ಕೋಟಿ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಆಕ್ಚುಲಿ ಹೇಳಬೇಕು ಅಂದ್ರೆ ಈ ಮೂವಿ ತುಂಬಾನೇ ಚೆನ್ನಾಗಿದೆ ಹಾಗೂ ಈ ಮೂವಿ ಯಾವುದೇ ರೀತಿ ಫ್ಯಾನ್ಸ್ ವಾರ್ ಬೇಡ ಎಲ್ಲರೂ ಕೂಡ ಎಲ್ಲಾ ಫ್ಯಾನ್ಸ್ ಕೂಡ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫ್ಯಾನ್ಸ್ ಆಗಿರ್ಬೋದು ಅಪ್ಪು ಸರ್ ಫ್ಯಾನ್ಸ್ ಆಗಿರ್ಬೋದು ಹಾಗೂ ನಮ್ಮ ಶಿವರಾಜ್ಕುಮಾರ್ ಅವರ ಸರ್ ಫ್ಯಾನ್ಸ್ ಆಗಿರ್ಬೋದು ಹಾಗೂ ನಮ್ಮ ಶಿವಣ್ಣ ಅವರ ಫ್ಯಾನ್ಸ್ ಆಗಿರ್ಬೋದು ಹಾಗೂ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರ ಫ್ಯಾನ್ಸ್ ಆಗಿರ್ಬೋದು ಹಾಗೂ ನಮ್ಮ ಎಚ್ ಸರ್ ಅವರ ಫ್ಯಾನ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಹೋಗಿ ದಯವಿಟ್ಟು ಈ ಮೂವಿನ ಥಿಯೇಟರ್ ಅಲ್ಲೇ ಹೋಗಿ ನೋಡಿ ಈ ಮೂವಿಗೆ ಸಪೋರ್ಟ್ ಮಾಡಿ ಹಾಗೂ ಈ ಮೂವಿನ ಬೆಂಬಲಿಸಿ ಕಬ್ಜಾ ಮೂವಿ ಯಾವಾಗ ಓಟಿಟಿ ರಿಲೀಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಈ ಮೂವಿ ಫಸ್ಟ್ ಥಿಯೇಟರ್ ಅಲ್ಲಿ ಮಾರ್ಚ್ 17 ತಾರೀಕು ರಿಲೀಸ್ ಆದ್ಮೇಲೆ 2 ತಿಂಗಳಾದ್ಮೇಲೆ ಈ ಮೂವಿ ಜುಲೈ ಅಥವಾ ಆಗಸ್ಟ್ ಅಲ್ಲಿ ಈ ಮೂವಿ ಎಲ್ಲಿ ರಿಲೀಸ್ ಆಗುತ್ತೆ ಎಲ್ಲಿ ನೋಡಬಹುದು ಸಿಗುತ್ತೆ ನಿಮ್ಗೆ ಆನ್ಲೈನ್ ಅಲ್ಲಿ ಅಂದ್ರೆ ಈ ಮೂವಿ ಡೈರೆಕ್ಟ್ ಆಗಿ 2 ತಿಂಗಳಾದ್ಮೇಲೆ ಅಂದ್ರೆ ಮೂವಿ ರಿಲೀಸ್ ಆಗಿ 2 ತಿಂಗಳಾದ್ಮೇಲೆ ಈ ಮೂವಿ ಡೈರೆಕ್ಟ್ ಆಗಿ ಅಮೆಜಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮಿಂಗ್ ಮಾಡ್ತಾರೆ ನಿಮ್ಮ ಹತ್ರ ಅಮೆಜಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಇದ್ರೆ ಎಲ್ಲಾ ಮೂವಿನೂ ಕೂಡ ಫ್ರೀಯಾಗಿ ನೋಡಬಹುದು ಹಾಗೂ ಫ್ರೀಯಾಗಿ ಡೌನ್ಲೋಡ್ ಕೂಡ ಮಾಡಬಹುದು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೂಡ ನೋಡಬಹುದು ಹೌದು ಈ ಮೂವಿನ 2 ತಿಂಗಳಾದ್ಮೇಲೆ ಅಂದ್ರೆ ಮೂವಿ ಥಿಯೇಟರ್ ಅಲ್ಲಿ ರಿಲೀಸ್ ಆದ್ಮೇಲೆ 2 ತಿಂಗಳಾದ್ಮೇಲೆ ಈ ಮೂವಿನ ಡೈರೆಕ್ಟ್ ಆಗಿ ಅಮೆಜಾನ್ ಪ್ರೈಮ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ನೀವು ಅವಾಗ ಬೇಕಾದ್ರೂ ಕೂಡ ಕಬ್ಜಾ ಮೂವಿನ ನೋಡಬಹುದು ಫ್ರೆಂಡ್ಸ್ ಇನ್ನೊಂದು ವಿಷಯ ಏನು ಅಂದ್ರೆ ಈ ಮೂವಿನ ನೀವು ಅಮೆಜಾನ್ ಪ್ರೈಮ್ ಅಲ್ಲಿ ನೋಡ್ತೀರಾ ಆದ್ರೆ ನಿಮ್ಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಸಿಗಲ್ಲ ಆದ್ರೆ ಮೂವಿ ಸ್ಟೋರಿ ಏನು ಅಂತ ಅರ್ಥ ಆಗಬಹುದು ಅಷ್ಟೇ ನೀವೇನಾದ್ರೂ ರಿಯಲ್ ಆಗಿ ಮೂವಿ ಸ್ಟೋರಿನ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂದ್ರೆ ಈ ಮೂವಿನ ಎಲ್ಲರೂ ಕೂಡ ಥಿಯೇಟರ್ ಅಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಹಾಗೂ ಈ ಮೂವಿ BGM ಪ್ರತಿ ಒಂದು ಸೆಕೆಂಡ್ ಅಲ್ಲೂ ಕೂಡ BGM ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು ಈ ಮೂವಿ ಹೈಲೈಟ್ ಮೇನ್ ಹಂಗೆ BGM ಹಾಗೂ ಸಾಂಗ್ಸ್ ತುಂಬಾ ಸೂಪರ್ ಹಿಟ್ ಆಗಿದೆ ಹೋಗಿ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ ಅದಾದ್ಮೇಲೆ ಯಾವಾಗ ಬೇಕಾದ್ರೂ ಕೂಡ ನೀವು ಅಮೆಜಾನ್ ಪ್ರೈಮ್ ಅಲ್ಲಿ ನೋಡಬಹುದು ಫಸ್ಟ್ ಹೋಗಿ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನು ಅಂದ್ರೆ ನಿಮ್ಮ ಹತ್ರ ಯಾವುದೇ ರೀತಿ ಅಮೆಜಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಹಾಗೂ Zee5 ಯಾವುದೇ OTT ಆನ್ಲೈನ್ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದ್ರೂ ಕೂಡ ಮೂವಿನ ಫ್ರೀಯಾಗಿ ನೋಡಬಹುದು ಹೌದು ಫ್ರೀಯಾಗಿ ನೋಡಬಹುದು 1 ರೂಪಾಯಿನೂ ಕೂಡ ಕೊಡದೇನೆ ಮೂವಿನ ಫ್ರೀಯಾಗಿ ನೋಡಬಹುದು ಹಾಗೂ ಫ್ರೀಯಾಗಿ ಡೌನ್ಲೋಡ್ ಕೂಡ ಮಾಡಬಹುದು ಅದು ಹೇಗೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ ಗೊತ್ತಿರುತ್ತೆ ನೀವೇನಾದ್ರೂ ಈ ವಿಡಿಯೋನ ಅಂದ್ರೆ ಈ ಮೂವಿನ ಅಂದ್ರೆ ನೀವು ಏನ್ ನೋಡ್ತಾ ಇದಿರಲ್ಲ ಇದ್ದ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಕೊನೆಯಲ್ಲಿ ಹೇಳ್ತಿಂತ ಹೆಂಗೆ ಮೂವಿನ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ನೀವೇನಾದ್ರೂ ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿದ್ರೆ ಅದೇ ಕಾರಣಕ್ಕೂ ನೀವು ಲೈಫ್ ಅಲ್ಲಿ ಯಾವುದೇ ರೀತಿ ಮೂವಿನ ಡೌನ್ಲೋಡ್ ಮಾಡೋದಕ್ಕೆ ಆಗಲ್ಲ ಯಾವುದೇ ರೀತಿ ಮೂವಿನ ಡೌನ್ಲೋಡ್ ಮಾಡಿ ಫ್ರೀಯಾಗಿ ಆನ್ಲೈನ್ ಅಲ್ಲಿ ವಾಚ್ ಮಾಡೋದಕ್ಕೆ ಆಗಲ್ಲ ಅದಕ್ಕೆ ಕೇಳ್ಕೊತಾ ಇದೀನಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಕಲ್ ತುಂಬಾ ಚೆನ್ನಾಗಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ಫ್ರೆಂಡ್ಸ್ ಇದೊಂದೇ ಮೂವಿ ಎಲ್ಲ ಸಾಕಷ್ಟು ಕನ್ನಡ ಡಬ್ಬಿಂಗ್ ಮೂವೀಸ್ ಹಾಗೂ ಫ್ರೆಂಡ್ಸ್ ಇದೊಂದೇ ಮೂವಿ ಎಲ್ಲ ಸಾಕಷ್ಟು ಕನ್ನಡ ಡಬ್ಬಿಂಗ್ ಮೂವೀಸ್ ಹಾಗೂ ತಮಿಳ್ ಹಾಗೂ ತೆಲುಗು ಹಾಗೂ ಹಾಲಿವುಡ್ ಮೂವೀಸ್ ಹಾಗೂ ಮಲಯಾಳಂ ಕನ್ನಡಕ್ಕೆ ಡಬ್ಬಿಂಗ್ ಆಗಿರೋ ಮೂವೀಸ್ ಕೂಡ ಎಲ್ಲ ಮೂವಿನೂ ಕೂಡ ಅವೈಲಬಲ್ ಇದೆ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದ್ರೆ ಕನ್ನಡ ಮೂವಿಗಿಂತ ಕನ್ನಡ ಡಬ್ಬಿಂಗ್ ಮೂವೀಸ್ ತುಂಬಾ ಚೆನ್ನಾಗಿದೆ ಇತ್ತೀಚೆಗೆ KGF ಆದ್ಮೇಲೆ ತುಂಬಾ ಡಬ್ಬಿಂಗ್ ಮೂವೀಸ್ ತುಂಬಾ ಚೆನ್ನಾಗಿದೆ ಆ ಮೂವಿನ ಕೂಡ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ವಿಡಿಯೋ ಕೊನೆ ತನಕ ನೋಡಿ ಹಾಗೂ ನಮ್ಮ ಈ ಕಬ್ಜಾ ಮೂವಿ ಅಮೆಜಾನ್ ಪ್ರೈಮ್ ರಿಲೀಸ್ ಆದ್ಮೇಲೆ ಅಂದ್ರೆ ಅಮೆಜಾನ್ ಪ್ರೈಮ್ ರಿಲೀಸ್ ಆಗಿ 1 ತಿಂಗಳು ಆದ್ಮೇಲೆ ಈ ಮೂವಿನ ನಿಮ್ಮ ಮನೆಯಲ್ಲಿರುವ ಟಿವಿಲಿ ಟೆಲಿಕಾಸ್ಟ್ ಮಾಡ್ತಾರೆ ಯಾವ ಟಿವಿ ಚಾನೆಲ್ ನಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಇನ್ನು ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಒಂದು ಅಂದಾಜು ಪ್ರಕಾರ ಈ ಮೂವಿನ ಕಲರ್ಸ್ ಕನ್ನಡ ಅಥವಾ ಉದಯ ಟಿವಿ ಹಾಗೂ Zee5 ಹಾಗೂ ಸ್ಟಾರ್ ಸುವರ್ಣದಲ್ಲಿ ಈ 4 ಚಾನೆಲ್ ಅಲ್ಲಿ ಯಾವ್ದಾರ 1 ಚಾನೆಲ್ ಅಲ್ಲಿ 100% ಟೆಲಿಕಾಸ್ಟ್ ಮಾಡ್ತಾರೆ ಕನ್ಫರ್ಮ್ ಆಗಿ ಹೇಳಬೇಕು ಅಂದ್ರೆ ಉದಯ ಟಿವಿ ಅಥವಾ Zee5 ಅಲ್ಲಿ ಟೆಲಿಕಾಸ್ಟ್ ಮಾಡಬಹುದು ಅದು ಯಾವಾಗ ಕನ್ಫರ್ಮ್ ಗೊತ್ತಾಗುತ್ತೆ 100% ನಿಮಗೆ ಒಂದು ವಿಡಿಯೋ ಮಾಡಿ ಕಂಪ್ಲೀಟ್ ಆಗಿ ತಿಳಿಸ್ತೀವಿ ಹಾಗೂ ಮೂವಿನ ಎಲ್ಲಿ ಯಾವಾಗ 10 ಗಂಟೆಗೆ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಕಬ್ಜಾ ಮೂವಿನ ಹಾಗೂ ನಮ್ಮ ಈ ಕಬ್ಜಾ ಮೂವಿ ಒಂದು ಬ್ಲಾಕ್ ಬಾಸ್ಟರ್ ಹಿಟ್ ಆಗೋ ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಬಹುದು KGF ರೆಕಾರ್ಡ್ 100% ಮುರಿಯೋದಿಕ್ಕೆ ಆಗಲ್ಲ ಅದೇ ರೀತಿ ಯಾವುದೇ ಮೂವಿ ಬಂದರೂ ಕೂಡ ಆದ್ರೆ ಈ ಮೂವಿ ಒಂದು ಆ ಹಂತಕ್ಕೆ ಹೋಗಿಲ್ಲ ಅಂದ್ರೂ ಕೂಡ ಒಂದು ಒಳ್ಳೆ ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಬಹುದು ಈ ಮೂವಿನ ಎಲ್ಲಾ ಜನ ನಿಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಿ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ ಹಾಗೂ ನಮ್ಮ ಈ ಕಬ್ಜಾ ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ಗಮನ ಇಟ್ಟು ಕರೆಕ್ಟ್ ಆಗಿ ಕೇಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೀವೇನ್ ಈ ವಿಡಿಯೋ ನೋಡ್ತಿದ್ರಲ್ಲ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಇದೆ ಕನ್ನಡ ಡಬ್ಬಿಂಗ್ ಮೂವೀಸ್ ಟ್ಯುಟೋರಿಯಲ್ ಲಿಂಕ್ ಅಂತ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯೂಟ್ಯೂಬ್ ಅಲ್ಲಿ ಆಟೋಮೆಟಿಕ್ ಒಂದು ವಿಡಿಯೋ ಪ್ಲೇ ಆಗುತ್ತೆ ಆ ವಿಡಿಯೋ ಕರೆಕ್ಟ್ ಆಗಿ ಕಂಪ್ಲೀಟ್ ನೋಡಿ 2 ನಿಮಿಷ 4 ನಿಮಿಷ ಇರುತ್ತೆ ವಿಡಿಯೋ ಅಷ್ಟೇ ತುಂಬಾ ಚೆನ್ನಾಗಿದೆ ಆ ವಿಡಿಯೋ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ಎಲ್ಲಾ ಮೂವಿನೂ ಕೂಡ A to Z ಎಲ್ಲಾ ಮೂವಿನೂ ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು ಫ್ರೀಯಾಗಿ ಆನ್ಲೈನ್ ಅಲ್ಲಿ ವಾಚ್ ಮಾಡಬಹುದು ನಾನು ಅವಾಗಲೇ ಹೇಳ್ದಂಗೆ ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ ಬೇಕಾಗಿಲ್ಲ OTTದು ನಿಮಗೆ 1 ರೂಪಾಯಿನೂ ಕೂಡ ಕೊಡದೇನೆ ಯಾವ ಮೂವೀಸ್ ಬೇಕಾದ್ರೂ ವೆಬ್ ಸೀರೀಸ್ ಇಂದ ಎಲ್ಲಾನು ಕೂಡ
ಸ್ಟೆಪ್ ನ ಫಾಲೋ ಮಾಡಿ ನೀವೇನು ಈ ವಿಡಿಯೋ ನೋಡ್ತೀರೋ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ಪ್ಲೇ ಆಗುತ್ತೆ ಅವಾಗಲೇ ಅರ್ಥ ಆಗುತ್ತೆ ನಿಮಗೆ ಹೇಗೆ ಡೌನ್ಲೋಡ್ ಮಾಡೋದು ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ಸ್ವಲ್ಪ ನೀವು ಬುದ್ಧಿವಂತಿಕೆ ಯೂಸ್ ಮಾಡಬೇಕು ಇಲ್ಲಿ ಆವಾಗಲೇ ಗೊತ್ತಾಗೋದು ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ಅಷ್ಟೇ ಅಲ್ಲ ಫ್ರೆಂಡ್ಸ್ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಎಲ್ಲ ಕನ್ನಡ ಲ್ಯಾಂಗ್ವೇಜ್ ಮೂವೀಸ್ ಹಾಗೂ ಎಲ್ಲ ಕನ್ನಡ ಡಬ್ಬಿಂಗ್ ಆಗಿರೋ ಮೂವೀಸ್ ಕೂಡ ಅವೈಲೇಬಲ್ ಇದೆ ಅದರಲ್ಲೂ ಕೂಡ ಚೈನೀಸ್ ಮೂವೀಸ್ ಹಾಗೂ ಹಾಲಿವುಡ್ ಮೂವೀಸ್ ಹಾಗೂ ಹಿಂದಿ ಹಾಗೂ ತಮಿಳ್ ಹಾಗೂ ತೆಲುಗು ಮಲಯಾಳಂಗೆ ಡಬ್ಬಿಂಗ್ ಆಗಿರೋ ಅಂದ್ರೆ ಕನ್ನಡಕ್ಕೆ ಡಬ್ಬಿಂಗ್ ಆಗಿರೋ ಎಲ್ಲ ಮೂವೀಸ್ ಕೂಡ ಕನ್ನಡದಲ್ಲಿ ಅವೈಲೇಬಲ್ ಇದೆ ಕನ್ನಡದಲ್ಲಿ ಅವೈಲೇಬಲ್ ಇದೆ ತುಂಬಾನೇ ಚೆನ್ನಾಗಿದೆ ದಯವಿಟ್ಟು ಫಸ್ಟ್ ನೀವು ಅದು ನೋಡಬೇಕು ಆಕ್ಚುಲಿ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದ್ರೆ ನೋಡಲೇಬೇಕು ತುಂಬಾನೇ ಚೆನ್ನಾಗಿದೆ ಎಲ್ಲ ಡಬ್ಬಿಂಗ್ ಮೂವೀಸ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಡೌನ್ಲೋಡ್ ಮಾಡಬಹುದು ಫ್ರೀಯಾಗಿ ನೋಡಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಒಂಚೂರಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋ ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಪಕ್ಕದಲ್ಲಿ ಒಂದು ಗಂಟೆ ತರ ಬರುತ್ತೆ ಒಂದು ಬೆಲ್ ಐಕಾನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ನಾವು ಯಾವುದೇ ವಿಡಿಯೋ ಮಾಡಿದ್ರು ಏನೇ ಈ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡಿದ್ರು ಪಟ್ಟಂತ ನಿಮಗೆ ತಕ್ಷಣವೇ ಬರುತ್ತೆ ಆರಾಮಾಗಿ ನೋಡಬಹುದು ಫ್ರೀಯಾಗಿ ಒಂದು ರೂಪಾಯಿನೂ ಕೂಡ ಕೊಡದೇನೆ ಫ್ರೀಯಾಗಿ ನೋಡಬಹುದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತೊಂದು ಸರಿ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿರುವ ಕಬ್ಜಾ ಮೂವಿ 3 ವರ್ಷ ಆದ್ಮೇಲೆ ಫುಲ್ ಮೂವಿ ರಿಲೀಸ್ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ ಮೂವಿ ರಿಲೀಸ್ ಆಗ್ತಾ ಇದೆ ಕಬ್ಜಾ ಕನ್ನಡ ಫುಲ್ ಮೂವಿನ ಎಲ್ಲರೂ ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು ಹಾಗೂ ಫ್ರೀಯಾಗಿ ನೋಡಬಹುದು ಆನ್ಲೈನ್ ಅಲ್ಲಿ ಅದು ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ಆನ್ಲೈನ್ ಅಲ್ಲಿ ನೋಡೋದು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನೀವು ಏನು ನೋಡ್ತಿದ್ರಲ್ಲ ಈ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ನಿಮ್ಗೆ ಲಾಸ್ ಆಗೋದು ಒಂದೇ ಮೂವಿ ಅಲ್ಲ ಸಾಕಷ್ಟು ಕನ್ನಡ ಮೂವಿನೂ ಕೂಡ ನೋಡಬಹುದು ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ಕೊನೆ ತನಕ ನೋಡಿ ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿರುವ ಕಬ್ಜಾ ಮೂವಿ ನೋಡೋದಿಕ್ಕೆ ಎಲ್ಲಿ ಸಿಗುತ್ತೆ ಹಾಗೂ ಎಲ್ಲಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಮೂವಿಲಿ ಯಾರ್ಯಾರು ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿ ಸ್ಟೋರಿ ಏನು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ ಏನಕ್ಕೆ ಅಂದ್ರೆ ನಮ್ಮ ಚಾನಲ್ ನಲ್ಲಿ ಅವಾಗವಾಗ ಕನ್ನಡ ಡಬ್ಬಿಂಗ್ ಮೂವೀಸ್ ಇನ್ಫಾರ್ಮೇಶನ್ ಹಾಗೂ ಕನ್ನಡ ನ್ಯೂ ರಿಲೀಸ್ ಮೂವೀಸ್ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಷ್ಟೇ ಅಲ್ಲ OTT ಡಬ್ಬಿಂಗ್ ಮೂವೀಸ್ ಇನ್ಫಾರ್ಮೇಶನ್ ಕೂಡ ನಮ್ಮ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಹಾಗೆ ಈ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಕಬ್ಜಾ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಖಡಕ್ ಲುಕ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಮೇನ್ ಹೀರೋ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಂದು ನ್ಯೂ ಗ್ಯಾಂಗ್ಸ್ಟರ್ ಮೂವಿಯಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಕೊನೆಯದಾಗಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಈ ಮೂವಿಲಿ ಲೀಡ್ ಅಲ್ಲಿ ಮೇನ್ ಆಕ್ಟರ್ ಆಗಿ ಆಕ್ಟ್ ಮಾಡಿದ್ದಾರೆ ಈ ಚಾನಲ್ ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ ಹಾಗೂ ನೀವೇನಾದ್ರೂ ನಮ್ಮ ಶಿವಣ್ಣ ಅವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ವಿಡಿಯೋ ಲಿಂಕ್ ನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಮೂವಿಲಿ ಮೇನ್ ಹೀರೋ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಬಾಷಾ ಕಿಚ್ಚ ಸುದೀಪ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಒಂದು ಗ್ಯಾಂಗ್ಸ್ಟರ್ ರೀತಿಲಿ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಮೇನ್ ರೋಲ್ ಹಾಗೂ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಅಂದ್ರೆ ಈ ಮೂವಿಲಿ ಹೀರೋಯಿನ್ ಆಗಿ ತೆಲುಗು ಫೇಮಸ್ ಆಕ್ಟರ್ ಶ್ರೇಯಾ ಶರಣ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಮೇನ್ ರೋಲ್ ಅಲ್ಲಿ ಮುರಳಿ ಶರ್ಮಾ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಮೇನ್ ರೋಲ್ ಅಲ್ಲಿ ಕೋಟ ಶ್ರೀನಿವಾಸ ರಾವ್ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಪ್ಯಾನ್ ಇಂಡಿಯಾ ಮೂವಿ ಕಬ್ಜಾ ಮೂವಿಲಿ ಫೇಮಸ್ ಆಕ್ಟರ್ ಸುಧಾ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಒಂದು ಪಾರ್ಟ್ನರ್ ರೀತಿಯಲ್ಲಿ ಕಬೀರ್ ಧವನ್ ಸಿಂಗ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಇನ್ನು ಸಾಕಷ್ಟು ಕನ್ನಡ ಆಕ್ಟರ್ ಹಾಗೂ ತೆಲುಗು ತಮಿಳ್ ಆಕ್ಟರ್ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಈ ಕಬ್ಜಾ ಮೂವಿಲಿ ಮೂವಿ ಡೈರೆಕ್ಟರ್ ಆಗಿ ಹಾಗೂ ಸ್ಕ್ರೀನ್ ಪ್ಲೇ ಮೂವಿ ರೈಟರ್ ಆಗಿ ನಮ್ಮ ಆರ್ ಚಂದ್ರು ಅವರು ಕಬ್ಜಾ ಮೂವಿನ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೂ ಈ ಮೂವಿ ಪ್ರೊಡ್ಯೂಸರ್ ಆಗಿ ನಮ್ಮ ಆನಂದ್ ಪಂಡಿತ್ ಅವರು ಕಬ್ಜಾ ಮೂವಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಬಹುದು ಹಾಗೂ ನಮ್ಮ ಕಬ್ಜಾ ಮೂವಿಗೆ ಸಿನಿಮಾಟೋಗ್ರಫಿ ಆಗಿ ಈ ಮೂವಿ ಕಂಪ್ಲೀಟ್ ಮೇಕಿಂಗ್ ಆಗಿ ಎ ಜೆ ಶೆಟ್ಟಿ ಅವರು ಈ ಮೂವಿಗೆ ಸಿನಿಮಾಟೋಗ್ರಫಿ
ಕಾಪಿ ಮಾಡಿಕೊಟ್ಟಿದ್ದಾರೆ ಹಾಗೂ ನಮ್ಮ ಕಬಜಾ ಮೂವಿ ಕಂಪ್ಲೀಟ್ ಎಡಿಟರ್ ಆಗಿ ಮೂವಿನ ತುಂಬಾ ಚೆನ್ನಾಗಿ ಟ್ರೇಲರ್ ಹಾಗೂ ಟೀಸರ್ ಸಾಂಗ್ಸ್ ಮೇಕಿಂಗ್ ಹಾಗೂ ಲಿರಿಕಲ್ ವಿಡಿಯೋ ಸಾಂಗ್ಸ್ ಎಲ್ಲನೂ ಕೂಡ ಹಾಗೂ ಮೂವಿನೂ ಕೂಡ ಕಂಪ್ಲೀಟ್ ಎಡಿಟಿಂಗ್ ಮಾಡಿ ನಮ್ಮ ಮಹೇಶ್ ಎಸ್ ರೆಡ್ಡಿ ಅವರು ಈ ಮೂವಿನ ಕಂಪ್ಲೀಟ್ ಆಗಿ ಎಡಿಟ್ ಮಾಡಿಕೊಟ್ಟಿದ್ದಾರೆ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಈ ಕಬಜಾ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಜಿಎಫ್ ಭರ್ಜರಿ ಮ್ಯೂಸಿಕ್ ಮೇಕಿಂಗ್ ಮಾಡಿ ಹಾಗೂ ಬಿಜಿಎಂ ಇಂದನೇ ಎಲ್ಲರೂ ಕೂಡ ಸೂಪರ್ ಹಿಟ್ ಮಾಡಿರುವ ರವಿ ಬಸೂರ್ ಅವರು ಈ ಮೂವಿಗೆ ಅಂದ್ರೆ ನಮ್ಮ ಕಬಜಾ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ವಿಡಿಯೋ ಸಾಂಗ್ಸ್ ಡೈರೆಕ್ಟರ್ ಕಂಪ್ಲೀಟ್ ಬಿಜಿಎಂ ಡೈರೆಕ್ಟರ್ ಆಗಿ ಹಾಗೂ ನಮ್ಮ ಕಬಜಾ ಮೂವಿಗೆ ಸಾಂಗ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಬಹುದು ಹಾಗೂ ನಮ್ಮ ಕಬಜಾ ಮೂವಿ ಪ್ರೊಡಕ್ಷನ್ ಕಂಪನಿ ಆಗಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅದರಲ್ಲೂ ಕೂಡ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅದರಲ್ಲೂ ಮೇನ್ ಕಾರಣವಾಗಿ ಆನಂದ್ ಪಾಂಡೆ ಮೋಷನ್ ಪಿಕ್ಚರ್ಸ್ ಅವರು ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡ್ತಿದ್ದಾರೆ ಹಾಗೂ ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಹಾಗೂ ಇನ್ವೇಷನ್ ಆರಿಜಿನ್ ಅವರು ತುಂಬಾ ಚೆನ್ನಾಗಿ ಕಬಜಾ ಮೂವಿನ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲಾ ಕಡೆ ತುಂಬಾ ಐಪ್ ಕ್ರಿಯೇಟ್ ಮಾಡ್ತಿದ್ದಾರೆ ಹಾಗೂ ನಮ್ಮ ಕಬಜಾ ಮೂವಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಷನ್ ಕಂಪನಿ ಆಗಿ ಆನಂದ್ ಆಡಿಯೋ ಅವರು ಈ ಮೂವಿಗೆ ವಿಡಿಯೋ ಸಾಂಗ್ಸ್ ಹಾಗೂ ಸಾಂಗ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಒಂದು ಭರ್ಜರಿ ಮೊತ್ತದಲ್ಲಿ ಹಾಗೂ ಆನಂದ್ ಪಾಂಡೆ ಪಿಕ್ಚರ್ಸ್ ಹಾಗೂ ಲೈಕಾ ಪ್ರೊಡಕ್ಷನ್ಸ್ ಹಾಗೂ ರಾಯಚೂರ್ ಎಂಟರ್ಟೈನ್ಮೆಂಟ್ ಹಾಗೂ ಎನ್ ಮ್ಯೂಸಿಕ್ ಅವರು ತುಂಬಾ ಚೆನ್ನಾಗಿ ಈ ಮೂವಿನ ಪ್ರೊಡಕ್ಷನ್ ಕಂಪನಿ ಆಗಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಿದ್ದಾರೆ ಹಾಗೂ ನಮ್ಮ ಕಬಜಾ ಮೂವಿ ಕಂಪ್ಲೀಟ್ ಬಜೆಟ್ ಎಷ್ಟು ಕೋಟಿ ಅಂದ್ರೆ 120 ಕೋಟಿಗಿಂತ ಹೆಚ್ಚು ಬಜೆಟ್ ಕಬಜಾ ಮೂವಿಗೆ ಖರ್ಚು ಆಗಿದೆ ಅಂತ ಹೇಳಬಹುದು 100% 120 ಕೋಟಿ ಹೆಚ್ಚು ಈ ಮೂವಿಗೆ ಖರ್ಚು ಮಾಡಿದ್ದಾರೆ ಈ ಮೂವಿ ಅಷ್ಟೇ ತುಂಬಾ ಚೆನ್ನಾಗಿದೆ ಅಷ್ಟೇ ತುಂಬಾ ಚೆನ್ನಾಗಿ ಐಪ್ ನ ಕ್ರಿಯೇಟ್ ಮಾಡಿದೆ ಅಂತ ಹೇಳಬಹುದು ನಮ್ಮ ಕಬಜಾ ಮೂವಿ ಎಷ್ಟು ನಿಮಿಷ ಇದೆ ಅಂದ್ರೆ ಎಷ್ಟು ಗಂಟೆ ಇದೆ ಅಂದ್ರೆ 136 ನಿಮಿಷ ಇದೆ ಅಂದ್ರೆ 2 ಗಂಟೆ 16 ನಿಮಿಷ ಈ ಮೂವಿ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಬಜಾ ಮೂವಿ ಇದೇ March 17 ರಿಲೀಸ್ ಆಗ್ತಾ ಇದೆ ಏನು ಸ್ಪೆಷಲ್ ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ದಿನ ಅಂದ್ರೆ ಹುಟ್ಟುದಬ್ಬ ದಿನ ಈ ಮೂವಿ ರಿಲೀಸ್ ಆಗ್ತಾ ಇದೆ ಒಂದು ಪ್ಯಾನ್ ಇಂಡಿಯಾ ಮೂವಿ ಆಗ್ಬಹುದು ಅಂದ್ರೆ ಪ್ಯಾನ್ ವರ್ಲ್ಡ್ ಮೂವಿ ಆಗ್ಬಹುದು ಹಾಗೂ ನಮ್ಮ ಕಬಜಾ ಮೂವಿ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ 5 ಲ್ಯಾಂಗ್ವೇಜ್ ಅಲ್ಲೂ ಕೂಡ ಈ ಮೂವಿ ರಿಲೀಸ್ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ ಕಬಜಾ ಮೂವಿ ಮೇನ್ ಆಗಿ ಕನ್ನಡ ಲ್ಯಾಂಗ್ವೇಜ್ ಮೂವಿ ಆದ್ರೆ ಈ ಮೂವಿ ಹಿಂದಿ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕಬಜಾ ಮೂವಿ ರಿಲೀಸ್ ಆಗ್ತಾ ಇದೆ ಹಾಗೂ ತೆಲುಗು ಹಾಗೂ ತಮಿಳ್ ಹಾಗೂ ಮಲಯಾಳಂ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕಬಜಾ ಮೂವಿ ರಿಲೀಸ್ ಆಗ್ತಾ ಇದೆ ವರ್ಲ್ಡ್ ಅಲ್ಲಿ ಹಾಗೂ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶ ಹಾಗೂ ಬೇರೆ ಬೇರೆ ಕಂಟ್ರಿಲೂ ಕೂಡ ಜರ್ಮನಿ ಆಸ್ಟ್ರೇಲಿಯಾ ಎಲ್ಲಾ ಕಡೆ ಮೂವಿ ಕಬಜಾ ಮೂವಿ ರಿಲೀಸ್ ಆಗ್ತಾ ಇದೆ ಒಂದೇ ಟೈಮ್ ಅಲ್ಲಿ ಒಂದೇ ಸಮಯದಲ್ಲೂ ಕೂಡ ಎಲ್ಲಾ ಕಡೆ ಕಬಜಾ ಮೂವಿ ರಿಲೀಸ್ ಆಗ್ತಾ ಇದೆ ಕಬಜಾ ಮೂವಿ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ ಏನು ಕೇಳಿದ್ರೆ ಸಿಂಪಲ್ ಆಗಿ ಒನ್ ಲೈನ್ ಅಲ್ಲಿ ಅರ್ಥ ಆಗುತ್ತೆ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ ಈಗ ಆಲ್ರೆಡಿ ಕಬಜಾ ಮೂವಿ ಟ್ರೇಲರ್ ಹಾಗೂ ಟೀಸರ್ ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ ಹೇಳ್ಬೇಕು ಅಂದ್ರೆ ಈಗ ಆಲ್ರೆಡಿ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದೆ ಒಂದು ಒಳ್ಳೆ ಮಿಲಿಯನ್ ಗಟ್ಟಲೆ ಯೂಸ್ ಆಗಿದೆ ಅಂತ ಹೇಳ್ಬಹುದು ಕಬಜಾ ಮೂವಿಗೆ ಈಗ ಆಲ್ರೆಡಿ ಸೂಪರ್ ಹಿಟ್ ಆಗಿದೆ ಅದರಲ್ಲೂ ಕೂಡ ವಿಡಿಯೋ ಸಾಂಗ್ಸ್ ಹಾಗೂ ಲಿರಿಕಲ್ ವಿಡಿಯೋ ಸಾಂಗ್ಸ್ ಕಬಜಾ ಮೂವಿ ಇದು ತುಂಬಾ ಚೆನ್ನಾಗಿದೆ ಇನ್ನು ಯಾರು ಹೋಗಿ ನೋಡಿಲ್ಲ ಮೊದಲು ಹೋಗಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ ಆಲ್ರೆಡಿ ಕಬಜಾ ಮೂವಿ ಟ್ರೇಲರ್ ಹಾಗೂ ಟೀಸರ್ ಹಾಗೂ ಲಿರಿಕಲ್ ವಿಡಿಯೋ ಹಾಗೂ ವಿಡಿಯೋ ಸಾಂಗ್ಸ್ ಇವಾಗಲೇ ಹೋಗಿ ಫಸ್ಟ್ ನೋಡಿ ಈ ಮೂವಿ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ ಏನಕ್ಕೆ ಅಂದ್ರೆ ಸಿಂಪಲ್ ಆಗಿ ಒನ್ ಲೈನ್ ಅರ್ಥ ಆಗುತ್ತೆ ಅದಕ್ಕೆ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ ಹಾಗೂ ಈ ಮೂವಿ ನಡೆಯೋದು ತುಂಬಾ ಹಳೆ ಮೂವಿ ಅಂದ್ರೆ 1992 ಹಾಗೂ 1998 ಅಲ್ಲಿ ಈ ಮೂವಿ ಸ್ಟೋರಿ ನಡೆಯೋದು ಒಂದು ಕೆಜಿಎಫ್ ರೀತಿಲಿ ಇದೆ ಅಂತ ಹೇಳ್ಬಹುದು ಹಾಗೂ ಈ ಮೂವಿಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಫಸ್ಟ್ ಹಾಫ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ಇವರಿಬ್ರು ಮುಂದೆ ಯುದ್ಧ ನಡೆಯುತ್ತೆ ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ಸಡನ್ ಆಗಿ ಒಂದು ಅಂಡರ್ ವರ್ಲ್ಡ್ ಗ್ಯಾಂಗ್ ಸ್ಟಾರ್ ಆಗ್ತಾರೆ ಗ್ಯಾಂಗ್ ಸ್ಟಾರ್ ಆಗಿ ಯಾರ್ಯಾರಿಗೆ ಏನೇನು ಮಾಡ್ತಾರೆ ಹಾಗೂ ಯಾರ್ಯಾರಿಗೆ ಒಳ್ಳೇದು ಮಾಡ್ತಾರೆ ಯಾರ್ಯಾರಿಗೆ ಕೆಟ್ಟದ್ದು ಮಾಡ್ತಾರೆ ಅನ್ನೋದು ಮೂವಿಲೇ ನೋಡಬೇಕು ಹಾಗೂ ಈ ಮೂವಿಲಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಕೂಡ ಮೇನ್ ಗೆಸ್ಟ್ ಹಾಗೂ ಮೇನ್ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೂ ಕಬಜಾ ಮೂವಿ Part 1 ಹಾಗೂ Part 2 ಕೂಡ ಬರುತ್ತೆ Part 2 ಕಂಟಿನ್ಯೂ ಆಗೋದು ಎಲ್ಲಿ ಅಂದ್ರೆ ಡಾಕ್ಟರ್ ಶಿವರಾಜ್ಕುಮಾರ್ ಮೇನ್ ಲೀಡ್ ಅಂತ ಹೇಳ್ಬೋದು ಈ ಮೂವಿಗೆ ತುಂಬಾ ಚೆನ್ನಾಗಿದೆ ಕಬಜಾ ಮೂವಿ ಇನ್ನು ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಮೂವಿ ಸ್ಟೋರಿ ಅರ್ಥ ಆಗ್ಬೇಕು ಅಂದ್ರೆ ಈ ಮೂವಿನ ನಿಮ್ಮ ಮನೆ ಹತ್ರ ಇರುವ ಫಿಲಂ ಥಿಯೇಟರ್ಗೆ ಹೋಗಿ ದಯವಿಟ್ಟು ಫಿಲಂ ಥಿಯೇಟರ್ ಅಲ್ಲೇ ನೋಡಿ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಅಂತ ಹೇಳ್ಬಹುದು ಎಲ್ಲರೂ ಕೂಡ ಹೋಗಿ ಈ ಕಬಜಾ ಮೂವಿನ ನಿಮ್ಮ ಮನೆ ಹತ್ರ ಇರೋ ಥಿಯೇಟರ್ ಅಲ್ಲೇ ಹೋಗಿ ನೋಡಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮ ಕಬಜಾ ಮೂವಿ 2021 ಹಾಗೂ 22 ಕಬಜಾ ಮೂವಿ ರಿಲೀಸ್ ಆಗಬೇಕಿತ್ತು ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತು ಕೋವಿಡ್ ಕಾರಣದಿಂದ ಈ ಮೂವಿ 2 ವರ್ಷ ಅಲ್ಲ 3 ವರ್ಷ ಈ ಮೂವಿ ಪೋಸ್ಟ್ ಪೋನ್ ಆಗಿದೆ ಅದರಲ್ಲೂ ಕೂಡ ಈಗ ಮೂವಿ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಹೋಗಿ ಥಿಯೇಟರ್ ಅಲ್ಲೇ ನೋಡಿ 3 ವರ್ಷ ಆದ್ಮೇಲೆ
ಮೇಲೆ ಈ ಮೂವಿ ಬರ್ತಾ ಇದೆ ಒಂದು ಬಿಗ್ ಬಜೆಟ್ ಮೂವಿ ಹಾಗೂ ಈ ಮೂವಿಲಿ ಮೂರು ಜನ ಹೀರೋ ಆಕ್ಟ್ ಮಾಡಿದ್ದಾರೆ ದಯವಿಟ್ಟು ಹೋಗಿ ಈ ಮೂವಿನ ನಿಮ್ಮ ಮನೆ ಹತ್ರ ಇರೋ ಫಿಲಂ ಥಿಯೇಟರ್ ಅಲ್ಲೇ ಹೋಗಿ ನೋಡಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕಬ್ಜಾ ಮೂವಿಲಿ ಮೂರು ಸಾಂಗ್ ಇದೆ ಎಲ್ಲರೂ ಕೂಡ ನಾಲ್ಕು ಸಾಂಗ್ ಅಂತಿದ್ದಾರೆ ಮೂರು ಸಾಂಗ್ ಅಷ್ಟೇ ಕಬ್ಜಾ ಮೂವಿಲಿ ಇರೋದು ಅದರಲ್ಲೂ ಫಸ್ಟ್ ಟೈಟಲ್ ಸಾಂಗ್ ಅಂದ್ರೆ ಹೀರೋ ಎಂಟ್ರಿಗೆ ಇರುವಂತಹ ಸಾಂಗ್ ಇದೆ ತುಂಬಾ ಚೆನ್ನಾಗಿದೆ ಆಲ್ರೆಡಿ ಎಲ್ಲ ಕಡೆ ತುಂಬಾ ಟ್ರೆಂಡಿಂಗ್ ಆಗಿದೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಕಡೆ ತುಂಬಾ ಟ್ರೆಂಡಿಂಗ್ ಆಗಿದೆ ಹಾಗೂ ಕಬ್ಜಾ ಮೂವಿಯ ಸೆಕೆಂಡ್ ಸಾಂಗ್ ಬಂದು ಒಂದು ಸೆಂಟಿಮೆಂಟ್ ಸಾಂಗ್ ಅಂತ ಹೇಳ್ಬೋದು ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ಅದು ಕೂಡ ರಿಲೀಸ್ ಮಾಡಿದ್ರೆ ಅತಿ ಶೀಘ್ರದಲ್ಲಿ ಹಾಗೂ ಕೊನೆದಾಗಿ ನಮ್ಮ ಕಬ್ಜಾ ಮೂವಿಲಿ ಒಂದು ಐಟಮ್ ಸಾಂಗ್ ಇದೆ ಅದು ಇಂಟರ್ವಲ್ ಆದ್ಮೇಲೆ ಕಬ್ಜಾ ಮೂವಿಲಿ ಐಟಮ್ ಸಾಂಗ್ ತುಂಬಾ ಚೆನ್ನಾಗಿದೆ ಹೋಗಿ ಥಿಯೇಟರ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಎಲ್ಲಾ ಸಾಂಗು ಕೂಡ ತುಂಬಾ ಚೆನ್ನಾಗಿ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ ಟಾಪ್ ಒನ್ ಟ್ರೆಂಡಿಂಗ್ ಅಲ್ಲಿ ಇದೆ ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಇದೆ ಹೋಗಿ ಯೂಟ್ಯೂಬ್ ಅಲ್ಲಿ ಇವಾಗಲೇ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಹಾಗೂ ನಮ್ಮ ಈ ಕಬ್ಜಾ ಮೂವಿ ಈ ವರ್ಷದ ಹಾಗೂ ಈ ತಿಂಗಳು ಮಾರ್ಚ್ 17ರಲ್ಲಿ ರಿಲೀಸ್ ಆಗ್ತಾ ಇದೆ ಈ ಮೂವಿ ಒಂದು ಒಳ್ಳೆ ಬಾಕ್ಸ್ ಆಫೀಸ್ ರೆಕಾರ್ಡ್ ಕ್ರಿಯೇಟ್ ಮಾಡಲಿ ಹಾಗೂ ಒಂದು ರೆಕಾರ್ಡ್ ನ ಬಾಕ್ಸ್ ಆಫೀಸ್ ರೆಕಾರ್ಡ್ ಕಲೆಕ್ಷನ್ ಮಾಡಲಿ ಅಂತ ಕೇಳ್ಕೊತೀನಿ ಈಗ ಆಲ್ರೆಡಿ ಹೇಳಿರೋ ಪ್ರಕಾರ 120 ಕೋಟಿ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಆಕ್ಚುಲಿ ಹೇಳಬೇಕು ಅಂದ್ರೆ ಈ ಮೂವಿ ತುಂಬಾನೇ ಚೆನ್ನಾಗಿದೆ ಹಾಗೂ ಈ ಮೂವಿ ಯಾವುದೇ ರೀತಿ ಫ್ಯಾನ್ಸ್ ವಾರ್ ಬೇಡ ಎಲ್ಲರೂ ಕೂಡ ಎಲ್ಲಾ ಫ್ಯಾನ್ಸ್ ಕೂಡ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫ್ಯಾನ್ಸ್ ಆಗಿರ್ಬೋದು ಅಪ್ಪು ಸರ್ ಫ್ಯಾನ್ಸ್ ಆಗಿರ್ಬೋದು ಹಾಗೂ ನಮ್ಮ ಶಿವರಾಜ್ಕುಮಾರ್ ಅವರ ಸರ್ ಫ್ಯಾನ್ಸ್ ಆಗಿರ್ಬೋದು ಹಾಗೂ ನಮ್ಮ ಶಿವಣ್ಣ ಅವರ ಫ್ಯಾನ್ಸ್ ಆಗಿರ್ಬೋದು ಹಾಗೂ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರ ಫ್ಯಾನ್ಸ್ ಆಗಿರ್ಬೋದು ಹಾಗೂ ನಮ್ಮ ಎಚ್ ಸರ್ ಅವರ ಫ್ಯಾನ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಹೋಗಿ ದಯವಿಟ್ಟು ಈ ಮೂವಿನ ಥಿಯೇಟರ್ ಅಲ್ಲೇ ಹೋಗಿ ನೋಡಿ ಈ ಮೂವಿಗೆ ಸಪೋರ್ಟ್ ಮಾಡಿ ಹಾಗೂ ಈ ಮೂವಿನ ಬೆಂಬಲಿಸಿ ಕಬ್ಜಾ ಮೂವಿ ಯಾವಾಗ OTT ರಿಲೀಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಈ ಮೂವಿ ಫಸ್ಟ್ ಥಿಯೇಟರ್ ಅಲ್ಲಿ ಮಾರ್ಚ್ 17 ತಾರೀಕು ರಿಲೀಸ್ ಆದ್ಮೇಲೆ 2 ತಿಂಗಳಾದ್ಮೇಲೆ ಈ ಮೂವಿ ಜುಲೈ ಅಥವಾ ಆಗಸ್ಟ್ ಅಲ್ಲಿ ಈ ಮೂವಿ ಎಲ್ಲಿ ರಿಲೀಸ್ ಆಗುತ್ತೆ ಎಲ್ಲಿ ನೋಡಬಹುದು ಸಿಗುತ್ತೆ ನಿಮ್ಗೆ ಆನ್ಲೈನ್ ಅಲ್ಲಿ ಅಂದ್ರೆ ಈ ಮೂವಿ ಡೈರೆಕ್ಟ್ ಆಗಿ 2 ತಿಂಗಳಾದ್ಮೇಲೆ ಅಂದ್ರೆ ಮೂವಿ ರಿಲೀಸ್ ಆಗಿ 2 ತಿಂಗಳಾದ್ಮೇಲೆ ಈ ಮೂವಿ ಡೈರೆಕ್ಟ್ ಆಗಿ ಅಮೆಝಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮಿಂಗ್ ಮಾಡ್ತಾರೆ ನಿಮ್ಮ ಹತ್ರ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಇದ್ರೆ ಎಲ್ಲಾ ಮೂವಿನೂ ಕೂಡ ಫ್ರೀಯಾಗಿ ನೋಡಬಹುದು ಹಾಗೂ ಫ್ರೀಯಾಗಿ ಡೌನ್ಲೋಡ್ ಕೂಡ ಮಾಡಬಹುದು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೂಡ ನೋಡಬಹುದು ಹೌದು ಈ ಮೂವಿನ 2 ತಿಂಗಳಾದ್ಮೇಲೆ ಅಂದ್ರೆ ಮೂವಿ ಥಿಯೇಟರ್ ಅಲ್ಲಿ ರಿಲೀಸ್ ಆದ್ಮೇಲೆ 2 ತಿಂಗಳಾದ್ಮೇಲೆ ಈ ಮೂವಿನ ಡೈರೆಕ್ಟ್ ಆಗಿ ಅಮೆಝಾನ್ ಪ್ರೈಮ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ನೀವು ಯಾವಾಗ ಬೇಕಾದ್ರೂ ಕೂಡ ಕಬ್ಜಾ ಮೂವಿನ ನೋಡಬಹುದು ಫ್ರೆಂಡ್ಸ್ ಇನ್ನೊಂದು ವಿಷಯ ಏನು ಅಂದ್ರೆ ಈ ಮೂವಿನ ನೀವು ಅಮೆಝಾನ್ ಪ್ರೈಮ್ ಅಲ್ಲಿ ನೋಡ್ತೀರಾ ಆದ್ರೆ ನಿಮ್ಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಸಿಗಲ್ಲ ಆದ್ರೆ ಮೂವಿ ಸ್ಟೋರಿ ಏನು ಅಂತ ಅರ್ಥ ಆಗಬಹುದು ಅಷ್ಟೇ ನೀವೇನಾದ್ರೂ ರಿಯಲ್ ಆಗಿ ಮೂವಿ ಸ್ಟೋರಿನ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂದ್ರೆ ಈ ಮೂವಿನ ಎಲ್ಲರೂ ಕೂಡ ಥಿಯೇಟರ್ ಅಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಹಾಗೂ ಈ ಮೂವಿ BGM ಪ್ರತಿ ಒಂದು ಸೆಕೆಂಡ್ ಅಲ್ಲೂ ಕೂಡ BGM ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು ಈ ಮೂವಿ ಹೈಲೈಟ್ ಮೇನ್ ಹಂಗೆ BGM ಹಾಗೂ ಸಾಂಗ್ಸ್ ತುಂಬಾ ಸೂಪರ್ ಹಿಟ್ ಆಗಿದೆ ಹೋಗಿ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ ಅದಾದ್ಮೇಲೆ ಯಾವಾಗ ಬೇಕಾದ್ರೂ ಕೂಡ ನೀವು ಅಮೆಝಾನ್ ಪ್ರೈಮ್ ಅಲ್ಲಿ ನೋಡಬಹುದು ಫಸ್ಟ್ ಹೋಗಿ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನು ಅಂದ್ರೆ ನಿಮ್ಮ ಹತ್ರ ಯಾವುದೇ ರೀತಿ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಹಾಗೂ Zee5 ಯಾವುದೇ OTT ಆನ್ಲೈನ್ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದ್ರೂ ಕೂಡ ಮೂವಿನ ಫ್ರೀಯಾಗಿ ನೋಡಬಹುದು ಹೌದು ಫ್ರೀಯಾಗಿ ನೋಡಬಹುದು 1 ರೂಪಾಯಿನೂ ಕೂಡ ಕೊಡದೇನೆ ಮೂವಿನ ಫ್ರೀಯಾಗಿ ನೋಡಬಹುದು ಹಾಗೂ ಫ್ರೀಯಾಗಿ ಡೌನ್ಲೋಡ್ ಕೂಡ ಮಾಡಬಹುದು ಅದು ಹೇಗೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ ಗೊತ್ತಿರುತ್ತೆ ನೀವೇನಾದ್ರೂ ಈ ವಿಡಿಯೋನ ಅಂದ್ರೆ ಈ ಮೂವಿನ ಅಂದ್ರೆ ಏನ್ ನೋಡ್ತಾ ಇದೀರಲ್ಲ ಇಂತ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಕೊನೆಯಲ್ಲಿ ಹೇಳ್ತಿ ಹೆಂಗೆ ಮೂವಿನ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ನೀವೇನಾದ್ರೂ ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿದ್ರೆ ಅದೇ ಕಾರಣಕ್ಕೂ ನೀವು ಲೈಫ್ ಅಲ್ಲಿ ಯಾವುದೇ ರೀತಿ ಮೂವಿನ ಡೌನ್ಲೋಡ್ ಮಾಡೋದಿಕ್ಕಾಗಲ್ಲ ಯಾವುದೇ ರೀತಿ ಮೂವಿನ ಡೌನ್ಲೋಡ್ ಮಾಡಿ ಫ್ರೀಯಾಗಿ ಆನ್ಲೈನ್ ಅಲ್ಲಿ ವಾಚ್ ಮಾಡೋದಿಕ್ಕಾಗಲ್ಲ ಅದಕ್ಕೆ ಕೇಳ್ಕೊತಿದ್ದೀನಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಕಲ್ ತುಂಬಾ ಚೆನ್ನಾಗಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ಫ್ರೆಂಡ್ಸ್ ಇದೊಂದೇ ಮೂವಿ ಎಲ್ಲ ಸಾಕಷ್ಟು ಕನ್ನಡ ಡಬ್ಬಿಂಗ್ ಮೂವೀಸ್ ಹಾಗೂ ಫ್ರೆಂಡ್ಸ್ ಇದೊಂದೇ ಮೂವಿ ಎಲ್ಲ ಸಾಕಷ್ಟು ಕನ್ನಡ ಡಬ್ಬಿಂಗ್ ಮೂವೀಸ್ ಹಾಗೂ ತಮಿಳು ಹಾಗೂ ತೆಲುಗು ಹಾಗೂ ಹಾಲಿವುಡ್ ಮೂವೀಸ್ ಹಾಗೂ ಮಲಯಾಳಂ ಕನ್ನಡಕ್ಕೆ ಡಬ್ಬಿಂಗ್ ಆಗಿರೋ ಮೂವೀಸ್ ಕೂಡ ಎಲ್ಲ ಮೂವಿನೂ ಕೂಡ ಅವೈಲಬಲ್ ಇದೆ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದ್ರೆ ಕನ್ನಡ ಮೂವಿಗಿಂತ ಕನ್ನಡ ಡಬ್ಬಿಂಗ್ ಮೂವೀಸ್ ತುಂಬಾ ಚೆನ್ನಾಗಿದೆ ಇತ್ತೀಚೆಗೆ KGF ಆದ್ಮೇಲೆ ತುಂಬಾ ಡಬ್ಬಿಂಗ್ ಮೂವೀಸ್ ತುಂಬಾ ಚೆನ್ನಾಗಿದೆ ಆ ಮೂವಿನೂ ಕೂಡ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ವಿಡಿಯೋ ಕೊನೆ ತನಕ ನೋಡಿ ಹಾಗೂ ನಮ್ಮ ಈ ಕಬ್ಜಾ ಮೂವಿ ಅಮೆಝಾನ್ ಪ್ರೈಮ್ ರಿಲೀಸ್ ಆದ್ಮೇಲೆ ಅಂದ್ರೆ ಅಮೆಝಾನ್ ಪ್ರೈಮ್ ರಿಲೀಸ್ ಆಗಿ 1 ತಿಂಗಳು ಆದ್ಮೇಲೆ ಈ ಮೂವಿನ ನಿಮ್ಮ ಮನೆಯಲ್ಲಿರುವ ಟಿವಿಲಿ ಟೆಲಿಕಾಸ್ಟ್ ಮಾಡ್ತಾರೆ ಯಾವ ಟಿವಿ ಚಾನೆಲ್ ನಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಇನ್ನೂ ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಒಂದು ಅಂದಾಜು ಪ್ರಕಾರ ಈ ಮೂವಿನ ಕಲರ್ಸ್ ಕನ್ನಡ ಅಥವಾ ಉದಯ ಟಿವಿ ಹಾಗೂ Zee5 ಹಾಗೂ ಸ್ಟಾರ್ ಸುವರ್ಣದಲ್ಲಿ ಈ 4 ಚಾನೆಲ್ ನಲ್ಲಿ ಯಾವ್ದಾರ ಒಂದು ಚಾನೆಲ್ ಅಲ್ಲಿ 100% ಟೆಲಿಕಾಸ್ಟ್ ಮಾಡ್ತಾರೆ ಕನ್ಫರ್ಮ್ ಆಗಿ ಹೇಳಬೇಕು ಅಂದ್ರೆ ಉದಯ ಟಿವಿ ಅಥವಾ Zee5 ಅಲ್ಲಿ ಟೆಲಿಕಾಸ್ಟ್ ಮಾಡಬಹುದು ಅದು ಯಾವಾಗ ಕನ್ಫರ್ಮ್ ಗೊತ್ತಾಗುತ್ತೆ 100% ನಿಮಗೆ ಒಂದು ವಿಡಿಯೋ ಮಾಡಿ ಕಂಪ್ಲೀಟ್ ಆಗಿ ತಿಳಿಸ್ತೀವಿ ಹಾಗೂ ಮೂವಿನ ಎಲ್ಲಿ ಯಾವಾಗ 20 ಗಂಟೆಗೆ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಕಬ್ಜಾ ಮೂವಿನ ಹಾಗೂ ನಮ್ಮ ಈ ಕಬ್ಜಾ ಮೂವಿ ಒಂದು ಬ್ಲಾಕ್ ಬಾಸ್ಟರ್ ಹಿಟ್ ಆಗುವ ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಬಹುದು KGF ರೆಕಾರ್ಡ್ 100% ಮುರಿಯೋದಿಕ್ಕೆ ಆಗಲ್ಲ ಅದೇ ರೀತಿ ಯಾವುದೇ ಮೂವಿ ಬಂದರೂ ಕೂಡ ಆದ್ರೆ ಈ ಮೂವಿ ಒಂದು ಆ ಹಂತಕ್ಕೆ ಹೋಗಿಲ್ಲ ಅಂದ್ರೂ ಕೂಡ ಒಂದು ಒಳ್ಳೆ ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಬಹುದು ಈ ಮೂವಿನ ಎಲ್ಲಾ ಜನ ನಿಮ್ಮ ಫ್ಯಾಮಿಲಿ
ವಾಚ್ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ಗಮನ ಇಟ್ಟು ಕರೆಕ್ಟ್ ಆಗಿ ಕೇಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೀವೇನು ಈ ವಿಡಿಯೋ ನೋಡ್ತಿದ್ರಲ್ಲ, ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಇದೆ, ಕನ್ನಡ ಡಬ್ಬಿಂಗ್ ಮೂವೀಸ್ ಟ್ಯುಟೋರಿಯಲ್ ಲಿಂಕ್ ಅಂತ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯೂಟ್ಯೂಬ್ ಅಲ್ಲಿ ಆಟೋಮೆಟಿಕ್ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಆ ವಿಡಿಯೋ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ನೋಡಿ, 2 ನಿಮಿಷ 4 ನಿಮಿಷ ಇರುತ್ತೆ ವಿಡಿಯೋ, ಅಷ್ಟೇ, ತುಂಬ ಚೆನ್ನಾಗಿದೆ. ಆ ವಿಡಿಯೋ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ಎಲ್ಲ ಮೂವಿನೂ ಕೂಡ A to Z ಎಲ್ಲ ಮೂವಿನೂ ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು, ಫ್ರೀಯಾಗಿ ಆನ್ಲೈನ್ ವಾಚ್ ಮಾಡಬಹುದು. ನಾನು ಅವಾಗಲೇ ಹೇಳ್ದಂಗೆ ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ ಬೇಕಾಗಿಲ್ಲ, OTTದು ನಿಮಗೆ 1 ರೂಪಾಯಿನು ಕೂಡ ಕೊಡ್ದೇನೆ. ಯಾವ ಮೂವೀಸ್ ಬೇಕಾದರೂ ವೆಬ್ ಸೀರೀಸ್ ಇಂದ ಎಲ್ಲಾನು ಕೂಡ ತುಂಬ ಚೆನ್ನಾಗಿದೆ, HD ಕ್ವಾಲಿಟಿಲಿ ಫ್ರೀಯಾಗಿ ನೋಡಬಹುದು, ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು. ಅದು ಹೇಗೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ ಗೊತ್ತಿರುತ್ತೆ. ನೀವೇನಾದರೂ ಹೊಸದಾಗಿ ನೋಡ್ತಿದ್ರೆ ನಾನು ಅವಾಗಲೇ ಹೇಳ್ದಂಗೆ ಆ ಸ್ಟೆಪ್ನ ಫಾಲೋ ಮಾಡಿ. ನೀವೇನು ಈ ವಿಡಿಯೋ ನೋಡ್ತಿರೋ ಇದೇ ವಿಡಿಯೋ ಕೆಲವು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ಪ್ಲೇ ಆಗುತ್ತೆ. ಅವಾಗಲೇ ಅರ್ಥ ಆಗುತ್ತೆ ನಿಮಗೆ ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ಸ್ವಲ್ಪ ನೀವು ಬುದ್ಧಿವಂತಿಕೆ ಯೂಸ್ ಮಾಡಬೇಕು ಇಲ್ಲಿ, ಆವಾಗಲೇ ಗೊತ್ತಾಗೋದು ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಎಲ್ಲ ಕನ್ನಡ ಲ್ಯಾಂಗ್ವೇಜ್ ಮೂವೀಸ್ ಹಾಗೂ ಎಲ್ಲ ಕನ್ನಡ ಡಬ್ಬಿಂಗ್ ಆಗಿರೋ ಮೂವೀಸ್ ಕೂಡ ಅವೈಲೇಬಲ್ ಇದೆ. ಅದರಲ್ಲೂ ಕೂಡ ಚೈನೀಸ್ ಮೂವೀಸ್ ಹಾಗೂ ಹಾಲಿವುಡ್ ಮೂವೀಸ್ ಹಾಗೂ ಹಿಂದಿ ಹಾಗೂ ತಮಿಳ್ ಹಾಗೂ ತೆಲುಗು ಮಲಯಾಳಂಗೆ ಡಬ್ಬಿಂಗ್ ಆಗಿರೋ ಅಂದರೆ ಕನ್ನಡಕ್ಕೆ ಡಬ್ಬಿಂಗ್ ಆಗಿರೋ ಎಲ್ಲ ಮೂವೀಸು ಕೂಡ ಕನ್ನಡದಲ್ಲಿ ಅವೈಲೇಬಲ್ ಇದೆ, ಕನ್ನಡದಲ್ಲಿ ಅವೈಲೇಬಲ್ ಇದೆ, ತುಂಬಾ ಚೆನ್ನಾಗಿದೆ. ದಯವಿಟ್ಟು ಫಸ್ಟ್ ನೀವು ಅದು ನೋಡಬೇಕು, ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಹೇಳಬೇಕು, ನೋಡಲೇಬೇಕು, ತುಂಬಾ ಚೆನ್ನಾಗಿದೆ. ಎಲ್ಲ ಡಬ್ಬಿಂಗ್ ಮೂವೀಸ್ ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲರೂ ಕೂಡ ಡೌನ್ಲೋಡ್ ಮಾಡಬಹುದು, ಫ್ರೀಯಾಗಿ ನೋಡಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ವಿಡಿಯೋ ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಪಕ್ಕದಲ್ಲಿ ಒಂದು ಗಂಟೆ ಥರ ಬರುತ್ತೆ, ಒಂದು ಬೆಲ್ ಐಕಾನ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ನ. ನಾವು ಯಾವುದೇ ವಿಡಿಯೋ ಮಾಡಿದ್ರು, ಏನೇ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡಿದ್ರು, ಪಟ್ಟಂತ ನಿಮಗೆ ತಕ್ಷಣವೇ ಬರುತ್ತೆ, ಆರಾಮಾಗಿ ನೋಡಬಹುದು, ಫ್ರೀಯಾಗಿ 1 ರೂಪಾಯಿನೂ ಕೂಡ ಕೊಡ್ದೇನೆ ಫ್ರೀಯಾಗಿ ನೋಡಬಹುದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಮತ್ತೊಂದ್ಸರಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿರುವ ಕಬ್ಜಾ ಮೂವಿ 3 ವರ್ಷ ಆದ್ಮೇಲೆ ಫುಲ್ ಮೂವಿ ರಿಲೀಸ್ ಆಗ್ತಾ ಇದೆ. ಇಡೀ ರಾಜ್ಯಾದ್ಯಂತ ಮೂವಿ ರಿಲೀಸ್ ಆಗ್ತಾ ಇದೆ. ಕಬ್ಜಾ ಕನ್ನಡ ಫುಲ್ ಮೂವಿನ ಎಲ್ಲರೂ ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು ಹಾಗೂ ಫ್ರೀಯಾಗಿ ನೋಡಬಹುದು ಆನ್ಲೈನ್ ಅಲ್ಲಿ. ಅದು ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ಆನ್ಲೈನ್ ಅಲ್ಲಿ ನೋಡೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೀವು ಏನು ನೋಡ್ತಿದ್ರಲ್ಲ, ಈ ವಿಡಿಯೋನ ಕೊನೆ ತನಕ ನೋಡಿ, ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ನೋಡಿಲ್ಲ ಅಂದ್ರೆ ನಿಮ್ಗೆ ಲಾಸ್ ಆಗೋದು. ಒಂದೇ ಮೂವಿ ಅಲ್ಲ, ಸಾಕಷ್ಟು ಕನ್ನಡ ಮೂವಿನೂ ಕೂಡ ನೋಡಬಹುದು, ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋ ಕೊನೆ ತನಕ ನೋಡಿ. ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿರುವ ಕಬ್ಜಾ ಮೂವಿ ನೋಡೋದಿಕ್ಕೆ ಎಲ್ಲಿ ಸಿಗುತ್ತೆ ಹಾಗೂ ಎಲ್ಲಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಮೂವಿಲಿ ಯಾರ್ಯಾರು ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿ ಸ್ಟೋರಿ ಏನು, ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ ನಮ್ಮ ಚಾನಲ್ ನಲ್ಲಿ ಅವಾಗವಾಗ ಕನ್ನಡ ಡಬ್ಬಿ ಮೂವೀಸ್ ಇನ್ಫಾರ್ಮೇಶನ್ ಹಾಗೂ ಕನ್ನಡ ನ್ಯೂ ರಿಲೀಸ್ ಮೂವೀಸ್ ಇನ್ಫಾರ್ಮೇಶನ್ ಅಪ್ಡೇಟ್ ಮಾತಾಡ್ತೀವಿ. ಅಷ್ಟೇ ಅಲ್ಲ, OTT ಡಬ್ಬಿಂಗ್ ಮೂವೀಸ್ ಇನ್ಫಾರ್ಮೇಶನ್ ಕೂಡ ನಮ್ಮ ಚಾನಲ್ ಅಲ್ಲಿ ಅಪ್ಡೇಟ್ ಮಾತಾಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಈ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ, ಅಂದ್ರೆ ಕಬ್ಜಾ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಖಡಕ್ ಲುಕ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಮೇನ್ ಹೀರೋ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಂದು ನ್ಯೂ ಗ್ಯಾಂಗ್ಸ್ಟರ್ ಮೂವಿಯಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಕೊನೆಯದಾಗಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಈ ಮೂವಿಲಿ ಲೀಡ್ ಅಲ್ಲಿ ಮೇನ್ ಆಕ್ಟರ್ ಆಗಿ ಆಕ್ಟ್ ಮಾಡಿದ್ದಾರೆ. ಈ ಚಾನಲ್ ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ ಹಾಗೂ ನೀವೇನಾದ್ರೂ ನಮ್ಮ ಶಿವಣ್ಣ ಅವರ ಅಭಿಮಾನಿ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ವಿಡಿಯೋ ಲಿಂಕ್ ನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡಿ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಮೂವಿಲಿ ಮೇನ್ ಹೀರೋ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಬಾಷಾ ಕಿಚ್ಚಾ ಸುದೀಪ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ಈ ಮೂವಿಲಿ ಒಂದು ಗ್ಯಾಂಗ್ಸ್ಟರ್ ರೀತಿಲಿ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಮೇನ್ ರೋಲ್ ಹಾಗೂ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಅಂದ್ರೆ ಈ ಮೂವಿಲಿ ಹೀರೋಯಿನ್ ಆಗಿ ತೆಲುಗು ಫೇಮಸ್ ಆಕ್ಟರ್ ಶ್ರೇಯಾ ಶರಣ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಮೇನ್ ರೋಲ್ ಅಲ್ಲಿ ಮುರಳಿ ಶರ್ಮಾ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ
ಕಬ್ಜಾ ಮೂವಿಲಿ ಮೇನ್ ರೋಲ್ ಅಲ್ಲಿ ಕೋಟಾ ಶ್ರೀನಿವಾಸ ರಾವ್ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಪ್ಯಾನ್ ಇಂಡಿಯಾ ಮೂವಿ ಕಬ್ಜಾ ಮೂವಿಲಿ ಫೇಮಸ್ ಆಕ್ಟರ್ ಸುಧಾ ಅವರು ಕೂಡ ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಒಂದು ಪಾರ್ಟ್ನರ್ ರೀತಿಯಲ್ಲಿ ಕಬೀರ್ ದುವನ್ ಸಿಂಗ್ ಅವರು ಈ ಮೂವಿಲಿ ಮೇನ್ ರೋಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿಲಿ ಇನ್ನು ಸಾಕಷ್ಟು ಕನ್ನಡ ಆಕ್ಟರ್ ಹಾಗೂ ತೆಲುಗು ತಮಿಳ್ ಆಕ್ಟರ್ ತುಂಬಾ ಇಂಪಾರ್ಟೆಂಟ್ ಪಾತ್ರದಲ್ಲಿ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಈ ಕಬ್ಜಾ ಮೂವಿಲಿ ಮೂವಿ ಡೈರೆಕ್ಟರ್ ಆಗಿ ಹಾಗೂ ಸ್ಕ್ರೀನ್ ಪ್ಲೇ ಮೂವಿ ರೈಟರ್ ಆಗಿ ನಮ್ಮ ಆರ್ ಚಂದ್ರು ಅವರು ಕಬ್ಜಾ ಮೂವಿನ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೂ ಈ ಮೂವಿ ಪ್ರೊಡ್ಯೂಸರ್ ಆಗಿ ನಮ್ಮ ಆನಂದ್ ಪಂಡಿತ್ ಅವರು ಕಬ್ಜಾ ಮೂವಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಬಹುದು ಹಾಗೂ ನಮ್ಮ ಕಬ್ಜಾ ಮೂವಿಗೆ ಸಿನಿಮಾಟೋಗ್ರಫಿ ಆಗಿ ಈ ಮೂವಿ ಕಂಪ್ಲೀಟ್ ಮೇಕಿಂಗ್ ಆಗಿ ಎ ಜೆ ಶೆಟ್ಟಿ ಅವರು ಈ ಮೂವಿಗೆ ಸಿನಿಮಾಟೋಗ್ರಫಿ ಮಾಡಿಕೊಟ್ಟಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿ ಕಂಪ್ಲೀಟ್ ಎಡಿಟರ್ ಆಗಿ ಮೂವಿನ ತುಂಬಾ ಚೆನ್ನಾಗಿ ಟ್ರೇಲರ್ ಹಾಗೂ ಟೀಸರ್ ಸಾಂಗ್ಸ್ ಮೇಕಿಂಗ್ ಹಾಗೂ ಲಿರಿಕಲ್ ವಿಡಿಯೋ ಸಾಂಗ್ಸ್ ಎಲ್ಲನು ಕೂಡ ಹಾಗೂ ಮೂವಿನ ಕೂಡ ಕಂಪ್ಲೀಟ್ ಎಡಿಟಿಂಗ್ ಮಾಡಿ ನಮ್ಮ ಮಹೇಶ್ ಎಸ್ ರೆಡ್ಡಿ ಅವರು ಈ ಮೂವಿನ ಕಂಪ್ಲೀಟ್ ಆಗಿ ಎಡಿಟ್ ಮಾಡಿಕೊಟ್ಟಿದ್ದಾರೆ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಈ ಕಬ್ಜಾ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ KGF ಭರ್ಜರಿ ಮ್ಯೂಸಿಕ್ ಮೇಕಿಂಗ್ ಮಾಡಿ ಹಾಗೂ BGM ಇಂದನೆ ಎಲ್ಲರೂ ಕೂಡ ಸೂಪರ್ ಹಿಟ್ ಮಾಡಿರುವ ರವಿ ಬಸೂರ್ ಅವರು ಈ ಮೂವಿಗೆ ಅಂದ್ರೆ ನಮ್ಮ ಕಬ್ಜಾ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ವಿಡಿಯೋ ಸಾಂಗ್ ಡೈರೆಕ್ಟರ್ ಕಂಪ್ಲೀಟ್ BGM ಡೈರೆಕ್ಟರ್ ಆಗಿ ಹಾಗೂ ನಮ್ಮ ಕಬ್ಜಾ ಮೂವಿಗೆ ಸಾಂಗ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಬಹುದು ಹಾಗೂ ನಮ್ಮ ಕಬ್ಜಾ ಮೂವಿ ಪ್ರೊಡಕ್ಷನ್ ಕಂಪನಿ ಆಗಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅದರಲ್ಲೂ ಕೂಡ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅದರಲ್ಲೂ ಮೇನ್ ಕಾರಣವಾಗಿ ಆನಂದ್ ಪಾಂಡೆ ಮೋಷನ್ ಪಿಕ್ಚರ್ಸ್ ಅವರು ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡ್ತಿದ್ದಾರೆ ಹಾಗೂ ಸಿ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಹಾಗೂ ಇನ್ವೇಷನ್ ಆರಿಜಿನ್ ಅವರು ತುಂಬಾ ಚೆನ್ನಾಗಿ ಕಬ್ಜಾ ಮೂವಿನ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲಾ ಕಡೆ ತುಂಬಾ ಹೈಪ್ ಕ್ರಿಯೇಟ್ ಮಾಡ್ತಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಷನ್ ಕಂಪನಿ ಆಗಿ ಆನಂದ್ ಆಡಿಯೋದವರು ಈ ಮೂವಿಗೆ ವಿಡಿಯೋ ಸಾಂಗ್ಸ್ ಹಾಗೂ ಸಾಂಗ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಒಂದು ಭರ್ಜರಿ ಮೊತ್ತದಲ್ಲಿ ಹಾಗೂ ಆನಂದ್ ಪಾಂಡೆ ಪಿಕ್ಚರ್ಸ್ ಹಾಗೂ ಲೈಕಾ ಪ್ರೊಡಕ್ಷನ್ಸ್ ಹಾಗೂ ರಾಯಚೂರ್ ಎಂಟರ್ಟೈನ್ಮೆಂಟ್ ಹಾಗೂ ಎನ್ ಮ್ಯೂಸಿಕ್ ಅವರು ತುಂಬಾ ಚೆನ್ನಾಗಿ ಈ ಮೂವಿನ ಪ್ರೊಡಕ್ಷನ್ ಕಂಪನಿಯಾಗಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಿದ್ದಾರೆ ಹಾಗೂ ನಮ್ಮ ಕಬ್ಜಾ ಮೂವಿ ಕಂಪ್ಲೀಟ್ ಬಜೆಟ್ ಎಷ್ಟು ಕೋಟಿ ಅಂದ್ರೆ 120 crore ಹೆಚ್ಚು ಬಜೆಟ್ ಕಬ್ಜಾ ಮೂವಿಗೆ ಖರ್ಚು ಆಗಿದೆ ಅಂತ ಹೇಳಬಹುದು 100% 120 crore ಹೆಚ್ಚು ಈ ಮೂವಿಗೆ ಖರ್ಚು ಮಾಡಿದ್ದಾರೆ ಈ ಮೂವಿ ಅಷ್ಟೇ ತುಂಬಾ ಚೆನ್ನಾಗಿದೆ ಅಷ್ಟೇ ತುಂಬಾ ಚೆನ್ನಾಗಿ ಹೈಪ್ ನ ಕ್ರಿಯೇಟ್ ಮಾಡಿದೆ ಅಂತ ಹೇಳಬಹುದು ನಮ್ಮ ಕಬ್ಜಾ ಮೂವಿ ಎಷ್ಟು ನಿಮಿಷ ಇದೆ ಅಂದ್ರೆ ಎಷ್ಟು ಗಂಟೆ ಇದೆ ಅಂದ್ರೆ 136 minutes ಇದೆ ಅಂದ್ರೆ 2 hours 16 minutes ಈ ಮೂವಿ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಬ್ಜಾ ಮೂವಿ ಇದೇ March 17 ರಿಲೀಸ್ ಆಗ್ತಾ ಇದೆ ಏನು ಸ್ಪೆಷಲ್ ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ದಿನ ಅಂದ್ರೆ ಹುಟ್ಟುದಬ್ಬದ ದಿನ ಈ ಮೂವಿ ರಿಲೀಸ್ ಆಗ್ತಾ ಇದೆ ಒಂದು ಪ್ಯಾನ್ ಇಂಡಿಯಾ ಮೂವಿ ಆಗ್ಬಹುದು ಅಂದ್ರೆ ಪ್ಯಾನ್ ವರ್ಲ್ಡ್ ಮೂವಿ ಆಗ್ಬಹುದು ಹಾಗೂ ನಮ್ಮ ಕಬ್ಜಾ ಮೂವಿ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ 5 languages ಅಲ್ಲೂ ಕೂಡ ಈ ಮೂವಿ ರಿಲೀಸ್ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ ಕಬ್ಜಾ ಮೂವಿ ಮೇನ್ ಆಗಿ ಕನ್ನಡ ಲ್ಯಾಂಗ್ವೇಜ್ ಮೂವಿ ಆದ್ರೆ ಈ ಮೂವಿ ಹಿಂದಿ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ಹಾಗೂ ತೆಲುಗು ಹಾಗೂ ತಮಿಳ್ ಹಾಗೂ ಮಲಯಾಳಂ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ವರ್ಲ್ಡ್ ಅಲ್ಲಿ ಹಾಗೂ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶ ಹಾಗೂ ಬೇರೆ ಬೇರೆ ಕಂಟ್ರಿಲ್ ಕೂಡ ಜರ್ಮನಿ ಆಸ್ಟ್ರೇಲಿಯಾ ಎಲ್ಲಾ ಕಡೆ ಮೂವಿ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ಒಂದೇ ಟೈಮ್ ಅಲ್ಲಿ ಒಂದೇ ಸಮಯದಲ್ಲೂ ಕೂಡ ಎಲ್ಲಾ ಕಡೆ ಕಬ್ಜಾ ಮೂವಿ ರಿಲೀಸ್ ಆಗ್ತಾ ಇದೆ ಕಬ್ಜಾ ಮೂವಿ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ ಏನಕ್ಕೆ ಸಿಂಪಲ್ ಆಗಿ ಒನ್ ಲೈನ್ ಅಲ್ಲಿ ಅರ್ಥ ಆಗುತ್ತೆ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ ಈಗ ಆಲ್ರೆಡಿ ಕಬ್ಜಾ ಮೂವಿ ಟ್ರೇಲರ್ ಹಾಗೂ ಟೀಸರ್ ನ ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ ಹೇಳ್ಬೇಕು ಅಂದ್ರೆ ಈಗ ಆಲ್ರೆಡಿ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದೆ ಒಂದು ಒಳ್ಳೆ ಮಿಲಿಯನ್ ಗಟ್ಟಲೆ ಯೂಸ್ ಆಗಿದೆ ಅಂತ ಹೇಳ್ಬಹುದು ಕಬ್ಜಾ ಮೂವಿಗೆ ಈಗ ಆಲ್ರೆಡಿ ಸೂಪರ್ ಹಿಟ್ ಆಗಿದೆ ಅದರಲ್ಲೂ ಕೂಡ ವಿಡಿಯೋ ಸಾಂಗ್ಸ್ ಹಾಗೂ ಲಿರಿಕಲ್ ವಿಡಿಯೋ ಸಾಂಗ್ಸ್ ಕಬ್ಜಾ ಮೂವಿ ಇದು ತುಂಬಾ ಚೆನ್ನಾಗಿದೆ ಇನ್ನು ಯಾರು ಹೋಗಿ ನೋಡಿಲ್ಲ ಮೊದಲು ಹೋಗಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ ಆಲ್ರೆಡಿ ಕಬ್ಜಾ ಮೂವಿ ಟ್ರೇಲರ್ ಹಾಗೂ ಟೀಸರ್ ಹಾಗೂ ಲಿರಿಕಲ್ ವಿಡಿಯೋ ಹಾಗೂ ವಿಡಿಯೋ ಸಾಂಗ್ಸ್ ಇವಾಗಲೇ ಹೋಗಿ ಫಸ್ಟ್ ನೋಡಿ ಈ ಮೂವಿ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ ಏನಕ್ಕೆ ಅಂದ್ರೆ ಸಿಂಪಲ್ ಆಗಿ ಒನ್ ಲೈನ್ ಅರ್ಥ ಆಗುತ್ತೆ ಅದಕ್ಕೆ ಸಿಂಪಲ್ ಆಗಿ ಒನ್ ಲೈನ್ ಸ್ಟೋರಿ ಹೇಳ್ತೀನಿ ಹಾಗೂ ಈ ಮೂವಿ ನಡೆಯೋದು ತುಂಬಾ ಹಳೆ ಮೂವಿ ಅಂದ್ರೆ 1992 ಹಾಗೂ 1998 ಅಲ್ಲಿ ಈ ಮೂವಿ ಸ್ಟೋರಿ ನಡೆಯೋದು ಒಂದು KGF ರೀತಿಲಿ ಇದೆ ಅಂತ ಹೇಳ್ಬಹುದು ಹಾಗೂ ಈ ಮೂವಿಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಫಸ್ಟ್ ಹಾಫ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ಇವರಿಬ್ರು ಮುಂದೆ ಯುದ್ಧ ನಡೆಯುತ್ತೆ ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ಸಡನ್ ಆಗಿ ಒಂದು ಅಂಡರ್ ವರ್ಲ್ಡ್ ಗ್ಯಾಂಗ್ ಸ್ಟಾರ್ ಆಗ್ತಾರೆ ಗ್ಯಾಂಗ್ ಸ್ಟಾರ್ ಆಗಿ ಯಾರ್ಯಾರಿಗೆ ಏನೇನು ಮಾಡ್ತಾರೆ ಹಾಗೂ ಯಾರ್ಯಾರಿಗೆ ಒಳ್ಳೇದು ಮಾಡ್ತಾರೆ ಯಾರ್ಯಾರಿಗೆ ಕೆಟ್ಟದ್ ಮಾಡ್ತಾರೆ ಅನ್ನೋ ಮೂವಿಲೇ ನೋಡಬೇಕು ಹಾಗೂ ಈ ಮೂವಿಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಮೇನ್ ಗೆಸ್ಟ್ ಹಾಗೂ ಮೇನ್ ಪಾತ್ರದಲ್ಲಿ
ಅಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳಬಹುದು ಹಾಗೂ ಕಬ್ಜಾ ಮೂವಿ ಪಾರ್ಟ್ 1 ಹಾಗೂ ಪಾರ್ಟ್ 2 ಕೂಡ ಬರುತ್ತೆ ಪಾರ್ಟ್ 2 ಕಂಟಿನ್ಯೂ ಆಗೋದು ಎಲ್ಲಿ ಅಂದ್ರೆ ಡಾಕ್ಟರ್ ಶಿವರಾಜ್ ಕುಮಾರ್ ಮೇನ್ ಲೀಡ್ ಅಂತ ಹೇಳಬಹುದು ಈ ಮೂವಿಗೆ ತುಂಬಾ ಚೆನ್ನಾಗಿದೆ ಕಬ್ಜಾ ಮೂವಿ ಇನ್ನು ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಮೂವಿ ಸ್ಟೋರಿ ಅರ್ಥ ಆಗಬೇಕು ಅಂದ್ರೆ ಈ ಮೂವಿನ ನಿಮ್ಮ ಮನೆ ಹತ್ರ ಇರುವ ಫಿಲಂ ಥಿಯೇಟರ್ ಗೆ ಹೋಗಿ ದಯವಿಟ್ಟು ಫಿಲಂ ಥಿಯೇಟರ್ ಅಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆಯ ಎಕ್ಸ್‌ಪೀರಿಯನ್ಸ್ ಸಿಗುತ್ತೆ ನಿಮಗೆ ಅಂತ ಹೇಳಬಹುದು ಎಲ್ಲರೂ ಕೂಡ ಹೋಗಿ ಈ ಕಬ್ಜಾ ಮೂವಿನ ನಿಮ್ಮ ಮನೆ ಹತ್ರ ಇರುವ ಥಿಯೇಟರ್ ಅಲ್ಲಿ ಹೋಗಿ ನೋಡಿ ಆಕ್ಚುಲಿ ಹೇಳಬೇಕು ಅಂದ್ರೆ ನಮ್ಮ ಕಬ್ಜಾ ಮೂವಿ 2021ನೇ ಇಸ್ವಿ ಹಾಗೂ 22ನೇ ಇಸ್ವಿಲಿ ಕಬ್ಜಾ ಮೂವಿ ರಿಲೀಸ್ ಆಗಬೇಕಿತ್ತು ಏನಕ್ಕೆ ಅಂದ್ರೆ ನಿಮಗೆ ಗೊತ್ತು ಕೋವಿಡ್ ಕಾರಣದಿಂದ ಈ ಮೂವಿ 2 ವರ್ಷ ಅಲ್ಲ 3 ವರ್ಷ ಈ ಮೂವಿ ಪೋಸ್ಟ್ ಪೋನ್ ಆಗಿದೆ ಅದರಲ್ಲೂ ಕೂಡ ಈಗ ಮೂವಿ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಹೋಗಿ ಥಿಯೇಟರ್ ಅಲ್ಲಿ ನೋಡಿ 3 ವರ್ಷ ಆದ್ಮೇಲೆ ಈ ಮೂವಿ ಬರ್ತಾ ಇದೆ ಒಂದು ಬಿಗ್ ಬಜೆಟ್ ಮೂವಿ ಹಾಗೂ ಈ ಮೂವಿಲಿ 3 ಜನ ಹೀರೋ ಆಕ್ಟ್ ಮಾಡಿದ್ದಾರೆ ದಯವಿಟ್ಟು ಹೋಗಿ ಈ ಮೂವಿನ ನಿಮ್ಮ ಮನೆ ಹತ್ರ ಇರೋ ಫಿಲಂ ಥಿಯೇಟರ್ ಅಲ್ಲೇ ಹೋಗಿ ನೋಡಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕಬ್ಜಾ ಮೂವಿಲಿ 3 ಸಾಂಗ್ ಇದೆ ಎಲ್ಲರೂ ಕೂಡ 4 ಸಾಂಗ್ ಅಂತಿದ್ದಾರೆ 3 ಸಾಂಗ್ ಅಷ್ಟೇ ಕಬ್ಜಾ ಮೂವಿಲಿ ಇರೋದು ಅದರಲ್ಲೂ ಫಸ್ಟ್ ಟೈಟಲ್ ಸಾಂಗ್ ಅಂದ್ರೆ ಹೀರೋ ಎಂಟ್ರಿಗೆ ಇರುವಂತ ಸಾಂಗ್ ಇದೆ ತುಂಬಾ ಚೆನ್ನಾಗಿದೆ ಆಲ್ರೆಡಿ ಎಲ್ಲ ಕಡೆ ತುಂಬಾ ಟ್ರೆಂಡಿಂಗ್ ಆಗಿದೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಕಡೆ ತುಂಬಾ ಟ್ರೆಂಡಿಂಗ್ ಆಗಿದೆ ಹಾಗೂ ಕಬ್ಜಾ ಮೂವಿಯ ಸೆಕೆಂಡ್ ಸಾಂಗ್ ಬಂದು ಒಂದು ಸೆಂಟಿಮೆಂಟ್ ಸಾಂಗ್ ಅಂತ ಹೇಳಬಹುದು ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ಅದು ಕೂಡ ರಿಲೀಸ್ ಮಾಡಿದೆ ಅತಿ ಶೀಘ್ರದಲ್ಲಿ ಹಾಗೂ ಕೊನೆದಾಗಿ ನಮ್ಮ ಕಬ್ಜಾ ಮೂವಿಲಿ ಒಂದು ಐಟಮ್ ಸಾಂಗ್ ಇದೆ ಅದು ಇಂಟರ್ವಲ್ ಆದ್ಮೇಲೆ ಕಬ್ಜಾ ಮೂವಿಲಿ ಐಟಮ್ ಸಾಂಗ್ ತುಂಬಾ ಚೆನ್ನಾಗಿದೆ ಹೋಗಿ ಥಿಯೇಟರ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಎಲ್ಲಾ ಸಾಂಗ್ ಕೂಡ ತುಂಬಾ ಚೆನ್ನಾಗಿ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ ಟಾಪ್ 1 ಟ್ರೆಂಡಿಂಗ್ ಅಲ್ಲಿ ಇದೆ ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಇದೆ ಹೋಗಿ ಯೂಟ್ಯೂಬ್ ಅಲ್ಲಿ ಇವಾಗಲೇ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಹಾಗೂ ನಮ್ಮ ಈ ಕಬ್ಜಾ ಮೂವಿ ಈ ವರ್ಷದ ಹಾಗೂ ಈ ತಿಂಗಳು ಮಾರ್ಚ್ 17 ತಾರೀಕು ರಿಲೀಸ್ ಆಗ್ತಾ ಇದೆ ಈ ಮೂವಿ ಒಂದು ಒಳ್ಳೆ ಬಾಕ್ಸ್ ಆಫೀಸ್ ರೆಕಾರ್ಡ್ ಕ್ರಿಯೇಟ್ ಮಾಡ್ಲಿ ಹಾಗೂ ಒಂದು ರೆಕಾರ್ಡ್ ನ ಬಾಕ್ಸ್ ಆಫೀಸ್ ರೆಕಾರ್ಡ್ ಕಲೆಕ್ಷನ್ ಮಾಡ್ಲಿ ಅಂತ ಕೇಳ್ಕೊತೀನಿ ಈಗ ಆಲ್ರೆಡಿ ಹೇಳಿರೋ ಪ್ರಕಾರ 120 ಕೋಟಿ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಆಕ್ಚುಲಿ ಹೇಳಬೇಕು ಅಂದ್ರೆ ಈ ಮೂವಿ ತುಂಬಾನೇ ಚೆನ್ನಾಗಿದೆ ಹಾಗೂ ಈ ಮೂವಿ ಯಾವುದೇ ರೀತಿ ಫ್ಯಾನ್ಸ್ ವಾರ್ ಬೇಡ ಎಲ್ಲರೂ ಕೂಡ ಎಲ್ಲಾ ಫ್ಯಾನ್ಸ್ ಕೂಡ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಫ್ಯಾನ್ಸ್ ಆಗಿರ್ಬೋದು ಅಪ್ಪು ಸರ್ ಫ್ಯಾನ್ಸ್ ಆಗಿರ್ಬೋದು ಹಾಗೂ ನಮ್ಮ ಶಿವರಾಜ್ ಕುಮಾರ್ ಅವರ ಸರ್ ಫ್ಯಾನ್ಸ್ ಆಗಿರ್ಬೋದು ಹಾಗೂ ನಮ್ಮ ಶಿವಣ್ಣ ಅವರ ಫ್ಯಾನ್ಸ್ ಆಗಿರ್ಬೋದು ಹಾಗೂ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರ ಫ್ಯಾನ್ಸ್ ಆಗಿರ್ಬೋದು ಹಾಗೂ ನಮ್ಮ ಎಚ್ ಸರ್ ಅವರ ಫ್ಯಾನ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಹೋಗಿ ದಯವಿಟ್ಟು ಈ ಮೂವಿನ ಥಿಯೇಟರ್ ಅಲ್ಲೇ ಹೋಗಿ ನೋಡಿ ಈ ಮೂವಿಗೆ ಸಪೋರ್ಟ್ ಮಾಡಿ ಹಾಗೂ ಈ ಮೂವಿನ ಬೆಂಬಲಿಸಿ ಕಬ್ಜಾ ಮೂವಿ ಯಾವಾಗ OTT ರಿಲೀಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಈ ಮೂವಿ ಫಸ್ಟ್ ಥಿಯೇಟರ್ ಅಲ್ಲಿ ಮಾರ್ಚ್ 17 ತಾರೀಕು ರಿಲೀಸ್ ಆದ್ಮೇಲೆ 2 ತಿಂಗಳಾದ್ಮೇಲೆ ಈ ಮೂವಿ ಜುಲೈ ಅಥವಾ ಆಗಸ್ಟ್ ಅಲ್ಲಿ ಈ ಮೂವಿ ಎಲ್ಲಿ ರಿಲೀಸ್ ಆಗುತ್ತೆ ಎಲ್ಲಿ ನೋಡಬಹುದು ಸಿಗುತ್ತೆ ನಿಮಗೆ ಆನ್ಲೈನ್ ಅಲ್ಲಿ ಅಂದ್ರೆ ಈ ಮೂವಿ ಡೈರೆಕ್ಟ್ ಆಗಿ 2 ತಿಂಗಳಾದ್ಮೇಲೆ ಅಂದ್ರೆ ಮೂವಿ ರಿಲೀಸ್ ಆಗಿ 2 ತಿಂಗಳಾದ್ಮೇಲೆ ಈ ಮೂವಿ ಡೈರೆಕ್ಟ್ ಆಗಿ ಅಮೆಝಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮಿಂಗ್ ಮಾಡ್ತಾರೆ ನಿಮ್ಮ ಹತ್ರ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಇದ್ರೆ ಎಲ್ಲಾ ಮೂವಿನ ಕೂಡ ಫ್ರೀಯಾಗಿ ನೋಡಬಹುದು ಹಾಗೂ ಫ್ರೀಯಾಗಿ ಡೌನ್ಲೋಡ್ ಕೂಡ ಮಾಡಬಹುದು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೂಡ ನೋಡಬಹುದು ಹೌದು ಈ ಮೂವಿನ 2 ತಿಂಗಳಾದ್ಮೇಲೆ ಅಂದ್ರೆ ಮೂವಿ ಥಿಯೇಟರ್ ಅಲ್ಲಿ ರಿಲೀಸ್ ಆದ್ಮೇಲೆ 2 ತಿಂಗಳಾದ್ಮೇಲೆ ಈ ಮೂವಿನ ಡೈರೆಕ್ಟ್ ಆಗಿ ಅಮೆಝಾನ್ ಪ್ರೈಮ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ನೀವು ಯಾವಾಗ ಬೇಕಾದ್ರೂ ಕೂಡ ಕಬ್ಜಾ ಮೂವಿನ ನೋಡಬಹುದು ಫ್ರೆಂಡ್ಸ್ ಇನ್ನೊಂದು ವಿಷಯ ಏನು ಅಂದ್ರೆ ಈ ಮೂವಿನ ನೀವು ಅಮೆಝಾನ್ ಪ್ರೈಮ್ ಅಲ್ಲಿ ನೋಡ್ತೀರಾ ಆದ್ರೆ ನಿಮ್ಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಸಿಗಲ್ಲ ಆದ್ರೆ ಮೂವಿ ಸ್ಟೋರಿ ಏನು ಅಂತ ಅರ್ಥ ಆಗಬಹುದು ಅಷ್ಟೇ ನೀವೇನಾದ್ರೂ ರಿಯಲ್ ಆಗಿ ಮೂವಿ ಸ್ಟೋರಿನ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂದ್ರೆ ಈ ಮೂವಿನ ಎಲ್ಲರೂ ಕೂಡ ಥಿಯೇಟರ್ ಅಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಹಾಗೂ ಈ ಮೂವಿ BGM ಪ್ರತಿ ಒಂದು ಸೆಕೆಂಡ್ ಅಲ್ಲೂ ಕೂಡ BGM ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು ಈ ಮೂವಿ ಹೈಲೈಟ್ ಮೇನ್ ಹಂಗೆ BGM ಹಾಗೂ ಸಾಂಗ್ಸ್ ತುಂಬಾ ಸೂಪರ್ ಹಿಟ್ ಆಗಿದೆ ಹೋಗಿ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ ಅದಾದ್ಮೇಲೆ ಯಾವಾಗ ಬೇಕಾದ್ರೂ ಕೂಡ ನೀವು ಅಮೆಝಾನ್ ಪ್ರೈಮ್ ಅಲ್ಲಿ ನೋಡಬಹುದು ಫಸ್ಟ್ ಹೋಗಿ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನು ಅಂದ್ರೆ ನಿಮ್ಮ ಹತ್ರ ಯಾವುದೇ ರೀತಿ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಹಾಗೂ ZEE5 ಯಾವುದೇ OTT ಆನ್ಲೈನ್ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದ್ರೂ ಕೂಡ ಮೂವಿನ ಫ್ರೀಯಾಗಿ ನೋಡಬಹುದು ಹೌದು ಫ್ರೀಯಾಗಿ ನೋಡಬಹುದು 1 ರೂಪಾಯಿನೂ ಕೂಡ ಕೊಡದೇನೆ ಮೂವಿನ ಫ್ರೀಯಾಗಿ ನೋಡಬಹುದು ಹಾಗೂ ಫ್ರೀಯಾಗಿ ಡೌನ್ಲೋಡ್ ಕೂಡ ಮಾಡಬಹುದು ಅದು ಹೇಗೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ ಗೊತ್ತಿರುತ್ತೆ ನೀವೇನಾದ್ರೂ ಈ ವಿಡಿಯೋನ ಅಂದ್ರೆ ಈ ಮೂವಿನ ಅಂದ್ರೆ ನೀವು ಏನ್ ನೋಡ್ತಾ ಇದೀರಲ್ಲ ಇದ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಕೊನೆಯಲ್ಲಿ ಹೇಳ್ತಿರ್ತೀನಿ ಹೆಂಗೆ ಮೂವಿನ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ನೀವೇನಾದ್ರೂ ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿದ್ರೆ ಅದೇ ಕಾರಣಕ್ಕೂ ನೀವು ಲೈಫ್ ಅಲ್ಲಿ ಯಾವುದೇ ರೀತಿ ಮೂವಿನ ಡೌನ್ಲೋಡ್ ಮಾಡೋದಕ್ಕೆ ಆಗಲ್ಲ ಯಾವುದೇ ರೀತಿ ಮೂವಿನ ಡೌನ್ಲೋಡ್ ಮಾಡಿ ಫ್ರೀಯಾಗಿ ಆನ್ಲೈನ್ ಅಲ್ಲಿ ವಾಚ್ ಮಾಡೋದಕ್ಕೆ ಆಗಲ್ಲ ಅದಕ್ಕೆ ಕೇಳ್ಕೊತಾ ಇದೀನಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ತುಂಬಾ ಚೆನ್ನಾಗಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ಫ್ರೆಂಡ್ಸ್ ಇದೊಂದೇ ಮೂವಿ ಎಲ್ಲ ಸಾಕಷ್ಟು ಕನ್ನಡ ಡಬ್ಬಿಂಗ್ ಮೂವೀಸ್ ಹಾಗೂ ಫ್ರೆಂಡ್ಸ್ ಇದೊಂದೇ ಮೂವಿ ಎಲ್ಲ ಸಾಕಷ್ಟು ಕನ್ನಡ ಡಬ್ಬಿಂಗ್ ಮೂವೀಸ್ ಹಾಗೂ ತಮಿಳು ಹಾಗೂ ತೆಲುಗು ಹಾಗೂ ಹಾಲಿವುಡ್ ಮೂವೀಸ್ ಹಾಗೂ ಮಲಯಾಳಂ ಕನ್ನಡಕ್ಕೆ ಡಬ್ಬಿಂಗ್ ಆಗಿರೋ ಮೂವೀಸ್ ಕೂಡ ಎಲ್ಲ ಮೂವಿನೂ ಕೂಡ ಅವೈಲಬಲ್ ಇದೆ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದ್ರೆ ಕನ್ನಡ ಮೂವಿಗಿಂತ ಕನ್ನಡ ಡಬ್ಬಿಂಗ್ ಮೂವೀಸ್ ತುಂಬಾ ಚೆನ್ನಾಗಿದೆ ಇತ್ತೀಚೆಗೆ KGF ಆದ್ಮೇಲೆ ತುಂಬಾ ಡಬ್ಬಿಂಗ್ ಮೂವೀಸ್ ತುಂಬಾ ಚೆನ್ನಾಗಿದೆ ಆ ಮೂವಿನ ಕೂಡ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ವಿಡಿಯೋ ಕೊನೆ ತನಕ ನೋಡಿ ಹಾಗೂ ನಮ್ಮ ಈ ಕಬ್ಜಾ ಮೂವಿ ಅಮೆಝಾನ್ ಪ್ರೈಮ್ ರಿಲೀಸ್ ಆದ್ಮೇಲೆ ಅಂದ್ರೆ ಅಮೆಝಾನ್ ಪ್ರೈಮ್ ರಿಲೀಸ್ ಆಗಿ 1 ತಿಂಗಳು ಆದ್ಮೇಲೆ
ಗೊತ್ತಿಲ್ಲ ಒಂದು ಅಂದಾಜು ಪ್ರಕಾರ ಈ ಮೂವಿನ ಕಲರ್ಸ್ ಕನ್ನಡ ಅಥವಾ ಉದಯ ಟಿವಿ ಹಾಗೂ ಜೀ ಫೈವ್ ಹಾಗೂ ಸ್ಟಾರ್ ಸುವರ್ಣದಲ್ಲಿ ಈ ನಾಲ್ಕು ಚಾನೆಲ್ ಅಲ್ಲಿ ಯಾವ್ದಾರ ಒಂದು ಚಾನೆಲ್ ಅಲ್ಲಿ 100% ಟೆಲಿಕಾಸ್ಟ್ ಮಾಡ್ತಾರೆ. ಕನ್ಫರ್ಮ್ ಆಗಿ ಹೇಳಬೇಕು ಅಂದ್ರೆ ಉದಯ ಟಿವಿ ಅಥವಾ ಜೀ ಫೈವ್ ಅಲ್ಲಿ ಟೆಲಿಕಾಸ್ಟ್ ಮಾಡಬಹುದು. ಅದು ಯಾವಾಗ ಕನ್ಫರ್ಮ್ ಗೊತ್ತಾಗುತ್ತೆ 100% ನಿಮಗೆ ಒಂದು ವಿಡಿಯೋ ಮಾಡಿ ಕಂಪ್ಲೀಟ್ ಆಗಿ ತಿಳಿಸ್ತೀವಿ ಹಾಗೂ ಮೂವಿನ ಎಲ್ಲಿ ಯಾವಾಗ 10 ಗಂಟೆಗೆ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಕಬ್ಜಾ ಮೂವಿನ. ಹಾಗೂ ನಮ್ಮ ಈ ಕಬ್ಜಾ ಮೂವಿ ಒಂದು ಬ್ಲಾಕ್ ಬಾಸ್ಟರ್ ರೇಟ್ ಹಾಗೂ ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಬಹುದು. ಕೆ ಜಿ ಎಫ್ ರೆಕಾರ್ಡ್ 100% ಮುರಿಯೋದಕ್ಕೆ ಆಗಲ್ಲ ಯಾವುದೇ ರೀತಿ ಯಾವುದೇ ಮೂವಿ ಬಂದರೂ ಕೂಡ. ಆದರೆ ಈ ಮೂವಿ ಒಂದು ಆ ಹಂತಕ್ಕೆ ಹೋಗಿಲ್ಲ ಅಂದ್ರೂ ಕೂಡ ಒಂದು ಒಳ್ಳೆ ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಬಹುದು. ಈ ಮೂವಿನ ಎಲ್ಲಾ ಜನ ನಿಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಿ ಈ ಮೂವಿನ ಟ್ರೇಲರ್ ಅಲ್ಲಿ ನೋಡಿ. ಹಾಗೂ ನಮ್ಮ ಈ ಕಬ್ಜಾ ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು, ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ಗಮನ ಇಟ್ಟು ಕರೆಕ್ಟ್ ಆಗಿ ಕೇಳಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನೀವೇನ್ ಈ ವಿಡಿಯೋ ನೋಡ್ತಿದ್ರಲ್ಲ, ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಇದೆ, ಕನ್ನಡ ಡಬ್ಬಿಂಗ್ ಮೂವೀಸ್ ಟ್ಯುಟೋರಿಯಲ್ ಲಿಂಕ್ ಅಂತ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯೂಟ್ಯೂಬ್ ಅಲ್ಲಿ ಆಟೋಮೆಟಿಕ್ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಆ ವಿಡಿಯೋ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ನೋಡಿ, 2 ನಿಮಿಷ 4 ನಿಮಿಷ ಇರುತ್ತೆ ವಿಡಿಯೋ, ಅಷ್ಟೇ, ತುಂಬಾ ಚೆನ್ನಾಗಿದೆ. ಆ ವಿಡಿಯೋ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ಎಲ್ಲಾ ಮೂವಿನೂ ಕೂಡ A to Z ಎಲ್ಲಾ ಮೂವಿನೂ ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು, ಫ್ರೀಯಾಗಿ ಆನ್ಲೈನ್ ಅಲ್ಲಿ ವಾಚ್ ಮಾಡಬಹುದು. ನಾನು ಅವಾಗಲೇ ಹೇಳ್ದಂಗೆ ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ ಬೇಕಾಗಿಲ್ಲ, OTT ದು ನಿಮಗೆ 1 ರೂಪಾಯಿನೂ ಕೂಡ ಕೊಡ್ದೇನೆ. ಯಾವ ಮೂವೀಸ್ ಬೇಕಾದ್ರೂ ವೆಬ್ ಸೀರೀಸ್ ಇಂದ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ, HD ಕ್ವಾಲಿಟಿಲಿ ಫ್ರೀಯಾಗಿ ನೋಡಬಹುದು, ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು. ಅದು ಹೇಗೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ ಗೊತ್ತಿರುತ್ತೆ. ನೀವೇನಾದ್ರೂ ಹೊಸದಾಗಿ ನೋಡ್ತಿದ್ರೆ ನಾವು ಅವಾಗಲೇ ಹೇಳ್ದಂಗೆ ಆ ಸ್ಟೆಪ್ ನ ಫಾಲೋ ಮಾಡಿ. ನೀವೇನು ಈ ವಿಡಿಯೋ ನೋಡ್ತಿರೋ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ಪ್ಲೇ ಆಗುತ್ತೆ. ಅವಾಗಲೇ ಅರ್ಥ ಆಗುತ್ತೆ ನಿಮ್ಗೆ ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ಸ್ವಲ್ಪ ನೀವು ಬುದ್ಧಿವಂತಿಕೆ ಯೂಸ್ ಮಾಡ್ಬೇಕು ಇಲ್ಲಿ, ಅವಾಗಲೇ ಗೊತ್ತಾಗೋದು ಮೂವಿನ ಹೇಗೆ ಡೌನ್ಲೋಡ್ ಮಾಡೋದು ಹಾಗೂ ಮೂವಿನ ಹೇಗೆ ಫ್ರೀಯಾಗಿ ವಾಚ್ ಮಾಡೋದು ಅಂತ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಎಲ್ಲ ಕನ್ನಡ ಲ್ಯಾಂಗ್ವೇಜ್ ಮೂವೀಸ್ ಹಾಗೂ ಎಲ್ಲ ಕನ್ನಡ ಡಬ್ಬಿಂಗ್ ಆಗಿರೋ ಮೂವೀಸ್ ಕೂಡ ಅವೈಲೇಬಲ್ ಇದೆ. ಅದರಲ್ಲೂ ಕೂಡ ಚೈನೀಸ್ ಮೂವೀಸ್ ಹಾಗೂ ಹಾಲಿವುಡ್ ಮೂವೀಸ್ ಹಾಗೂ ಹಿಂದಿ ಹಾಗೂ ತಮಿಳ್ ಹಾಗೂ ತೆಲುಗು ಮಲಯಾಳಂಗೆ ಡಬ್ಬಿಂಗ್ ಆಗಿರೋ ಅಂದ್ರೆ ಕನ್ನಡಕ್ಕೆ ಡಬ್ಬಿಂಗ್ ಆಗಿರೋ ಎಲ್ಲ ಮೂವೀಸ್ ಕೂಡ ಕನ್ನಡದಲ್ಲಿ ಅವೈಲೇಬಲ್ ಇದೆ, ಕನ್ನಡದಲ್ಲಿ ಅವೈಲೇಬಲ್ ಇದೆ, ತುಂಬಾನೇ ಚೆನ್ನಾಗಿದೆ. ದಯವಿಟ್ಟು ಫಸ್ಟ್ ನೀವು ಅದ್ ನೋಡಬೇಕು, ಆಕ್ಚುಲಿ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದ್ರೆ ನೋಡಲೇಬೇಕು, ತುಂಬಾನೇ ಚೆನ್ನಾಗಿದೆ. ಎಲ್ಲ ಡಬ್ಬಿಂಗ್ ಮೂವೀಸ್ ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲರೂ ಕೂಡ ಡೌನ್ಲೋಡ್ ಮಾಡಬಹುದು, ಫ್ರೀಯಾಗಿ ನೋಡಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದ್ರೂ ನಿಮ್ಗೆ ಒಂದು ಚೂರ ಆದ್ರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ, ವಿಡಿಯೋ ಲಿಂಕ್ ನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಪಕ್ಕದಲ್ಲಿ ಒಂದು ಗಂಟೆ ತರ ಬರುತ್ತೆ ಒಂದು ಬೆಲ್ ಐಕಾನ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್. ನಾವು ಯಾವುದೇ ವಿಡಿಯೋ ಮಾಡಿದ್ರು ಏನೇ ಈ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡಿದ್ರು ಪಟ್ಟಂತ ನಿಮಗೆ ತಕ್ಷಣನೇ ಬರುತ್ತೆ, ಆರಾಮಾಗಿ ನೋಡಬಹುದು, ಫ್ರೀಯಾಗಿ 1 ರೂಪಾಯಿನೂ ಕೂಡ ಕೊಡ್ದೇನೆ ಫ್ರೀಯಾಗಿ ನೋಡಬಹುದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಮತ್ತೊಂದ್ಸರಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.